ನಾನು ಪ್ರವೀಣನಾಗಿ ಎಲ್ಲಾ ವಿಷಯಗಳಲ್ಲಿಯೂ ದೇವರ ಚಿತ್ತದ ಕುರಿತು ಪೂರ್ಣ ನಿಶ್ಚಯವುಳ್ಳವನಾಗಿ ನಿಂತಿರಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ತಂದೆಯಾದ ದೇವರೇ ನಿನ್ನ ವಾಕ್ಯಗಳನ್ನು ನಂಬುತ್ತೇನೆ ನಿನ್ನ ವಾಕ್ಯಗಳನ್ನು ಸ್ವೀಕರಿಸುತ್ತೇನೆ ನಿಶ್ಚಯವಾಗಿಯೂ ನಿನ್ನ ವಾಕ್ಯದಲ್ಲಿ ಬಲವುಂಟು ನಿನ್ನ ವಾಕ್ಯದಲ್ಲಿ ಜೀವವುಂಟು ನಿನ್ನ ವಾಕ್ಯವನ್ನು ದೂತನೋ ಎಂಬಂತೆ ಕಳುಹಿಸಿ ನನ್ನನ್ನು ಗುಣಪಡಿಸುವ ದೇವರು ನನ್ನನ್ನು ಬಲಪಡಿಸುವ ದೇವರು ನನಗೆ ಸಹಾಯ ಮಾಡುವ ದೇವರು ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ನಾನು ಹೊಂದಿಕೊಂಡೆನು ಆಮೆನ್ ಆಮೆನ್ ಪ್ರೈಸ್ ದಿ ಲಾರ್ಡ್ ನಾವೆಲ್ಲ ಕುಳಿತುಕೊಳ್ಳೋಣ ಎಲ್ಲೆಡೆ ಕರ್ತನ ಆಶೀರ್ವಾದವು ಐಶ್ವರ್ಯವನ್ನು ತರುತ್ತದೆ ಅದರೊಂದಿಗೆ ವ್ಯಸನವನ್ನು ಸೇರಿಸದು ಕರ್ತನ ಆಶೀರ್ವಾದ ಐಶ್ವರ್ಯ ತರುತ್ತದೆ ಐಶ್ವರ್ಯವು ಆಶೀರ್ವಾದವನ್ನು ತರೋದಿಲ್ಲ ಪ್ರೈಸ್ ದಿ ಲಾರ್ಡ್ ಐಶ್ವರ್ಯವು ಆಶೀರ್ವಾದವನ್ನು ತರೋದಿಲ್ಲ ಆದರೆ ಕರ್ತನ ಆಶೀರ್ವಾದ ಒಬ್ಬ ವ್ಯಕ್ತಿ ಮೇಲೆ ಇರುವುದೇ ಆದರೆ ಅವನು ದಿನೇ ದಿನೇ ಅವನು ಅಭಿವೃದ್ಧಿ ಆಗ್ತಾ ಹೋಗ್ತಾನೆ ಆಶೀರ್ವಾದ ಅಂದರೆ ಅದೊಂದು ಶಕ್ತಿ ಅದು ಅದು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅದು ನಿಮ್ಮನ್ನು ಅಭಿವೃದ್ಧಿ ಮಾಡುತ್ತೆ ನೀವು ಅದಕ್ಕೆ ದೇವರು ವಾಕ್ ಹೇಳುತ್ತೆ ಅಬ್ರಹಾಮನ ದೇವರು ಒಂಟಿಯಾಗಿ ಕರೆದ್ರು ಆಮೇಲೆ ಅವನೇನು ಮಾಡಿದ್ರು ಆಶೀರ್ವದಿಸಿದ್ರು ಆಮೇಲೆ ಅವನೇನು ಮಾಡಿದ್ರು ಅಭಿವೃದ್ಧಿ ಪಡಿಸಿದ್ರು ಯೆಶಾಯ 51:2 ನಾವು ನೋಡೋಣ ಇವತ್ತೊಂದು ಒಳ್ಳೆ ವಿಷಯವನ್ನು ನೋಡಲಿದ್ದೇವೆ ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಾಳನ್ನು ದೃಷ್ಟಿಸಿರಿ ನೋಡಿರಲ್ಲ ದೃಷ್ಟಿರಿ ಅಂದರೆ ಸ್ವಲ್ಪ ಕಲ್ತ್ಕೊಳ್ಳಿ ಅಲ್ಲಿ ಏನೋ ಒಂದು ಇದೆ ಅಲ್ಲಿ ಕಲೀರಿ ಹ್ಞೂ ಹ್ಞೂ ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ 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 ಎಲ್ಲಿ ಆಶೀರ್ವದಿಸಿ ಆಶೀರ್ವದಿಸಿ ಆಮೇನು ಮಾಡಿದ್ರು ಸಂತಾನದಿಂದ ಹೆಚ್ಚಿಸಿದನಲ್ಲವೇ ಪ್ರೈಸ್ ದಿ ಲಾರ್ಡ್ ಆಶೀರ್ವಾದ ಏನು ಮಾಡುತ್ತೆ ನಮ್ಮನ್ನು ದಿನೇ ದಿನೇ ಹೆಚ್ಚಿಸುವಂಥದ್ದಾಗಿ ಮಾಡುತ್ತೆ ಯಾವುದನ್ನು ನಮ್ಮನ್ನು ಹೆಚ್ಚಿಸುತ್ತೆ ಜ್ಞಾನದಲ್ಲಿ ಸಾಮರ್ಥ್ಯದಲ್ಲಿ ಆರೋಗ್ಯದಲ್ಲಿ ದೇವರ ಕೃಪೆಯಲ್ಲಿ ಮನುಷ್ಯನ ದಯೆಯಲ್ಲಿ ದಿನೇ 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 ನೀವು ಹೆಚ್ಚುತ್ತಾನೇ ಹೋಗ್ತೀರಾ ಆಮೇನ್ ಯಜ ನಂಬ್ತೀರಾ ಯೇಸುವಿನ ನಾಮದಲ್ಲಿ ಹಾಗೆ ನಿಮಗೆ ಉಂಟಾಗಲಿ ಆಮೇನ್ ಇಂಗ್ಲೀಷಲ್ಲಿ ಈಗ ಬರುತ್ತೆ ಜ್ಞಾನೋಕ್ತಿಗಳು 10:22 ನೋಡುವಾಗ ಕರ್ತನ ಆಶೀರ್ವಾದವು ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಇಟ್ ಮೇಕತ್ ರಿಚ್ ವಿಥೌಟ್ ಎಫರ್ಟ್ ಅಂತೆ ವಿಥೌಟ್ ಸ್ವೆಟ್ ವಿಥೌಟ್ ಸ್ಟ್ರಗಲ್ ಕರ್ತನ ಆಶೀರ್ವಾದ ನೀವು ಬೆವರು ಸುರಿಸಿ ಕಷ್ಟಪಟ್ಟು ನಿಮ್ಮನ್ನು ಮೇಲೆ ಬರುವ ಹಾಗೆ ಮಾಡಲ್ಲ ನೀವು ಕಷ್ಟಪಡದ ನೀವು ದುಃಖ ಪಡದ ಶ್ರಮ ಪಡದ ಕಾರ್ಯಗಳನ್ನು ಸುಲಭವಾಗಿ ನಿಮಗೆ ಮಾರ್ಪಡಿಸುತ್ತೆ ಅಂತಂದರೆ ಆಶೀರ್ವಾದ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಸಂಬಳ ತುಂಬ ಕಡಿಮೆ ಇರುತ್ತೆ ನೀವು ಮನೆ ಕಟ್ತೀರಾ ನಿಮ್ಮ ಸಂಬಳ ತುಂಬ ಕಡಿಮೆ ಇರುತ್ತೆ ನೀವು ಗಾಡಿ ತಗೊಳ್ತೀರ ಲೋನಲ್ಲೆಲ್ಲ ಫುಲ್ ಕ್ಯಾಶಲ್ಲಿ ಗಾಡಿ ತಗೊಳ್ತೀರ ಆದರೆ ನೋಡೋಕ್ಕೆಲ್ಲ ಹೇಗಿರುತ್ತೆ ಚಿಕ್ಕದಾಗಿರುತ್ತೆ ಆದರೆ ನೋಡೋಕ್ಕೆ ಚಿಕ್ಕ ವ್ಯಕ್ತಿ ಸಾಧಾರಣ ವ್ಯಕ್ತಿ ಅದು ದೊಡ್ಡ ಸಾಧನೆಗಳನ್ನ ಮಾಡ್ತಾನೆ ಕಾರಣ ಅಂತಂದರೆ ಅವನ ಮೇಲಿದೆ ಆಶೀರ್ವಾದ ಇದೆ ಪ್ರೈಸ್ ದಿ ಲಾರ್ಡ್ ಅದಕ್ಕೆ ದಾವಿದನ್ನ ದೇವರು ಅಭಿಷೇಕಿಸ್ತಾನೆ ಅಂತಂದರೆ ಆಶೀರ್ವದಿಸಿದನು ಗೋಲ್ಯಾತ್ ಎಂಬ ದೊಡ್ಡ ಸಮಸ್ಯೆ ಅವನಿಗೆ ಎದುರಾಗಿ ಬಂದಾಗ ಅವನು ದೊಡ್ಡ ಕಲ್ಲುಗಳನ್ನ ಹುಡುಕಲಿಲ್ಲ ಅವನು ಹುಡುಕಿದೆಲ್ಲ ಬರೀ ಚಿಕ್ಕದೆ ಅದಕ್ಕೆ ದೇವರಿಗೆ ಚಿಕ್ಕದು ತುಂಬ ಮುಖ್ಯ ಅದಕ್ಕೆ ಚಿಕ್ಕ ಹುಡುಗ ಕೂಡ ಅವನ ಹತ್ರ ಏನಿತ್ತು ಅವನ ಹತ್ರ
ಬರೀ 5 ರೊಟ್ಟಿ 2 ಮೀನು ಆದ್ರೆ ಯಾರ್ ಕೈ ಕೊಟ್ಟ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅವನು ಸ್ವಲ್ಪ ಯೋಚನೆ ಮಾಡಿದ್ರೆ 5000 ಜನ ಬರೀ ಪುರುಷರೇ ಇನ್ನು ಸ್ತ್ರೀ ಮಕ್ಕಳೆಲ್ಲ ಸೇರ್ತಾ ಒಂದು 25 20,000 ಜನಲಿದ್ದಾರೆ ಅವನು ಸ್ವಲ್ಪ ಬಾಕ್ಸ್ ನ ನೋಡ್ಕೊಂಡಿದ್ರೆ ಇದೆಲ್ಲ ಇವರಿಗೆ ಸಾಲತಾ ನಮ್ದಲ್ಲ ಏನು ದೊಡ್ಡದು ನಾವು ಹೋಗಿ ಸೆಳೆ ತಿನ್ನೋಣ ಅಂತ ಹೇಳಿ ಅವನು ತಿನ್ಬೋದಾಗಿತ್ತು ಆದರೆ ಅವನು ಅದನ್ನ ಮಾಡಲಿಲ್ಲ ಅದನ್ನ ಯಾರ್ ಕೈ ಕೊಟ್ಟ ದೇವರ ಕೈಗೆ ಕೊಟ್ಟನು ಯೇಸು ಸ್ವಾಮಿ ಏನು ಮಾಡಲಿಲ್ಲ ತೆಗೆದುಕೊಂಡು ಹೋಗಿ ಅಪ್ಪ ನಾನು 3 ದಿನ ಮಾತಾಡಿದ್ದೀನಿ ನಾನು ತುಂಬ ಸುಸ್ತಾಗಿದೆ ನಾನು ಹೋಗಿ ಊಟ ಮಾಡಿ ಬರ್ತೀನಿ ಅಂತ ಹೇಳಲಿಲ್ಲ ಯೇಸು ಸ್ವಾಮಿ ಏನು ಮಾಡ್ತಾರೆ ಅದನ್ನು ಬ್ಲೆಸ್ ಮಾಡಿದ್ರು ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ಆಶೀರ್ವಾದದ ವ್ಯಾಲ್ಯೂ ಆಶೀರ್ವಾದದ ಮಹಿಮೆ ನೀವು ಇಷ್ಟಪಟ್ಟರೆ ಅದು ನಿಮ್ಮ ಜೀವನದಲ್ಲಿ ಬರೋಕ್ಕೆ ಸಾಧ್ಯ ಕೀರ್ತನೆ 119 ಕೀರ್ತನೆ 109 17ನೇ ವಾಕ್ಯ ನೋಡೋಣ ಶಪಿಸುವುದು ಇಷ್ಟವಾದುದರಿಂದ ಶಪಿಸುವುದು ಇಷ್ಟವಾದುದರಿಂದ ಅದು ಅವನಿಗೆ ಬಂತು ಆಶೀರ್ವದಿಸುವುದು ಇಷ್ಟವಲ್ಲದಿರುವುದರಿಂದ ಅದು ಅವನಿಗೆ ದೂರವಾಗಿತ್ತು ಫಸ್ಟ್ ನಿಮಗೆ ಆಸೆ ಬರಬೇಕು ನಿಮಗೆ ಇಷ್ಟಪಡಬೇಕು ಅದಕ್ಕೆ ಈ ಪ್ರಸಂಗಗಳನ್ನು ನೀವು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನಿಮಗೆ ಆಸೆ ಬರಬೇಕು ನಿಮಗೆ ಇಷ್ಟಪಡಬೇಕು ಇಷ್ಟ ಬಂದ್ರೇನೆ ಅದರಿಂದ ಓಡೋದಕ್ಕೆ ಸಾಧ್ಯ ಅದಕ್ಕೆ ಸೈತಾನು ಕೂಡ ಅವನಿಗೆ ಶಕ್ತಿ ಇಲ್ಲ ಅವನು ಫಸ್ಟ್ ಏನು ಮಾಡ್ತಂದ್ರೆ ಆಸೆನ ಹುಟ್ಟಿಸ್ತಾನೆ ಆಸೆ ಹೇಗೆ ಬರುತ್ತೆ ಮಾತಾಡೋದ್ರಿಂದ ನೋಡೋದ್ರಿಂದ ಕೇಳೋದ್ರಿಂದ ಆಸೆ ಬರುತ್ತೆ ಅದಕ್ಕೆ ಅದನ್ನು ಆಸೆ ಬರುವಾಗ ಅವನು ನಿಶ್ಚಯವಾಗಿ ಅದರಿಂದ ಅವನು ಓಡೇ ಓಡ್ತಾನೆ ಅದಕ್ಕೆ ದೇವರು ಮನುಷ್ಯನಲ್ಲಿ ಅಂತ ಸಾಮರ್ಥ್ಯವನ್ನ ದೇವರು ಅವನಲ್ಲಿ ಇಟ್ಟಿದ್ದಾರೆ ಆಮೆನ್ ಅದಕ್ಕೆ ಇದು ಒಂದು ಪ್ರೇಯರ್ ಆಗಿ ನೀವು ಮಾಡ್ಕೊಳ್ಬೋದು ಏನಂತಂದ್ರೆ ದೇವರೇ ನಾನು ದೀರ್ಘಾಯುಷ್ಯಲ್ಲಿ ಬದುಕೋದಕ್ಕೆ ಆಸೆ ಪಡ್ತೇನೆ ಆಸೆ ಪಡ್ತೀರಾ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಈಗಲೇ ಕೊರೋನಾ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಯಾರಿಗೆಲ್ಲ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ಸ್ವಲ್ಪ ಹುಷಾರಾಗಿರೋಣ ಅಂತಂದ್ರೆ ಗ್ಯಾರಂಟಿ ಬರುತ್ತೆ ದೇವರೇ ಯಾಕಂದ್ರೆ ನೀವು ಏನು ಆಸೆ ಪಡ್ತೀರೋ ಅದು ನಿಮ್ಮ ಜೀವನದಲ್ಲಿ ಅದು ಬಂದೇ ಬರುತ್ತೆ ಮನುಷ್ಯನಿಗೆ 2 ಥರದ ಮೈಂಡ್ ಇದೆ ಮನುಷ್ಯನ ದೇವರು ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ಆತ್ಮ ಇಲ್ಲ ಹೇಳಿ ಆತ್ಮ ಸ್ಪಿರಿಟ್ ಆತ್ಮ ಮನವು ಶರೀರ ಬಾಡಿ ನಾನು ನಿಮಗೆ ಅನೇಕ ವಾರದಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ ನಿಮ್ಮ ಅಭಿವೃದ್ಧಿ ನಿಮ್ಮ ಜಯ ನಿಮ್ಮ ಬೆಳವಣಿಗೆಯಲ್ಲಿರೋದು ಎಲ್ಲಿರೋದು ನಿಮ್ಮ ಜಯ ತುಂಬ ಇವತ್ತು ಬೆಳಗಿಂದ ನೈಟ್ ತನಕ ಜೋರಾಗಿ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಜಯ ಬರಲ್ಲ ನಿಮ್ಮ ಜಯ ಎಲ್ಲಿ ಬರುತ್ತೆ ಅಂದರೆ ನಿಮ್ಮ ಬೆಳವಣಿಗೆಯಲ್ಲಿ ಬರುತ್ತೆ ಎರಡನೇದಾಗಿ ಇವತ್ತು ನಾವು ಏನು ನೋಡ್ತೀವಿ ಅಂತಂದರೆ ನಿಮ್ಮ ಜಯ ನೀವು ತೆಗೆದುಕೊಳ್ಳುವ ಡಿಸಿಷನಲ್ಲಿದೆ ಅದಕ್ಕೆ ಒಂದೊಂದು ತಿಂಗಳು ನೀವು ತೀರ್ಮಾನ ತೆಗೆದುಕೊಳ್ಬೇಕು ಬರೀ ಡಿಸೆಂಬರ್ ಮಾತ್ರ ಅಲ್ಲ ದೇವರೇ ಫೆಬ್ರವರಿಯಲ್ಲಿ ನಾನು ಏನು ಮಿಸ್ ಮಾಡಿಕೊಂಡೋ ಈ ಮಾರ್ಚಲ್ಲಿ ನಾನು ಮಿಸ್ ಮಾಡ್ಕೊಳ್ಬಾರ್ದು ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ ಯೋಬನ ಬರೆದ ಪುಸ್ತಕದಲ್ಲಿ ಯೋಬನ ಬರೆದ ಪುಸ್ತಕ 36ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ ಸ್ವಲ್ಪ ವಾಕ್ಯ ಓದೋಣ ಆಮೇಲೆ ನಿಮ್ಗೆ ಒಂದು ಒಳ್ಳೆ ವಿಷಯ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಷ್ಟು ಜನಕ್ಕೆ ಆಶೀರ್ವಾದವಾಗಿದೆ ಅನೇಕ ವಿಷಯ ಕಲಿತಾ ಇದ್ದೀರಾ ಭಕ್ತಿಯಾಗಿ ಇದ್ದಿದ್ದು ಸಾಕು ಸ್ವಲ್ಪ ಇನ್ಮೇಲೆ ಸತ್ಯವನ್ನು ಕಲೀರಿ ಆಮೇನ್ ಇವ ನಮಗೆ ಜನ ನಮ್ಮ ನಾವು ಹೆಂಗೆ ಬೆಳೆದಿದ್ದೀವಿ ಅಂತಂದರೆ ನಾವು ಭಕ್ತಿಯಲ್ಲಿ ಬೆಳೆದು ಬಿಟ್ಟಿದ್ದೀವಿ ಅದಕ್ಕೆ ನಮ್ಮ ಜೀವನದಲ್ಲಿ ಭಕ್ತಿ ನಮ್ಮನ್ನು ಬಿಡುಗಡೆ ಮಾಡಲ್ಲ ಅದಕ್ಕೆ ಜನಗಳಿಗೆ ಭಕ್ತಿ ಅಂತ ಏನು ಗೊತ್ತಾ ದೇವ್ರಿಗೆ ಏನಾದರೂ ಮಾಡು ಅಂತ ದೇವರಿಗೆ ನೀನು ಬೆಳಗ್ಗೆದ್ದು ನೀರನ್ನ ಮನೆ ಕ್ಲೀನ್ ಮಾಡಿ ರಂಗೋಲಿ ಹಾಕು ಅಂತಂದರೆ ದಿನಕ್ಕೊಂದು 6 ದಿನ ಮಾಡಪ್ಪ ನಿನ್ನ ಮನೆ ಬೆಳಗ್ಗೆ ಬಿಡುತ್ತೆ ಅಂತ ಹೇಳಿ ನೋಡಿ ಗ್ಯಾರಂಟಿ ಮಾಡ್ತಾರೆ ಭಕ್ತಿ ಅಂತಂದರೆ ದೇವರಿಗೆ ನಾನು ಏನೆಲ್ಲ ಮಾಡೋಕ್ಕೆ ಸಾಧ್ಯ ಭಕ್ತಿ ಅಂತಂದರೆ ದೇವ್ರಿಗಾಗಿ ನಾನು ಕೂದಲು ಕೊಡೋಕ್ಕೆ ರೆಡಿ ಇಲ್ಲಿಂದ ಬೇಕಾದರೆ 300 ಕಿಲೋಮೀಟರ್ ನಡ್ಕೊಂಬರೋಕ್ಕೆ ರೆಡಿ ಅಂತಂದರೆ ನಾನು ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಒಂದು ಕ್ರಿಶ್ಚಿಯಾನಿಟಿ ಕೂಡ ಏನಾಗಿದೆ ಅಂದರೆ ಭಕ್ತಿನ ಕಲಿಸ್ತಾ ಇದೆ ಅಂತಂದರೆ ನಿಮಗೆ ಪ್ರಾರ್ಥನೆ ಮಾಡಿ ಉತ್ತರ ಸಿಕ್ಕಿಲ್ವಾ ಸರಿ ಏನು ಮಾಡಿ 3 ದಿನ ಉಪವಾಸ ಇರಿ ಅಂತಂದರೆ ಏನಾದರೂ ಒಂದು ಮಾಡಿ ಏನಾದರೂ ಒಂದು ಮಾಡಿ ಒಬ್ಬರು ಏನು ಮಾಡಿದ್ರು ಹೋಗಿ ಪಾಸ್ಟರ್ ಹತ್ರ ಪ್ರಾರ್ಥನೆ ಮಾಡಿದ್ರಂತೆ ಕೇಳ್ಕೊಂಡ್ರಂತೆ ಪಾಸ್ಟರ್ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು ಒಂದು ವಿಷಯಕ್ಕಾಗಿ ನನಗೆ ಉತ್ತರ ಸಿಗ್ತಾ ಇಲ್ಲ ಸರಿ ಒಂದು ಕೆಲಸ ಮಾಡಪ್ಪ ನೀನು ಉಪವಾಸದ ಪ್ರಾರ್ಥನೆ ಮಾಡು ಅಂದ್ರಂತೆ ಸರಿ 3 ದಿನ ಉಪವಾಸ ಮಾಡ್ಕೊಂಡು ಬಂದ ಸರಿ ಉಪವಾಸ ಮಾಡ್ಕೊಂಡು ಬಂದೆ
ನನಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನೀನು ಹೆಂಗೆ ಉಪವಾಸ ಮಾಡಿದೆ? ನೀರು ಕುಡಿದೆ. ಇನ್ಮೇಲೆ ನೀರು ಕುಡಿದೆ ಉಪವಾಸ ಮಾಡು. ನೀರು ಕುಡಿದೆ ಮೂರು ದಿನ ಉಪವಾಸ. ಸರಿ, ನೀರು ಕುಡಿದೇನು ಉಪವಾಸ ಮಾಡಿ ಬಂದ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿದ್ರು, ಏನಪ್ಪ ನೀರು ಕುಡಿದು ಕೂಡ ಇನ್ನೂ ಸರಿ, ಈಗ ಮಾಡು, ಎಂಜಿಲ್ ನುಂಗದೆ ಏನು ಮಾಡು, ಮೂರು ದಿನ ಉಪವಾಸ ಮಾಡು. ಅವನು ಸತ್ತೋಗ್ಬಿಟ್ಟಿರ್ತಾನೆ. ಏನಂತಂದ್ರೆ ಎಲ್ರಿಗೂ ಏನು ಆಸೆ ಅಂತಂದರೆ ಏನಾದರೂ ಶ್ರಮ ಪಡಬೇಕು. ನೀವು ಎಲ್ಲೇ ಹೋಗಿ ನೋಡಿ ಫಸ್ಟ್ ಏನಂತಂದರೆ ನೀನು ಅದನ್ನು ಮಾಡು, ಇದನ್ನು ಮಾಡು, ಆಗಿರು, ಈಗಿರು, ಈಗ ಹಾಕೊಳ್ಬೇಡ, ಆಗ ಹಾಕೊಳ್ಬೇಡ, ಎಲ್ಲ ಏನು ಮಾಡ್ತಾರೆ ಅಂತಂದರೆ ಇದನ್ನು ನೋಡೋನಾಗಿದ್ದಾರೆ. ನಾನು ಸ್ಕೂಲ್ ಫ್ರೆಂಡ್ ಒಂದು ಸತಿ ಹುಡ್ಕೊಂಬಂದ, ಅವನು ಹೇಳ್ದ, ಅವನು ನಾನು ಪಾಸ್ಟ್ ಅಂದರೆ ಗೊತ್ತಿಲ್ಲ ಅವ್ರಿಗೆ, ಅಂದರೆ ಫಾದರ್ ಏನದವ್ರಿಗೆಲ್ಲ ಪಿಕ್ಚರು, ಅದಕ್ಕೆ ಅವರಿಗೆ ನಾನು ನೋಡೋಕ್ಕೆ ಬಂದಾಗ ನಾನು ನೋಡಿದೆ ಅವ್ನು ಆಶ್ಚರ್ಯ ಆಗೋಯ್ತು. ನಿನ್ನ ಫಾದರ ನಿಜವಾಗ್ಲು, ನಾನು ನಿನ್ನ ಅಂಗಿ ಹಾಕ್ಕೊಂಡಿರ್ತೀಯ, ನಿನ್ನ ಮೇಲೆ ಒಂದು ಶಾಲ್ ಇರುತ್ತೆ, ನಾನೊಂದು ಕಲ್ಪನೆ ಮಾಡ್ಕೊಂಬಂದೆ, ನೀನು ನೋಡಿದ್ರೆ ನಮಗಿಂತ ನಾರ್ಮಲ್ ಆಗಿದೆಯಾ, ಪ್ರೈಸ್ ದಿ ಲಾರ್ಡ್, ನಮಗಿಂತ ಇನ್ನೂ ಜೋರಾಗೇ ಇದೆಯಾ ಅಂದರು. ನಿಜವಾಗ್ಲು ನೀನು ಪಾಸ್ಟೇನಾ ಅಂತ ಕೇಳಿದ್ರು. ಪ್ರೈಸ್ ದಿ ಲಾರ್ಡ್, ಎರಡು ವಾರ ಚರ್ಚ್ ಬಂದು ನೋಡು, ಪಾಸ್ಟರ್ ಅಂತ ತೋರಿಸ್ತೀವಿ. ಹಲ್ಲೆಲೂಯಾ. ಆಮೇನ್. ಜನ ಏನು ನೋಡ್ತಾರೆ ಅಂತಂದರೆ, ಆಮೇನ್, ನೋವುಗಳು. ಅದಕ್ಕೆ ಬೈಬಲ್ ಹೇಳುತ್ತೆ ಮೂರ್ಖನು ತನ್ನ ಶರೀರವನ್ನು ನೋವು ಮಾಡ್ಕೊಳ್ತಾನಂತೆ. ಈಗ ನಿಮ್ಮೊಂದು ಮಗು ತಾಯಿ ಹತ್ರ ಹೋಗ್ಬಿಟ್ಟು ಅಮ್ಮ ನನಗೆ ಊಟ ಕೊಡು ಅಂತ ಕೇಳುವಾಗ ಅವನ ತಾಯಿ ಕೊಡೋಕ್ಕೆ ಲೇಟ್ ಮಾಡಿತು ಅಂತ ಇಟ್ಕೊಳ್ಳಿ, ಒಂದು ವೇಳೆ ಕೈಯಲ್ಲಿ ಪ್ಲೇಟ್ ತೊಗೊಂಡು ಕೈನ ಕಟ್ ಮಾಡಿಕೊಂಡು ರಕ್ತ ಸುರಿತಿದೆ, ಅಮ್ಮ ಊಟ ಕೊಡು ಅಂತಂದರೆ ಇನ್ನೂ ಕಟ್ ಮಾಡ್ಕೋ, ಇನ್ನೂ ಬ್ಲಡ್ ಬರಲಿ ಅಂತ ಹೇಳ್ತಾರ? ಪಾಪಿಗಳಾದ ತಾಯೇ ತನ್ನ ಮಕ್ಕಳನ್ನು ಇಷ್ಟು ಕರುಣಿಸುವಾಗ, ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆನೆ. ಒಂದ್ಸತಿ ಇದನ್ನ ದೇವ್ರ ಹತ್ರ ಕೇಳಿದೆ, ಹಾಗಾದ್ರೆ ನಾನು ಕೇಳ್ತಾ ಇದ್ದೀರೋ ದೇವ್ರೆ, ಯಾಕೆ ಉತ್ತರ ಬರ್ತಾ ಇಲ್ಲ? ಆಗ ದೇವ್ರು ಹೇಳಿದ್ರು, ನೀನು ಕೇಳ್ತಾ ಇರೋದು ರೊಟ್ಟಿ ಆಗಿದೆ ನಾನು ಕೊಡ್ತಾ ಇದ್ದೆ, ಆದರೆ ನೀನು ಕಲ್ಲು ಕೇಳ್ತಾ ಇದೀಯಾ, ಏಕೆ ಕೊಡಲಿ ನಾನು? ಅನೇಕ ವಿಶ್ವಾಸ, ಅನೇಕ ಸಮಯ ದೇವ್ರ ಹತ್ರ ಏನು ಕೇಳ್ತಾ ಇದ್ದೀವಿ ನಾವು? ಕಲ್ಲು ಕೊಡಿ ದೇವ್ರಂತ ಕೇಳ್ತಾ ಇದ್ದೀವಿ, ವಿಷ ಕೊಡಿ ದೇವ್ರಂತ ಕೇಳ್ತಾ ಇದ್ದೀವಿ, ಅದಕ್ಕೆ ಅವ್ರು ಕೊಡ್ತಾ ಇಲ್ಲ. ಅದಕ್ಕೆ ಯಾಕೆ ದೇವ್ರ ಸಮ್ಮುಖಕ್ಕೆ ಬರಬೇಕಂತಂದರೆ, ಇಲ್ಲಿ ನಿಮಗೆ ಸತ್ಯಗಳು ನಿಮಗೇನಾಗುತ್ತೆ ತಿಳಿಸಲ್ಪಡುತ್ತದೆ. ಆಮೇನ್. ನೋಡಿ, ಯೋಬನ ಬರೆದ ಪುಸ್ತಕ 36:11 ವಾಕ್ಯ ಓದನ. ಅವರು ಅದನ್ನು ನೋಡಿ ಅಲ್ಲ, ಅವರು ಅದನ್ನು ಕೇಳಿ. ಎಲ್ಲಿ ಕೇಳಿ? ಅಲ್ಲೇ ನಿಲ್ಲಿಸೋಣ. ಈಗ ಯೋಹಾನ ಬರೆದ ಸುವಾರ್ತೆ 8:30 ಓದೋಣ. ಆತನು ಈ ಮಾತುಗಳನ್ನು ಆಡುವಾಗ, ಅದ್ಭುತಗಳನ್ನು ಮಾಡುವಾಗ, ಕಾಯಿಲೆಗಳನ್ನು ಗುಣಪಡಿಸುವಾಗ ಅಂತ ಬರೆದಿಲ್ಲ, ಯೇಸು ಸ್ವಾಮಿ ಮಾತಾಡುವಾಗ ಅನೇಕರಲ್ಲಿ ನಂಬಿಕೆ ಬಂತು. ಅನೇಕ ಏನು ಬಂತು? ನೀವು ನೋಡೋದ್ರಿಂದ ಬರೋ ನಂಬಿಕೆ ಸ್ವಲ್ಪ ದಿನ ಮಾತ್ರನೇ, ಕೇಳೋದ್ರಿಂದ ಬರುವ ನಂಬಿಕೆ ಶಾಶ್ವತವಾದದ್ದು. ಅದಕ್ಕೆ ವಾಕ್ಯವನ್ನು ಕೇಳೋದು ಬಹಳ ಮುಖ್ಯ. ಅನೇಕರು ಕೇಳಿ ಅಲ್ಲಿ ನಿಂತುಬಿಟ್ರು. ಅದಕ್ಕೆ ಯೇಸು ಸ್ವಾಮಿ, ಆ ವಾಕ್ಯಗಳನ್ನು ಕೇಳಿದ ಯಹೂದ್ಯರು ಯೇಸು ಸ್ವಾಮಿ ಏನು ಮಾಡಿದ್ರು? ನಂಬಿದರು. ಹೇಳಿ, ನಂಬಿದರು. ಈಗ ನಂಬಿ ಏನು ಮಾಡಿಬಿಟ್ರು? ಅನೇಕರಲ್ಲಿ ನಿಂತುಬಿಟ್ರು. ನೆಕ್ಸ್ಟ್ ಸ್ಟೆಪ್ ಇದೇನು? ಹ್ಞೂ, ಓದಿ. ಹ್ಞೂ. ಆಗ ಯೇಸು ತನ್ನನ್ನು ನಂಬಿದ, ಎಷ್ಟು ಜನ ಯೇಸು ಸ್ವಾಮಿ ನಂಬ್ತಾ ಇದ್ದೀರಾ? ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ಮನೆಗೆ ಹೋಗಿ ನಿದ್ದೆ ಮಾಡಿ ಅಂತ ಹೇಳಿಲ್ಲ, ನೀವು ನನ್ನ ವಾಕ್ಯದಲ್ಲಿ ಡೈಲಿ ನೆಲೆಗೊಂಡರೆ, ಡೈಲಿ ಎಲ್ಲ ಡೈಲಿ ನೆಲೆಗೊಂಡರೆ. ಈಗ ನೋಡಿ, ನಮಗೆ ಏನು ದೇವರು ಮನುಷ್ಯನೇಗೆ ಸೃಷ್ಟಿ ಮಾಡಿದ್ದಾರೆ? ಶರೀರ, ಮನವು, ಆತ್ಮ. ಎಲ್ಲ ಶರೀರ, ಮನವು, ಆತ್ಮ. ಈಗ ನಮ್ಮ ಶರೀರವನ್ನು ಫೀಡ್ ಮಾಡೋಕ್ಕೆ ದೇವ ನಮ್ಮ ತಂದೆ ತಾಯಿಗಳನ್ನ ಇಟ್ಟಿದ್ದಾರೆ. ಈಗ ಶರೀರನ ಯಾರು ಫೀಡ್ ಮಾಡಿದ್ರು? ನಿಮಗೆ ತಂದೆ ತಾಯಿ ನಿಮ್ಮ ಶರೀರವನ್ನು ಫೀಡ್ ಮಾಡಿದ್ರು. ಅದಕ್ಕೆ ನೀವು ಹೇಗಿದ್ದೀರಾ, ನೀವು ನಿಮ್ಮನ್ನು ನಿಮ್ಮ ಶರೀರಕ್ಕೆ ಏನು ಫೀಡ್ ಮಾಡಿದಿರೋ ಆಗ ನೀವು ಇದ್ದೀರಾ. ಈಗ ನಿಮ್ಮ ಮನವು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ನಿಮ್ಮ ಟೀಚರ್ಸು, ನಿಮ್ಮ ನೀವು ನೋಡುವಂಥ ಫಿಲಮ್, ಸೀರಿಯಲ್, ನಿಮ್ಮ ಜೀವನದ ಅನುಭವಗಳು ನಿಮಗೆ ನಿಮ್ಮ ಮನವನ್ನು ಸ್ಟ್ರಾಂಗ್ ಮಾಡಿದೆ. ಅನೇಕರಿಗೆ ತಪ್ಪಾದದನ್ನು ನೋಡಿ ಅವರ ಜೀವನದಲ್ಲಿ ಮನವು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಎರಡು ಥರದ ಮನವಿದೆ ಅನೇಕರ ಮೈಂಡ್. ಎರಡು ಹೇಗಂತಂದರೆ, ಒಂದು ಫಿಕ್ಸಡ್ ಮೈಂಡ್, ಫಿಕ್ಸಡ್ ಅಪೋಸಿಟ್ ಅಂತ ಹೇಳ್ತಾರಲ್ಲ, ಫಿಕ್ಸಡ್ ಮೈಂಡ್ ಅಂತಂದರೆ ಅವರು ನಿನ್ನೆ
ಇವತ್ತು ಎಂದೆಂದಿಗೂ ಬದಲಾಗಲ್ಲ. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿನೇ ಅಲ್ಲಿ ಬಂದು ಪ್ರಸಂಗ ಮಾಡಿದ್ರು, ಅವರು ನಾವು ಚೇಂಜ್ ಆಗಲ್ಲ. ಇವ್ರು ಯಾರಂದ್ರೆ ಪರಿಸಾಯರು ಸದುಕಾಯರು. ಅದಕ್ಕೆ ಅಷ್ಟು ಅದ್ಭುತಗಳು ಮಾಡಿದ್ರು ಕೂಡ ಅವ್ರಿಗೆ ಯಾಕೆ ಸಬ್ಬತ್ತಿಂದಲೇ ಅದ್ಭುತ ಮಾಡ್ತೀಯ, ತಗೊಂಡೋಗಿ, ಅವ್ರ ಮೈಂಡ್ ಹೇಗಿದೆ ಈಗ? ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಪ್ರೈಸ್ ಒಂದು ಚಿತ್ರ ಹತ್ರ ಅಲ್ಲೆಲ್ಲ ಹೋಗ್ತಾ ಓಡಾಡ್ತಿರ್ತೀನಿ, ಅದಕ್ಕೆ ನಿಮಗೆ ಬೋರ್ಡಲ್ಲಿ ನೋಡೋಕ್ಕೆ ನಿಮಗೆ ಇದು ಮಾಡ್ತೀನಿ. ಬೋರ್ಡ್ ನೋಡಿ ಆಮೇಲೆ ಮನೆಗೆ ಹೋಗಿ ತಿರುಗಿ ಒಂದು ಸತಿ ಹೇಗೂ ನಿಮಗೆ ಲೈವ್ ಬರುತ್ತೆ. ಅದನ್ನೇನು ಮಾಡಿ, ಕೂತ್ಕೊಂಡು ಧ್ಯಾನಿಸಿ. ಈಗ ನೀವು ಕೇಳೋದೆಲ್ಲ ನಿಮ್ಮ ಮೈಂಡ್ಗೆ ಹೋಗುತ್ತೆ ಅಷ್ಟೇ, ಆದರೆ ಸ್ವಲ್ಪ ಟೈಮ್ ತೊಗೊಂಡು ಧ್ಯಾನ ಮಾಡಿದ್ರೆ ನಿಮ್ಮ ಒಳಗೆ ಹೋಗುತ್ತೆ. ನಿಮ್ಮ ಒಳಗೆ ಹೋಗೋದನ್ನು ಸೈತಾನು ತೆಗೆಯೋಕ್ಕಾಗಲ್ಲ, ಆದರೆ ನಿಮ್ಮ ಮನದಲ್ಲಿ ಹೋಗೋದನ್ನು ಅವನು ಸುಲಭವಾಗಿ ತೆಗೆದಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಇಬ್ರೇ ಬರೆದ ಪುಸ್ತಕ, ನೀವು ಬೈಬಲ್ ನೋಡ್ಬಿಡಿ, ನೀವು ಆಮೇಲೆ ಟೈಮ್ ಸಿಕ್ಕಿದಾಗ ಕೂತ್ಕೊಂಡು ನೀಟಾಗಿ ನಿಧಾನಕ್ಕೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಓದಿ. ಒಂದೊಂದು ಮೆಸೇಜ್ನ ಎರಡೇ ಮೆಸೇಜ್ 8 hours ಕೇಳ್ಬೋದು. ಯಾಕಂದರೆ ಎಷ್ಟರವರೆಗೂ ನೀವು ತಿಳ್ಕೊಳ್ತೀರೋ ಆ ಲೈಟ್ ಬಂದುಬಿಟ್ರೆ ನಿಮ್ಮ ಲೈಫ್ ಚೇಂಜ್ ಆಗಿಬಿಡುತ್ತೆ. ಪ್ರೈಸ್ ದ ಲಾರ್ಡ್. ಆಮೇನ್. ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಬೇಡಿ. ನಿಮ್ಮ ಹೃದಯ ಅಂದರೆ ಇದಲ್ಲ, ಹಿಂದಿಯಲ್ಲಿ ಬರುತ್ತೆ ಆಪ್ಕ ಮನ್ ಕಠಿಣ ಮತ್ ಕರೋ, ಅಂದರೆ ನಿಮ್ಮ ಮನವನ್ನು ಕಠಿಣ ಮಾಡ್ಕೊ, ಅಂದರೆ ಕಠಿಣ ಮಾಡ್ಕೊಳ್ಬೋದು. ಪ್ರೈಸ್ ದ ಲಾರ್ಡ್. ನಿಮ್ಮ ಮನಸ್ಸನ್ನು ಕಠಿಣ ಮಾಡ್ಕೊಳ್ಬೋದು, ನಿಮ್ಮ ಮನಸ್ಸನ್ನು ಏನು ಮಾಡ್ಕೋಬೋದು, ಫ್ರೀನೂ ಮಾಡ್ಕೊಳ್ಬೋದು. ಯಾವಾಗಲೂ ಈ ಕಠಿಣ ಹೃದಯ ಜನ ಯಾವತ್ತಿಗೂ ಬೆಳೆಯಲ್ಲ. ಅದಕ್ಕೆ ಎರಡು ಥರ ಜನ ಇರ್ತಾರೆ. ಒಂದು ಕಠಿಣ, ನಾನು ಈ ಬಟ್ಟೆನೇ ಹಾಕ್ಕೊಳ್ತೀನಿ, ನಾನು ಈ ಊಟನೇ ತಿಂತೀನಿ, ನಾನು ಹೀಗೇನೆ ಇರ್ತೀನಿ, ನಮ್ಮ ಜಾತಿ ಹೀಗೇನೆ, ನನ್ನ ಭಾಷೆ ಹೀಗೇನೆ, ನಾನು ಇಲ್ಲೇ ಇರ್ತೀನಿ, ನಾನು ಹೀಗೆ ಇರ್ತೀನಿ, ನನ್ನ ಮಾರ್ಗ ಸಪ್ರೇಟು. ಇದು ಕಠಿಣ ಹೃದಯ. ಎರಡನೇ ಹೃದಯದ ಏನಂತಂದರೆ ಗ್ರೋಯಿಂಗ್ ರಿಸಲ್ಟ್, ಬೆಳವಣಿಗೆಯ ಮನವು, ಅಂದರೆ ಎಲ್ಲವನ್ನು ಕಲಿಯುವ ತಿಳ್ಕೊಳ್ಳುವ ಆಸೆ ಉಳ್ಳ ಮನವು. ಇವರು ಹೇಳ್ತಾ ಇದ್ರಲ್ವಾ, ಸ್ವಲ್ಪ ಏನು ಮಾಡೋಣ, ಪರೀಕ್ಷಿಸಿ ನೋಡೋಣ. ಇಂಥ ಮನವು ನಿಶ್ಚಯವಾಗಿಯೂ ಜಯಿಸುತ್ತೆ. ಹೇಗೆ ಮನವು ಕಠಿಣ ಆಗುತ್ತೆ? ಯಾಕಂದರೆ ನೀವು ನೋಡೋದು, ನೀವು ಕೇಳೋದು, ನೀವು ಸೇರೋದು, ನಿಮ್ಮ ಜೀವನದಲ್ಲಿ ಅನುಭವಗಳು ಬರುವಾಗ ಕಠಿಣ ಆಗಿಬಿಡುತ್ತೆ. ಒಂದು ಸೇವಕರು ಅವರು ಬೇರೆ ಊರಲ್ಲಿ ಹೋಗಿ ಸೇವೆ ಮಾಡಿದ್ರು. ಆಗ ದಿಢೀರಂತ ಅಲ್ಲಿ ಸೈತಾನ ಏನು ಮಾಡ್ತಾನೆ ಗೊತ್ತಾ, ಚಿಕ್ಕ ಚಿಕ್ಕ ವಿಷಯಗಳನ್ನು ಮೈಂಡನ್ನು ಕಠಿಣ ಮಾಡಿಬಿಡ್ತಾನೆ. ಹೇಗೆ ಮಾಡ್ತಾನೆ ಅಂತಂದರೆ, ಅನೇಕ ಎಕ್ಸ್ಪೀರಿಯೆನ್ಸ್ಗಳನ್ನ ತಂದಾಕಿ ನೀವು ಅದ್ರ ಮೇಲೆ ಹೆಜ್ಜೆಡಕ್ಕೆ ಆಗಲ್ಲ, ಹಾಗೆ ಮಾಡಿಬಿಡ್ತಾನೆ. ಆವಾಗ ಅಲ್ಲಿ ಕ್ರೈಸ್ತರ ಒಂದು ಸಮಸ್ಯೆ ಇರೋದ್ರಿಂದ ಅಲ್ಲಿ ಸೇವೆ ಮಾಡೋರನ್ನೆಲ್ಲ ಏನು ಮಾಡ್ತಿದ್ರು, ಹೊಡಿತಾ ಇದ್ರು. ಆದರೂ ನಮಗೆ ಭಯ ಪಟ್ಕೊಂಡು ಏನು ಮಾಡಿಬಿಟ್ಟ ಅಂತಂದರೆ, ಬಾತ್ರೂಮಲ್ಲಿ ಒಂದಿನಲ್ಲ ಕೂತ್ಬಿಟ್ರು. ಯಾಕಂದ್ರೆ ಅವ್ರು ಸಪೋರ್ಟ್ ಯಾರು ಇಲ್ಲ. ಆ ಭಯ ಏನು ಮಾಡಿಬಿಡ್ತ ಅಂತಂದರೆ, ಅವರು ಹೊರಗೆ ಹೋಗಿ ಸುವಾರ್ತೆ ಸಾರದನ್ನೇ ಬಿಟ್ಬಿಟ್ರು. ಅವರು ಅದನ್ನು ಹೆಜ್ಜೆ ಇಟ್ಟಿದ್ರೆ ನಿಶ್ಚಯವಾಗಿ ಒಂದು ದೊಡ್ಡ ಒಂದು ಬದಲಾವಣೆ ನೋಡೋದಕ್ಕೆ ಸಾಧ್ಯ. ಹಾಗೇನೇ ಇವತ್ತು ಅನೇಕರು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಹೆದರಿಕೆ ತಂದಾಕ್ಬಿಟ್ಟ ಅಂತಂದರೆ, ಏನೋ ಒಂದು ಮಾಡೋಕ್ಕೆ ಹೋಗಿರ್ತೀರ, ಅದು ನಿಮಗೆ ಸಕ್ಸಸ್ ಆಗಿರಲ್ಲ. ಅದಕ್ಕೆ ಅನೇಕರು ಪ್ರಾರ್ಥನೆ ಮಾಡಿ ಸೌಖ್ಯ ಹೊಂದ್ಕೊಳ್ಳೋಣ ಅಂತ ನೋಡಿರ್ತಾರೆ, ಆದರೆ ಅದು ಕಾಯಿಲೆ ಜಾಸ್ತಿ ಆಗಿರುತ್ತೆ. ಸರಿ ಬೇಡ ಬಿಡು, ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ. ಈಗ ಅವ್ರ ಮೈಂಡ್ ಏನಾಗ್ಬಿಡ್ತು ಅಂತಂದರೆ, ಆ ವಿಷಯದಲ್ಲಿ ಅವ್ರು ಜಯಿಸದ ಕಾರಣ ಅವರು ಏನಾಗ್ಬಿಟ್ಟಿದೆ ಅಂದರೆ, ಮೈಂಡಲ್ಲಿ ಪ್ಯಾರಲೈಸ್ ಆಗಿಬಿಟ್ಟಿದ್ದಾರೆ, ಅಂದರೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಈಗ ಏನೇ ನಡೆದ್ರೂ ಕೂಡ ಅವ್ರ ಮೈಂಡ್ ಚೇಂಜ್ ಆಗಲ್ಲ. ಅದಕ್ಕೇ ಒಂದ್ಸತಿ ಸೋತ್ವಿ ಅಂತ ಅಲ್ಲೇ ನಿಂತ್ಕೊಂಡ್ಬಿಡ್ಬಾರ್ದು, ತಿರುಗಿ ತಿರುಗಿ ಸತತ ಪ್ರಯತ್ನ ಮಾಡಬೇಕು. ಎಲ್ಲಿವರೆಗೂ ಪ್ರೈಸ್ ದ ಲಾರ್ಡ್ ನೀವು ಎದ್ದೋಳಕ್ಕೆ ಪ್ರಯತ್ನ ಮಾಡಲ್ವೋ ಅಲ್ಲಿವರೆಗೂ ನೀವು ಸೋತಿದ್ದೀರಾ ಅಂತ ಅರ್ಥ. ನೀವು ಎಲ್ಲಿವರೆಗೂ ಬಿದ್ದಿದ್ದೀರೋ ನೀವು ಸೋತಿವ್ರ ಅಲ್ಲ. ಎಲ್ಲಿವರೆಗೂ ಎದ್ದೇಳದೇ ಇರ್ತೀರೋ ಅಲ್ಲಿವರೆಗೂ ನೀವು ಸೋತಿರ್ತೀರ. ಅದಕ್ಕೆ ಎಸ್ ಎಲ್ ಸಿ ಅನೇಕರು ಫೇಲ್ ಆಗಿರ್ತಾರೆ, ತಿರುಗಿ ಎಕ್ಸಾಮ್ ಬರ್ತಿರ್ತಾರೆ, ತಿರುಗಿ ಫೇಲ್ ಆಗ್ತಾರೆ. ಬಿಡಿ, ಇನ್ಮೇಲೆ ಮಾಡೋದೇ ಬೇಡ, ಇನ್ನು ನನಗೆ ಓದ್ ಹತ್ತಲ್ಲ. ಫಿಕ್ಸಡ್ ಮೈಂಡ್. ಪ್ರೈಸ್ ದ ಲಾರ್ಡ್. ಅರ್ಥ ಆಗಿಲ್ವಾ? ಪ್ರೈಸ್ ದ ಲಾರ್ಡ್. ಪ್ರಯತ್ನ ಮಾಡ್ತಾ 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 ನಿಶ್ಚಯವಾಗಿಯೂ. ಅದಕ್ಕೆ ಈ ಫಿಕ್ಸಡ್ ಮೈಂಡ್ ಜನಗಳನ್ನ ಯೇಸು ಸ್ವಾಮಿ ಕೂಡ ಬದಲಾಯಿಸೋದು ಭಾಳ ಕಷ್ಟ. ಅದಕ್ಕೆ ನಿಮ್ಗೆ ಹೇಳಿದೆ, ದೇವರು ಮನದಲ್ಲಿ ಮನುಷ್ಯನಿಗೆ ಸ್ವತಂತ್ರ ಕೊಟ್ಟಿದ್ದಾರೆ. ನೀವತ್ತು ಸಭೆಗೆ ಬರ್ಬೋದು, ಬರ್ದೇನೆ ಇರ್ಬೋದು. ಯೇಸು ಸ್ವಾಮಿ ನಂಬೋದು, ನಾಳೆ ಬೇಡ ಅಂತ ಹೇಳ್ಬೋದು. ಇವತ್ತು ನೀವು ಕ್ರೈಸ್ತರಾಗ್ಬೋದು, ನಾಳೆ ಹಿಂದೂ ಆಗ್ಬೋದು, ನಾಳೆ ಮುಸಲ್ಮಾನ್ ಆಗ್ಬೋದು, ನಾಳೆ ಏತಿಷ್ಟು ಆಗ್ಬಿಡ್ಬೋದು. ಅದು ನಿಮ್ಮಿಷ್ಟ.
ಯಾಕಂದರೆ ಎಲ್ರಿಗೂ ದೇವರು ಯೋಚಿಸುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ಆರಿಸ್ಕೊಳ್ಳುವ ಸಾಮರ್ಥ್ಯ ಕೊಟ್ಟಿದ್ದಾರೆ. ಆಮೇನ್. ದೇವ್ರು ಬಂದು ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇಲ್ಲ. ಯಾಕಂದರೆ ಬೈಬಲ್ ನೋಡುವಾಗ ದೇವರು ಆಶ್ಚರ್ಯ ಪಟ್ಟಿದ್ದಾರೆ, ನಿನ್ನ ವಿಶ್ವಾಸ ದೊಡ್ಡದು. ಯಾಕೆ ಆಶ್ಚರ್ಯಪಟ್ಟರು? ದೇವರೇ ಅವನ ಕರ್ಕೊಂಬಂದು ದೇವರೇ ಅದ್ಭುತ ಮಾಡಿ ಆಗಲ್ಲ, ದೇವ್ರು ಮಾಡಲ್ಲ. ಯಾಕಂದರೆ ಅವನ ಮನದಲ್ಲಿ ಸ್ವತಂತ್ರ ಕೊಟ್ಟಿದ್ದರಿಂದ ಅವನು ನಂಬಬೋದು, ನಂಬದೇನೆ ಹೋಗ್ಬೋದು. ಆದ್ದರಿಂದ ನಾನು ಹಾಗೂ ನೀವು ದೇವರನ್ನು ಆಶ್ಚರ್ಯಪಡಿಸ್ಬೋದು. ಆಮೇನ್. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯಾವುದನ್ನು ಕೇಳ್ತೀರಾ, ಯಾವ ಜೊತೆ ಸೇರ್ತೀರಾ, ಯಾವುದನ್ನು ನೋಡ್ತೀರಾ, ಇದೆಲ್ಲ ನಿಮ್ಮ ಮನವನ್ನು ಸ್ಟ್ರಾಂಗ್ ಮಾಡುತ್ತೆ. ಯಾವುದನ್ನು ತಿಂತೀರಾ, ಯಾವುದನ್ನು ಕುಡಿತೀರಾ, ನಿಮ್ಮ ಶರೀರವನ್ನು ಸ್ಟ್ರಾಂಗ್ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಈಗ ಎಲ್ರಿಗೂ ಎಲ್ಲರೂ ನೋಡಿ, ಈಗ ಕೊರೋನಾ ಬಂದಾಗ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಅಂತಂದ್ರೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಸಿಕ್ಕಿದ ಬಗ್ಗೆ ಎಲ್ಲ ಬಾಯಲ್ಲಿ ಹಾಕೊಂಡಿದೆ, ಅರ್ಧದ ಅರ್ಧ ಆಗಿಲ್ವಾ? ಈಗ ನೋಡಿ, ಸೊಪ್ಪು ತಿಂದರೆ ನಿಮ್ಮ ಕಣ್ಣಿಗೇನಾಗುತ್ತೆ? ಸೊಪ್ಪು ತಿಂದರೆ ನಿಮ್ಮ ಕಣ್ಣಿಗೆ ಒಳ್ಳೆಯದು. ಕ್ಯಾರೆಟ್ ತಿಂದರೆ ನಿಮ್ಮ ಕಣ್ಣಿಗೆ ಒಳ್ಳೆಯದು. ಒಂದೊಂದು ಆಹಾರಕ್ಕೂ ಒಂದೊಂದು ಅಂಗಗಳಿಗೂ ಏನಿದೆ? ವಿಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ. ಆದರೆ ಅನೇಕ ಪ್ರೋಟೀನ್ಸ್ ವಿಟಮಿನ್ ನಮ್ಗೆ ಸಿಗದ ಕಾರಣನೇ ಕ್ಯಾನ್ಸರ್ ಬರ್ತಾ ಇರೋದು. ಅದಕ್ಕೆ ತಕ್ಕ ಹಾಗೆ ಏನು ಮಾಡ್ತಾರಂತಂದರೆ, ಜನಗಳು ತೆಗೆದುಕೊಳ್ಳುವಾಗ ಅಲ್ಲಲ್ಲಿ ಎಲ್ಲೆಲ್ಲಿ ವೀಕ್ ಇದೆಯೋ ಅಲ್ಲಲ್ಲಿ ನೀವು ಸ್ಟ್ರಾಂಗ್ ಆಗ್ಬೋದು. ಇದರೆಲ್ಲ ತುಂಬ ಹುಷಾರಾಗಿದ್ದಾರೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಎಲ್ಲ ಅಂಗಗಳಿಗೂ ಎಲ್ಲ ಥರದ ಪೌಷ್ಟಿಕ ಆಹಾರ ಕೊಡುವಂಥ ಒಂದು ಎರಡು ಆಹಾರ ಇದೆ. ಯಾವುದಂತಂದರೆ, ಒಂದು ಹಾಲು, ಒಂದು ಮೊಟ್ಟೆ. ಇವತ್ತು ಅದು ಮಿಕ್ಸಿಂಗ್ ಏನೇ, ಅದು ಇಂಜೆಕ್ಷನ್ಲೇ ಸಿಗ್ತಾ ಇದೆ. ಹಾಲು ಕೂಡ ಇವತ್ತೆಲ್ಲ ಮಿಕ್ಸಿಂಗ್ ಆಗಿ ಬರ್ತಾ ಇರೋದು. ಆದ್ದರಿಂದ ಇವತ್ತು ನಮ್ಮ ನಾವು ತಿನ್ನುವ ಆಹಾರ ಏನಾಗ್ಬಿಟ್ಟಿದೆ? ಪಾಯಿಸನ್ ಆಗಿದೆ. ಆದರೂ ಕೂಡ ಈಗ ಏನು ಮಾಡ್ತಾ ಇದ್ದೀವಿ ನಾವು, ನಮ್ಮ ಶರೀರಕ್ಕೆ ಒಂದೊಂದು ಅಂಗಗಳಿಗೆ ನಾವು ಮುಖ್ಯತ್ವವನ್ನು ಕೊಡ್ತೀವಿ. ಈಗ ಕಿಡ್ನಿ ಕಲ್ಲು ಬಂದುಬಿಡ್ತು, ಏನು ಹೇಳ್ತಾರೆ ಜನ, ಹೋಗಿ ಬಾಳೆದಿಣ್ಣ ನೀವು ತಿನ್ನಿ ಸರಿಯಾಗ್ಬಿಡುತ್ತೆ ಹೇಳ್ತೀವ ಇಲ್ವಾ? ಹಾಗೇ ಪ್ರೈಸ್ ದಿ ಲಾರ್ಡ್. ಆಧ್ಯಾತ್ಮಿಕ ಜೀವಿತದಲ್ಲಿ ಕೂಡ, ಮನದ ಜೀವಿತದಲ್ಲಿ ಕೂಡ ಒಂದೊಂದು ವಿಷಯಕ್ಕೂ ಒಂದೊಂದು ಮೆಡಿಸನ್ ಇದೆ ಎಂಬುದನ್ನು ಮರಿಬಾರ್ದು. ಆಮೇನ್. ಪ್ರೈಸ್ ದಿ ಲಾರ್ಡ್. ಈಗ ಸೌಖ್ಯ ಬೇಕು ಅಂತ ಹೇಳೋರಿಗೆ ಸೌಖ್ಯದ ಟ್ಯಾಬ್ಲೆಟ್ಸ್ ಇದೆ. ಅದಕ್ಕೆ ಇದು ಬೈಬಲ್ ಅನ್ನೋದೇನು ಗೊತ್ತಾ, ಒಂದು ಮೆಡಿಕಲ್ ಶಾಪ್ ಥರ. ಮೆಡಿಕಲ್ ಶಾಪ್ ನೋಡಿದ್ದೀರಾ? ಅಂಗಡಿಯಲ್ಲ, ದೊಡ್ಡ ಮೆಡಿಕಲ್ ಶಾಪ್. ನಿಮ್ಮ ಇಷ್ಟ ಬಂದಾಗ ಟ್ಯಾಬ್ಲೆಟ್ ತೊಗೊಂಡೋಗಿ ನಿಮ್ಮ ಬ್ಯಾಗ್ ಹಾಕೊಂಡು ತಿನ್ನೋಕ್ಕಾಗಲ್ಲ. ಆದರೆ ಆ ಮೆಡಿಕಲ್ ಶಾಪ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಡಾಕ್ಟ್ರನ್ನ ನೀವು ಮೀಟ್ ಮಾಡಬೇಕು. ಅದಕ್ಕೇ ಫಸ್ಟ್ ಈ ಬೈಬಲ್ ಓದೋದಕ್ಕೆ ಮುಂಚಿತವಾಗಿ, ತಂದೆಯಾದ ದೇವರೇ ನನಗೆ ಬೇಕಾದ ವಾಕ್ಯವನ್ನು ಕಳುಹಿಸು. ಪ್ರೈಸ್ ದಿ ಲಾರ್ಡ್. ಆಮೇನ್. ನನಗೆ ಬೇಕಾದ ವಾಕ್ಯವನ್ನು ಕಳುಹಿಸು. ಆಗ ಅವರು ಚೀಟಿ ಬರ್ಕೊಡ್ತಾರೆ. ಇದು ಅನೇಕ ಸಮಯ ಅರ್ಥ ಆಗಲ್ಲ, ಆದರೆ ಆ ಮೆಡಿಕಲ್ ಶಾಪ್ನಿಗೆ ಅರ್ಥ ಆಗುತ್ತೆ. ನೀವು ಓದಿ ನೋಡಿ ಅದೇನೋ ಒಳ್ಳೆ ಕಾಗೆ ಗೀಸ್ದಂಗೆ ಇರುತ್ತೆ, ಅದೇನು ಗೀಸ್ತಾರೆ ನಿಮ್ಗೆ ಗೊತ್ತಾಗಲ್ಲ. ಆದರೆ ಅವ್ರು ನೋಡಿದ್ರೆ ಕರೆಕ್ಟಾಗಿ ತೊಗೊಂಬರ್ತಾರೆ. ಆದರೆ ಅವ್ರು ತೊಗೊಂಡು ಕೊಟ್ಟಿದ್ದನ್ನು ನೀವು ಯಾವತ್ತೂ ಡೌಟ್ ಮಾಡೋದೇ ಇಲ್ಲ. ಯಾಕೆ ಇದು ಕೊಟ್ರಿ, ಕರೆಕ್ಟೇನಾ, ಡಾಕ್ಟ್ರಿಗೂ ಕೇಳಲ್ಲ, ಅದನ್ನು ನೀವು ಕೇಳಲ್ಲ, ತೊಗೊಂಡು ಹಾಗೆ ಬಂದುಬಿಡ್ತೀವಿ, ಯಾವಾಗ ತಿನ್ನಬೇಕು ಹೇಗಂತ. ಆದರೂ ವಿಶ್ವಾಸದಲ್ಲಿ ನೀವು ತೆಗೆದುಕೊಳ್ತೀರಾ. ಈಗ ತೆಗೆದುಕೊಳ್ಳುವಾಗ ನಿಮ್ಮ ಮನದಲ್ಲಿ ನಂಬಿಕೆಯೊಂದಿಗೆ ತೆಗೆದುಕೊಳ್ತಾ ಇದ್ದೀರಾ. ಅದು ಏನು ಕೆಮಿಕಲ್ ಹಾಕಿದ್ದಾರೆ, ಅದು ಹೆಂಗೆ ಕೆಲಸ ಮಾಡುತ್ತೆ, ಅದು ನಿಮ್ಗೆ ಗೊತ್ತಿಲ್ಲ. ಅದು ನಂಬಿಕೆಯೊಂದಿಗೆ ತೆಗೆದುಕೊಳ್ತೀರ. ಹಾಗೇ ಯಾವಾಗ ಈ ವಾಕ್ಯ ನನ್ನಿಷ್ಟದ ತಂದೆ ನಾವು ತೆಗೆದುಕೊಳ್ಳುವಾಗ ಅದು ನನಗೆ ನಿಶ್ಚಯ ತರಲ್ಲ. ಅದಕ್ಕೆ ತಂದೆಯಾದ ದೇವ್ರ ಹತ್ರ ಹೋಗುವಾಗ ಪವಿತ್ರಾತ್ಮ ನಮಗೆ ವಾಕ್ಯವನ್ನು ಕೊಡುವನು. ಆಗ ನನ್ನ ಆತ್ಮಕ್ಕೆ ಅದು ನಿಶ್ಚಯವನ್ನು ತರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದಕ್ಕೆ ದೇವರು ಶಾರೀರಕ್ಕೆ ಹೇಗೆ ಡಾಕ್ಟರ್ಸ್ಗಳನ್ನ ಇಟ್ಟಿದ್ದಾರೋ, ಮಾನಸಿಕವಾಗಿ ಮೈಂಡಿಗೆ ಅನೇಕ ಕೌನ್ಸಿಲರ್ಸ್ಗಳನ್ನ ಇಟ್ಟಿದ್ದಾರೋ, ಹಾಗೇ ಆತ್ಮಕ್ಕೆ ಪ್ರೈಸ್ ದಿ ಲಾರ್ಡ್ ಅನೇಕ ಆತ್ಮೀಕ ಸೇವಕರುಗಳನ್ನ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆಮೇನ್. ಈಗ ಯಾರಿಗಾದರೂ ಕೈ ಕಟ್ಟಾಗಿದೆ ಅಂತ ಇಟ್ಕೊಳ್ಳಿ, ಕೈ ಕಟ್ಟಾಗಿದೆ, ಈಗ ಬ್ಲೀಡಿಂಗ್ ಆಗ್ತಾ ಇದೆ. ಈಗ ಎಲ್ಲಿ ಹೋಗ್ತಾರೆ ನೀವು? ಯಾವುದೋ ಒಂದು ಡಾಕ್ಟರ್ ಅಂತ ಹೇಳಿ ಅಲ್ಲಿ ಡಾಕ್ಟ್ರಿಗೆ ಹೋಗ್ಬಿಟ್ರೆ, ಅವರು ಡಾಕ್ಟರ್ ಅಂತ ಅಲ್ಲಿ ಹೋಗೋಕ್ಕಾಗಲ್ಲ. ಎಲ್ಲಿಗೆ ಹೋಗ್ಬೇಕು ಈಗ? ಈಗ ಆ ಡಾಕ್ಟ್ರು, ಇವಾಗ ನೀವು ಯಾವುದೋ ಒಂದು ಡಾಕ್ಟ್ರು ಅಂತೇಳಿ ನೀವು ದನದ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಆಮೇಲೆ ಏನು ಮಾಡ್ತಾರೆ? ದನದ ಥರ ಅವ್ರು ಟ್ರೀಟ್ ಮಾಡ್ತಾರೆ. ಅದಕ್ಕೆ ಯಾವ ಯಾವ ಕಾಯಿಲೆಗೆ ಯಾವ ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು ನಮಗೆ ಗೊತ್ತಿರಬೇಕು.
ಆದರೆ ಯಾವ್ಯಾವ ಮದ್ದು ಯಾವ್ಯಾವ ಇಂಜೆಕ್ಷನ್ನು ಡಾಕ್ಟ್ರಿಗೆ ಗೊತ್ತಿರಬೇಕು. ನೀವೋಗಿ ಡಾಕ್ಟ್ರಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ. ಡಾಕ್ಟ್ರ್ ಏನು ಇಂಜೆಕ್ಷನ್ ಹಾಕ್ತಾರೆ ಅದನ್ನು ಕರೆಕ್ಟಾಗಿ ಅವ್ರು ಕರೆಕ್ಟಾಗಿ ಹಾಕ್ತಾರೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಅನೇಕ ವಿಶ್ವಾಸಿಗಳಿಗೆ ಒಂದು ಕನ್ಫ್ಯೂಸ್ ಆಗಿದೆ. ಎಲ್ಲವನ್ನು ಒಂದೇ ಮೆಡಿಸಿನಲ್ಲಿ ಟ್ರೀಟ್ ಮಾಡ್ತಾ ಇದ್ದೀರಾ, ಒಂದೇ ಕೀ ಹಾಕ್ತಾ ಇದ್ದೀರಾ, ಒಂದೇ ಕೀಯಿಂದ ಡೋರ್ಗಳು ಓಪನ್ ಆಗಲ್ಲ. ದೇವರು ಒಬ್ರು ಕೇಳಿದ್ರು, ಪಾಸ್ಟರ್ ಯಾವಾಗ ನೋಡಿದ್ರು ನೀವು ಆಶೀರ್ವಾದ ಬಗ್ಗೆ ಕೊಡೋದ್ರ ಬಗ್ಗೆ ಯಾವಾಗೂ ನೀವು ಅದನ್ನೇ ಮಾತಾಡ್ತಿರಲ್ವಾ, ಯಾಕೆ ಅದನ್ನು ಮಾತಾಡ್ತೀರಾ? ಯಾಕಂದ್ರೆ ನನ್ನ ಜೊತೆ ನನ್ನ ಹತ್ರ ಬರೋ ಪೇಷಂಟ್ ಅಲ್ಲ, ಆ ಪ್ರಾಬ್ಲಮ್ ಇರೋದ್ರಿಂದ ನಾನು ಆ ಮೆಡಿಸಿನೇ ಹಾಕಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಈಗ ಆಕ್ಸಿಡೆಂಟ್ ಆಗಿ ಒಬ್ಬರಿಗೆ ಕೈ ಕಟ್ಟಾಗಿದೆ ಅಂದರೆ, ಕೈ ಈಗ ಓಪನ್ ಆಗಿದೆ, ಬ್ಲಡ್ ಬರ್ತಿದೆ ಅಂದರೆ, ಡಾಕ್ಟ್ರು ನೋವಾಗಿರೋದ್ರ ಮೇಲೇ ಟ್ರೀಟ್ ಮಾಡೋದು. ಪ್ರೈಸ್ ದಿ ಲಾರ್ಡ್. ಲೈಟ್ ಬರಬೇಕು ನಿಮಗೆ. ಡಾಕ್ಟ್ರ್ ಇಲ್ಲಿ ನೋವುತ್ತಾ ಇದೆ, ಇಲ್ಲಿ ಟ್ರೀಟ್ ಮಾಡಿದ್ರೆ ಹೇಳೋಕ್ಕಾಗಲ್ಲ. ಅವರಲ್ಲಿ ಹತ್ತಿಟ್ಟು ಪ್ರೆಸ್ ಮಾಡುವಾಗ ನಿಮಗೆ ನೋವು ಜಾಸ್ತಿ ಆಗುತ್ತೆ, ಅಲ್ಲಿ ಇಂಜೆಕ್ಷನ್ ಹಾಕಿದಾಗ ನೋವಾಗುತ್ತೆ, ಸ್ಟಿಚಿಂಗ್ ಹಾಕಿದಾಗ ಸ್ವಲ್ಪ ನೋವಾಗುತ್ತೆ, ಆದರೆ ಸಹಿಸಿಕೊಂಡ್ರೆ ಗುಣವಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಅದಕ್ಕೆ ಅನೇಕರಿಗೆ, ಅದಕ್ಕೆ ದೇವರು ಅನೇಕ ಸೇವಕರನ್ನ ಅನೇಕ ವಿಷಯಕ್ಕಾಗಿ ಅಭಿಷೇಕಿಸ್ತಿರ್ತಾರೆ. ಆಮೇನ್. ಅದಕ್ಕೆ ದೇವರು ಆ ಸೇವಕರ ಹತ್ರ ಅಂಥ ವ್ಯಕ್ತಿಗಳನ್ನೇ ಕಳಿಸ್ತಾರೆ. ಈಗ ನನ್ನ ಹತ್ರ ಕಳಿಸೋದೆಲ್ಲ ಬರೀ ಸಾಲುಗಾರರು, ಬಡವರು, ದರಿದ್ರದವರು, ಕಸ್ದಲ್ಲಿರೋರು, ಹಣ ಸಮಸ್ಯೆ. ನನಗೆ ಗೊತ್ತಾಯಿತು ನನ್ನ ಹತ್ರ ಬರೋ ಪೇಷಂಟ್ಗೆ ನನ್ನ ಹತ್ರ ಟ್ರೀಟ್ಮೆಂಟ್ ಬೇಕಾಗಿರುವ ಮೆಡಿಸನ್ ಇದೆ. ಅದಕ್ಕೆ ನಿಮ್ಮ ಸೇವಕರ ಹತ್ರ ನಾನು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ನಿಮ್ಮ ಸೇವಕರು ಅವರು ಬೇರೆ. ಅದಕ್ಕೆ ಸಂಡೆ ಬರೋ ಪೇಷಂಟ್ಸ್ ಎಲ್ಲ ಬೇರೆ, ಬೈಬಲ್ ಸ್ಟಡಿ ಬರೋ ಪೇಷಂಟ್ಸ್ ಬೇರೆ. ಆದರೆ ಬೈಬಲ್ ಸ್ಟಡಿ ಬರೋ ಪೇಷಂಟ್ಸ್ ನಾನು ನಿಮ್ಗೆ ಹೇಳ್ತೀನಿ, ನೀವೆಲ್ಲ ಆಶೀರ್ವಾದವಾಗಿರ್ತೀರ. ಯಾಕಂದ್ರೆ ಆಶೀರ್ವಾದ ಕೆಲಸ ಮಾಡೇ ಮಾಡುತ್ತೆ, ನಿಮ್ಮನ್ನು ಅದು ಸುಮ್ಮನೆ ಬಿಡೋದೇ ಇಲ್ಲ. ಯಾಕಂದರೆ ಎಲ್ಲಿ ನಾವು ಟ್ರೀಟ್ ಮಾಡ್ತಾ ಇರ್ತೀರೋ ಅದು ನಿಮ್ಮಲ್ಲಿ ಕೆಲಸ ಮಾಡುತ್ತೆ. ಇದಕ್ಕೆ ನಾನು ಬಂದು ನಿಮ್ಗೆ ಏನು ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಡಾಕ್ಟ್ರ್ ನಿಮ್ಮ ಮನೆ ತನಕ ಓಡ್ ಬರಲ್ಲ. ಅವ್ರು ಕೊಡಬೇಕಾದ ಟ್ರೀಟ್ಮೆಂಟ್, ಅವ್ರು ಕೊಡಬೇಕಾದ ಮೆಡಿಸಿನ್, ಅವ್ರು ಕೊಡಬೇಕಾದ ಟ್ಯಾಬ್ಲೆಟ್ ನಿಮಗೆ ಕೊಟ್ಬಿಡ್ತಾರೆ. ಆದರೆ ನೀವು ಅದನ್ನು ತೆಗೆದುಕೊಂಡೋಗಿ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಊಟಕ್ಕೆ ಮುಂಚೆ ಯಾವ ಟ್ಯಾಬ್ಲೆಟ್ ಹಾಕ್ಕೊಳ್ಬೇಕು ಹಾಕ್ಕೊಳ್ಬೇಕು, ಊಟ ಆದಮೇಲೆ ಯಾವ ಟ್ಯಾಬ್ಲೆಟ್ ತೊಗೊಳ್ಬೇಕು ಅದನ್ನು ಹಾಕ್ಕೊಂಬಿಟ್ರೆ ಆಮೇಲೆ ನೆಮ್ಮದಿಯಾಗಿರಿ. ಆ ಟ್ಯಾಬ್ಲೆಟ್ ಕೆಲಸ ಮಾಡೋದು ನಿಜ ಅಂತಂದರೆ ಟ್ಯಾಬ್ಲೆಟ್ಗಿಂತ ಶ್ರೇಷ್ಠವಾದದ್ದು. ಜ್ಞಾನೋಕ್ತಿಗಳು 4:20 ಹೇಳುತ್ತೆ, ವಾಕ್ಯವು ಮೆಡಿಸನ್ ಆಗಿದೆ ಅಂತೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈಗ ನಿಮಗೆ ಮಾನಸಿಕವಾದ ಮೆಡಿಸನ್ ಕೊಡ್ತಾ ಇದ್ದೇನೆ. ಯಜನಿಗೆ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತಾ ಇದೆ. ಅದಕ್ಕೆ ಆ ಸೇವಕರ ಥರ ಎಲ್ಲ, ಈ ಸೇವಕರ ಥರ ಎಲ್ಲ ನೀವು ಅದನ್ನು ನೋಡಬೇಡಿ. ದೇವರೇ ನನಗೆ ಇದು ಬೇಕಾಗಿದೆ. ಒಂದು ವೇಳೆ ನೋಡಿ, ಅನೇಕ ಸಮಯ ಅನೇಕ ಸೇವಕರು ಪಾಪದ ಬಗ್ಗೆ ಜಾಸ್ತಿ ಬೋಧಿಸ್ತಿರ್ತಾರೆ, ಆದರೆ ಅನೇಕರಿಗೆ ಅದು ಇರಿಟೇಟ್ ಆಗುತ್ತೆ. ಯಾಕಂದರೆ ಅದನ್ನು ಗುಣ ಮಾಡೋದಕ್ಕೋಸ್ಕರ. ಅನೇಕರು ಕೊಡೋದ್ರ ಬಗ್ಗೆ ಬೋಧಿಸುವಾಗ ಅದು ಅನೇಕರಿಗೆ ನೋವಾಗುತ್ತೆ, ಆದರೆ ಅವ್ರನ್ನ ಕೊಡುವ ವ್ಯಕ್ತಿಗಳಾಗಿ ಮಾರ್ಪಡಿಸೋದಕ್ಕೋಸ್ಕರ. ಅದಕ್ಕೆ ಅದು ಸ್ವಲ್ಪ ಸಹಿಸ್ಕೊಳ್ಬೇಕು. ಆ ಪಾಸ್ಟರ್ ಪ್ರಸಂಗ ನನಗೆ ಇಷ್ಟ ಇಲ್ಲ ಬ್ರದರ್, ಪರವಾಗಿಲ್ಲ ಬ್ರದರ್, ಸ್ವಲ್ಪ ಕೂತ್ಕೊಂಡು ಕೇಳಿ. ಯಾಕಂತಂದರೆ ಆ ಸ್ವಲ್ಪ ಸಹಿಸ್ಕೊಂಡು ಅದರ ಸ್ವಲ್ಪ ನೀವು ಗಮನ ಹರಿಸಿ ಸ್ವಲ್ಪ ಕೇಳ್ತಾ ಎಲ್ಲಿವರೆಗೂ. ಅದಕ್ಕೆ ಹೇಳ್ತಾರೆ ರಿಪೀಟ್, ಯಾವಾಗೂ ರಿಪೀಟೇಷನ್ ತುಂಬ ಮುಖ್ಯ ಅಂತ. ಯಾಕೆ ರಿಪೀಟೇಷನ್ ಮುಖ್ಯ ಅಂತಂದರೆ, ಆ ಎಷ್ಟು ರಿಪೀಟ್ ಮಾಡ್ತಿರೋ ಅಷ್ಟು ನಿಮ್ಮ ಥಾಟ್ ಅನ್ನೋ ಎಫೆಕ್ಟ್ ಮಾಡುತ್ತಂತೆ, ನಿಮ್ಮ ಯೋಚನೆಗಳನ್ನು ಅದು ಎಫೆಕ್ಟ್ ಮಾಡುತ್ತಂತೆ. ಯಾವಾಗ ನಿಮ್ಮ ಯೋಚನೆಗೆ ಬಂತೋ ಆವಾಗ ಅದು ನಿಮ್ಮ ಬಿಲೀಫ್ ಸಿಸ್ಟಮ್, ಅಂದರೆ ನಿಮ್ಮ ನಂಬಿಕೆಯನ್ನು ಅದು ಮಾರ್ಪಡಿಸುವಂಥದ್ದಾಗಿರುತ್ತೆ. ಯಾವಾಗ ಆ ಬಿಲೀಫ್ ನಿಮ್ಮ ಜೀವನದಲ್ಲಿ ಬರುತ್ತೋ ಅದು ನಿಮ್ಮ ಕ್ಯಾರೆಕ್ಟರಾಗಿ ಮಾರ್ಪಡುತ್ತೆ. ಯಾವಾಗ ನಿಮ್ಮ ಕ್ಯಾರೆಕ್ಟರಾಗಿ ಅದು ಚೇಂಜ್ ಆಗುತ್ತೋ ಆವಾಗ ನೀವು ಡೆಸ್ಟಿನಿಯನ್ನು ರೀಚ್ ಮಾಡ್ತೀರಾ. ಅದಕ್ಕೆ ಒಬ್ಬ ಮನುಷ್ಯನ ಬದಲಾಯಿಸ್ಬೇಕಂದ್ರೆ ರಿಪೀಟ್ ಮಾಡೋದನ್ನು ಅದಕ್ಕೆ ಸ್ಕೂಲಲ್ಲಿ ರಿಪೀಟ್ ಮಾಡ್ತಾನೆ ಇರ್ತಾರೆ. ರಿಪೀಟ್ ಮಾಡಿಸ್ತಾರೆ. ನೀವು ಯಾವುದೇ ಒಂದು ಟ್ರೈನಿಂಗ್ ಹೋಗಿ, ಯಾವುದೇ ಒಂದು ಸ್ಕೂಲ್ಗೆ ಹೋಗಿ, ಯಾವುದೇ ಒಂದು ಭಾಷೆ ಕಲ್ತ್ಕೊಳ್ಳೋಕೆ ಹೋಗಿ, ಎಲ್ಲೇ ಹೋದ್ರೂ ರಿಪೀಟ್ ಮಾಡಿಸ್ತಾರೆ. ಯಾಕೆ ರಿಪೀಟ್ ಮಾಡ್ತಾರೆ ಅಂತಂದರೆ ಅದು ನಿಮಗೆ ಕ್ಯಾರೆಕ್ಟರ್ ಆಗೋವರೆಗೂ. ಅದಕ್ಕೆ ಮಿಲ್ಟ್ರಿಗೆ ಹೋದಾಗ ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ರಿಪೀಟ್ ಮಾಡಿಸ್ತಾರೆ. ಬೆಳಗ್ಗೆ ಎದ್ದೊಳ್ಳೇಬೇಕು. ಎಲ್ಲಿವರೆಗೂ ಅವ್ನು ರಿಪೀಟ್ ಆಗುತ್ತಂದರೆ ಅದು ಕ್ಯಾರೆಕ್ಟರ್ ಆದಮೇಲೆ, ಆಮೇಲೆ ಮಿಲ್ಟ್ರಿ ಅವ್ರು ನೋಡಿ ಟೈಮ್ ಕರೆಕ್ಟಾಗಿ ಊಟ ಮಾಡ್ತಾರೆ, ಕರೆಕ್ಟಾಗಿ ಮುಂಜಾನೆ ಎದ್ದೊಳ್ತಾರೆ, ಅವ್ರ ಬಾಡಿನ ಕರೆಕ್ಟಾಗಿ ಇಟ್ಕೊಳ್ತಾರೆ. ಎಲ್ಲಿಗೆ ಹೋಗ್ಬೇಕು ಇದೆಲ್ಲ ಹೆಂಗೆ ಬಂತು, ಹೇಗೆ ಬಂತು ಇದು? ರಿಪಿಟೇಷನ್. ಅವ್ರು ಎಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಈಗ, ಅವ್ರಿಗೆ ಎಲ್ಲಿ ಸ್ಟ್ರಾಂಗ್ ಆಗಿರಬೇಕು, ಬಾಡಿಯಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೆ ಅಲ್ಲಿ ಟ್ರೈನಿಂಗು. ಈಗ ಇಲ್ಲಿ ಇದು ಬಾಡಿ ಸ್ಟ್ರಾಂಗ್ ಮಾಡೋ ಜಾಗ ಅಲ್ಲ ಇದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಆತ್ಮ ಸ್ಟ್ರಾಂಗ್ ಮಾಡೋ ಜಾಗ. ಆತ್ಮದಲ್ಲಿ ಈಗ ಬಾಡಿಗೆ ಹೇಗೆ ಕಿಡ್ನಿ, ಲಿವರ್, ಸ್ವಲ್ಪ ನೋಡಿ ಎಷ್ಟು ದೇವರು ಒಳ್ಳೆಯವರಲ್ವಾ. ಈ ಗೊಂಬೆಗಳು ನೋಡಿದ್ರೆ ರೋಡಲ್ಲಿ ದೊಡ್ಡ ದೊಡ್ಡ ಗೊಂಬೆಗಳು, ಅದು ನೋಡೋಕ್ಕೆ ದೊಡ್ಡದು, ಆದರೆ ಅದ್ರಲ್ಲಿ ಹಾಕಿರೋ ಬರೀ ಸ್ಪಂಜ್ ಮಾತ್ರನೇ. ಆದರೆ ದೇವ್ರ ಮನುಷ್ಯನ ಹೆಂಗೆ ಸೃಷ್ಟಿ ಮಾಡಿದ್ರಂದರೆ ಒಂದೊಂದು ಅಂಗದಲ್ಲೂ ಟೇಸ್ಟು.
ಅಲ್ಲೆಲೂಯಾ. ಈಗ ಒಂದು ಮಾಂಸ ತಗೊಳ್ಳೋಕೆ ಹೋದ್ರೆ ನನ್ನ ತಲೆ ಮಾಂಸ ಪೋಟಿ ಏನೋ ಹೇಳ್ತಾರಲ್ವಾ, ಎಲ್ಲದಕ್ಕೂ ಒಂದು ಟೇಸ್ಟ್ ಇದೆ ಅಲ್ವಾ? ಸುಮ್ಮನೆ ಮಣ್ಣು ತುಂಬಿಸಂಗೆ ಮಾಡಿ ಮನುಷ್ಯನ ಕಳಿಸು ಅಂತ ದೇವ್ರು ಏನು ಮಾಡಿಲ್ಲ, ಆ ಕಳಿಸಿಲ್ಲ. ಒಂದೊಂದು ಜಾಯಿಂಟ್ಸಲ್ಲೂ ಒಂದೊಂದು ಟೇಸ್ಟ್ ಇಟ್ಟಿದ್ದಾರೆ ನಮ್ಮ ದೇವ್ರ ರಸಿಕ. ಹಂಗಂದ್ರೆ ನಿಮ್ಗೆ ಅರ್ಥ ಆಗೋದು. ಪ್ರೈಸ್ ಹಾಲೆಲೂಯಾ. ಟೇಸ್ಟ್ ಇರಬಾರ್ದು ಬ್ರದರ್ ನಮ್ಮ ದೇವರು. ಪ್ರೈಸ್ ದ ಲಾರ್ಡ್. ಅವ್ರು ಬರೀ ವೈಟ್ ಆ್ಯಂಡ್ ಬ್ಲ್ಯಾಕ್ ಇಷ್ಟಪಡೋರು. ಆಗ ನೋಡಿದ್ರೆ ಜಗತ್ ನೋಡಿ, ಏಕ್ ದೇವ್ ಸೃಷ್ಟಿ ಮಾಡಿದ್ರಲ್ವಾ, ನಾಲ್ಕಿಗೆ ಟೇಸ್ಟ್ ಬಟ್ಟಿಟ್ಟಿದ್ದು ಯಾರು, ಯಾರು ಹಿಡಿದು? ಆಮೇನ್. ಯಾಕೆ ಯಾಕಂತ ದೇವ್ರು ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ದೇವ್ರ ಮಾರ್ಗ ನಾವು ತಿಳ್ಕೊಳ್ಬೇಕು. ಅನೇಕರು ದೇವ್ರನ್ನ ರಾಂಗ್ ಪಿಕ್ಚರ್ ಕೊಟ್ಬಿಟ್ರು, ಇದೆಲ್ಲ ಜಗತ್ತು, ಇದೆಲ್ಲ ಸೈತಾನದು. ಸೈತಾನಿಗೆ ಸೃಷ್ಟಿ ಮಾಡೋಕ್ಕೆ ಬರಲ್ಲ, ಸೃಷ್ಟಿಯನ್ನು ಹಾಳು ಮಾಡೋಕೆ ಬರುತ್ತೆ ಅಷ್ಟೇ. ಆದರೆ ಹಾಳಾದದನ್ನು ದೇವ್ರು ಸೃಷ್ಟಿ ಮಾಡ್ತಾರೆ. ಅದೇ ನಮ್ಮ ದೇವ್ರ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಅದಕ್ಕೆ ಈಗ ಬಾಡಿಗೆ ಹೇಗೆ ಒಂದೊಂದು ಅಂಗಗಳಿಗೆ ಆ ಸರಿಯಾದ ಪೌಷ್ಟಿಕ ಆಹಾರ ತಲುಪುತ್ತದೋ, ಹೇಗೆ ಮೈಂಡಿಗೆ ನೋಡಿ. ಈಗ ನೀವು ಕರ್ನಾಟಕಕ್ಕೆ ಬಂದರೆ ನೀವು ಕನ್ನಡ ಮಾತಾಡಿ ನೋಡಿ, ನಿಮ್ಗೊಂದು ದಯೆ ಸಿಗುತ್ತೆ. ತಮಿಳ್ನಾಡಿಗೆ ಹೋದರೆ ತಮಿಳ್ ಮಾತಾಡೋದು ಒಂದು ದಯೆ. ಈಗ ಕೇರಳಕ್ಕೆ ಹೋದರೆ ಒಂದೊಂದು ಭಾಷೆನೂ ಅದು ನಿಮಗೆ ಒಂದು ದಯೆನ ಉಂಟು ಮಾಡುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್. ಈಗ ಹಿಂದಿ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಕನ್ನಡ ಮಾತು ನೋಡಿ, ಅವ್ರು ನಿಮ್ಮ ನಿಯಮಸಕ್ಕೆ ನೋಡ್ತಾರೆ. ಅದು ಸ್ವಲ್ಪ ಹಿಂದಿ ಮಾತನಾಡಿ, ಓ ಅಮರ ಆದ್ಮಿ ಅಂತ ಹೇಳ್ಬಿಟ್ಟು ನಿಮ್ಗೆ ಸ್ವಲ್ಪ ಕನ್ಸೆಷನ್ ಉಂಟಾಗುತ್ತೆ. ಅಂತಂದರೆ ಎಲ್ಲದಕ್ಕೂ ಇಲ್ಲಿ ಟ್ರೈನಿಂಗ್ ಇದೆ. ಹಾಲೆಲೂಯಾ. ಈಗ ನೀವು ಕನ್ನಡ ಕಲ್ತ್ಕೊಂಡು ನೀವು ಅಮೇರಿಕಾ ಹೋಗ್ಬಿಟ್ಟು ಕನ್ನಡ ಮಾತಾಡಿದ್ರೆ ಏನಾಗುತ್ತೆ? ಕೆಲಸ ಮಾಡಲ್ಲ. ಹಾಗೇ ಆಧ್ಯಾತ್ಮಿಕವಾಗಿ ನಾವು ಕಲಿಯುವಂಥದ್ದು ಬಹಳ ಇದೆ. ಅದಕ್ಕೆ ಅನೇಕರು ನೋಡಿ, ಪ್ರಾರ್ಥನೆ ಮಾಡುವಾಗ ಅನೇಕರು ಈ ವಾಕ್ಯದಲ್ಲಿ ಪ್ರಾರ್ಥನೆ ಮಾಡೋರು ಆರೋಗ್ಯವಾಗಿರ್ತಾರೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಾ ಒಂದು ತುಂಬ ಚೆನ್ನಾದ ವಾಕ್ಯ ಅದು. ಒಂದು ಪೂರ್ವ ವೃತ್ತಾಂತ 29 ಕೊರಿಂಥ್ಯರ 29:12 ಓದಿ. ಪ್ರಭಾವವು ರಿಚಸ್ ಅಂಡ್ ಹಾನರ್ ಎಲ್ಲಿದೆ? ದೇವರ ಸಮ್ಮುಖದಲ್ಲಿದೆ. ಪ್ರೈಸ್ ದ ಲಾರ್ಡ್. ದೇವರ ಸಮ್ಮುಖದಲ್ಲಿ ಬಂದರೆ ನಿಮ್ಗೇನಿದೆ? ಆಮೇನ್. ಪ್ರಭಾವ ಐಶ್ವರ್ಯ ಇಲ್ಲೇ ಇದೆ. ಆಮೇನ್. ಎಲ್ಲಿದೆ? ಅದಕ್ಕೆ ದೇವ್ರ ವಾಕ್ಯ, ದೇವರ ಸಮ್ಮುಖ. ಇವುಗಳೆಲ್ಲ ಯಾಕೆ ತುಂಬ ನಾವು ಇಷ್ಟಪಡ್ಬೇಕಂತಂದರೆ, ಈ ಜಗತ್ತಲ್ಲಿ ಎಲ್ಲ ಅಟ್ರಾಕ್ಷನ್ ಎಲ್ಲಿದೆ ಅಂತಂದರೆ ದೇವರ ಸಮ್ಮುಖದಲ್ಲಿದೆ, ದೇವರ ಪ್ರೆಸೆನ್ಸಲ್ಲಿದೆ. ಅದಕ್ಕೆ ನಿಜವಾಗಿ ಆಶೀರ್ವದಿಸಲ್ಪಟ್ಟ ವ್ಯಕ್ತಿ ಯಾರು ಗೊತ್ತಾ? ಪಾಸ್ಟರ್, ನಾನು BMW ಕಾರ್ ತೊಗೊಂಬಿಟ್ಟಿದ್ದೀನಿ, ಮನೆ ಕಟ್ಬಿಟ್ಟಿದ್ದೀನಿ, ಅದು ಆಶೀರ್ವಾದ ತರುವಂಥದ್ದು. ಆಶೀರ್ವಾದ ಯಾವುದು ಅಂತಂದರೆ ದೇವರ ಪ್ರಸನ್ನತೆಯಿಂದ ತುಂಬಿರುವವನು. ಎರಡನೇದಾಗಿ ದೇವರೊಂದಿಗೆ ಮಾತಾಡುವವನು, ದೇವರು ಅವನೊಂದಿಗೆ ಮಾತಾಡುವ ವ್ಯಕ್ತಿನೇ ಆಶೀರ್ವದಿಸಲ್ಪಟ್ಟವನು. ಪ್ರೈಸ್ ದ ಲಾರ್ಡ್. ಇವತ್ತೇನು ಸಮಸ್ಯೆ ಅಂತಂದರೆ ಕಷ್ಟ ಬರುವಾಗ ದೇವ್ರು ಸೈಲೆಂಟ್ ಆಗಿಬಿಡ್ತಾರೆ. ನೆಗರ ಜೀವನದಲ್ಲಿ ದೇವರೇ ಯಾಕಪ್ಪ ಈಗ ಮಾಡ್ತಾ ಇದೆಯಾ, ಸೈಲೆಂಟ್ ಆಗಿಬಿಡ್ತಾರೆ ನೋಡಿ ಎಷ್ಟೋ ಜನರ ಜೀವನದಲ್ಲಿ. ಆದರೆ ಯಾವ ವ್ಯಕ್ತಿಯ ದೇವರು ಶಬ್ದವನ್ನು ಕೇಳಿ ಅವನೊಂದಿಗೆ ಮಾತಾಡ್ತಾರೆ ನೋಡಿ, ಅವನ ನಿಜವಾದ ಆಶೀರ್ವದಿಸಲ್ಪಟ್ಟ ವ್ಯಕ್ತಿ. ಯಾಕಂದರೆ ಈ ಕೊರೋನಾ ಪರಿಸ್ಥಿತಿಯಲ್ಲಿ ಎಷ್ಟೋ ವಿಶ್ವಾಸಿಗಳು ಸತ್ತೋಗಿದ್ದಾರೆ, ಎಷ್ಟೋ ಸೇವಕರು ಸತ್ತೋಗಿದ್ದಾರೆ, ಎಷ್ಟೋ ಜನ ವೈರಾಗಿ ಹೋಗಿದ್ದಂಥ ಎಲ್ಲ ಸಭೆಗಳಲ್ಲಿಯೂ ಒಂದೊಂದು ವಿಶ್ವಾಸಿಗಳು ಕೊರೋನಾದಲ್ಲಿ ಸತ್ತಿದ್ದಾರೆ. ನಿಮ್ಮ ಸಭೆಯಲ್ಲಿ ಹೇಗೋ ನನಗೆ ಗೊತ್ತಿಲ್ಲ, ಸತ್ತಿದ್ದಾರೆ ಏನಾದರೂ? ಪ್ರೈಸ್ ದ ಲಾರ್ಡ್. ಆಮೇನ್. ಯಾಕಂದ್ರೆ ಎಲ್ಲ ಕಡೆ ಸಾಯ್ತಾ ಇದ್ದಾರೆ. ಯಾಕೆ ಕಾರಣ ಏನಂತಂದರೆ ಅನೇಕರ ಮೈಂಡಲ್ಲಿ ವಾಕ್ಯ ಇದೆ, ಅನೇಕರ ಹೃದಯದಲ್ಲಿ ನಂಬ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಯಾಕಂದರೆ ಇದು ಸೇವಕರನ್ನು ಬಿಡಲ್ಲ, ವಿಶ್ವಾಸಿಗಳನ್ನು ಬಿಡಲ್ಲ. ಯಾಕಂತಂದರೆ ಪ್ರೈಸ್ ದ ಲಾರ್ಡ್, ನಮ್ಮ ವಿಶ್ವಾಸವು ಪರೀಕ್ಷಿಸಲ್ಪಡುತ್ತೆ. ನಾನು ಹಾಗೂ ನೀವು ನಿಂತಿದ್ದೀವಿ ಅಂತಂದರೆ ದೇವ್ರ ಕೃಪೆ. ಆಮೇನ್. ದೇವ್ರ ಮುಂದೆ ಏನೋ ನಿಮ್ಮ ಮುಖಾಂತರ ಮಾಡಲಿದ್ದಾರೆ. ಅದಕ್ಕೆ ಕೃಪೆ ನಮ್ಮನ್ನು ಅನೇಕ ಸಮಯ ತಪ್ಪಿಸ್ಬಿಡುತ್ತೆ. ಒಂದು ವೇಳೆ ವಿಶ್ವಾಸ ಇಲ್ಲ ಅನ್ನೋದು ಕೃಪೆ ನಮ್ಮನ್ನು ತಪ್ಪಿಸ್ಬಿಡುತ್ತೆ. ಆಮೇನ್. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕಾಗಿದೆ. ಆಮೇನ್. ನಾವು ನಿಂತಿದ್ದೀವಿ ಅಂತಂದರೆ ಒಂದು ದೊಡ್ಡ ಕಾರ್ಯವನ್ನು ದೇವರು ಮಾಡಲಿದ್ದಾರೆ. ಆಮೇನ್. ಅದಕ್ಕೆ ನೋಡಿ ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಮನವು ಏನಾಗುತ್ತೆ? ಈಗ ಮನೆಗೆ ನೋಡಿ, ಮನವು ಹೆಂಗೆ ಸ್ಟ್ರಾಂಗ್ ಆಗುತ್ತೆ? ಸೋಷಿಯಲ್ಗೆ ಒಂದು ಟೀಚರ್, ಸೈನ್ಸ್ಗೆ ಒಂದು ಟೀಚರ್, ಮ್ಯಾಥ್ಸ್ಗೆ ಒಂದು ಟೀಚರ್, ಎಲ್ಲದಕ್ಕೊಂದು ಟೀಚರ್ ಇದ್ದಾರಾ ಇಲ್ವಾ?
ಅದಕ್ಕೆ ನೋಡಿ ಸ್ಕೂಲು ಅದು ಬೆಳೀತಾ 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 ನೀವು ಫಸ್ಟ್ ಸ್ಲೇಟಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನೋಡಿದ್ರೆ ಡಿಗ್ರಿ ನೋಡಿದ್ರೆ ಅಷ್ಟು ಬುಕ್ಸು. ಈಗ ಲಾಯರ್ ಹತ್ರ ಹೋಗಿ ನೋಡಿ ಒಂದು ರೂಮೇ ಬುಕ್ಸ್ ಇಟ್ಟಿರ್ತಾರೆ, ಲೈಬ್ರರಿ ಇರುತ್ತೆ. ಅದೇ ಒಂದು ಡಾಕ್ಟರ್ ಹತ್ರ ಹೋಗಿ ನೋಡಿ ಒಂದು ಏನೇ ಒಂದು ಲೈಬ್ರರಿನೇ ಇರುತ್ತೆ. ಆದರೆ ವಿಶ್ವಾಸಿ ನೋಡಿ, ಒಂದು ಬೈಬಲ್ ಓದೋದಕ್ಕೆ ಎಷ್ಟೊಂದು ಹೋರಾಟ. ಪಾಸ್ಟರ್ ನಾನು ಓದೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಏನಾಗ್ತಾ ಇದೆ, ನಿದ್ರೆ ಎಳಿತಾ ಇದೆ, ನಿದ್ರೆ ಎಳಿತಾ ಇದೆ, ನಿದ್ರೆ ಎಳಿತಾ ಇಲ್ಲ, ನಿಮ್ಮ ಮನವು ಇಷ್ಟಪಡ್ತಾ ಇಲ್ಲ ಅಷ್ಟೇ. ಹಲ್ಲೆಲೂಯಾ. ಆದ ನಮ್ಮ ನಾವೆಲ್ಲ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋರು. ಅದಕ್ಕೆ ಅನೇಕರಿಗೆ ಪೇಷನ್ಸ್ ಇಲ್ಲ, ಅನೇಕರು ತಾಳ್ಮೆಯಿಂದ ಕಾಯಲ್ಲ. ಒಂದು ಡಾಕ್ಟರ್ ಆಗಬೇಕಂದ್ರೂ ಅವ್ರು ಎಲ್ಲಿಂದ ಬರಬೇಕು, ಎಲ್ ಕೆ ಜಿಯಿಂದ ಬರಬೇಕು. ಅದು ಎಲ್ಲಿಗೆ ಎಫೆಕ್ಟ್ ಕೊಡ್ತಾ ಇದ್ದಾರೆ, ಈಗ ಮೈಂಡಿಗೆ ಎಫೆಕ್ಟ್ ಕೊಡ್ತಾನೇ ಇದ್ದಾರೆ, ಮೈಂಡಿಗೆ ಎಫೆಕ್ಟ್ ಕೊಡ್ತಾನೇ ಇದ್ದಾರೆ. ಆಮೇಲೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ, ಥಿಯರಿಗೆ ಬರ್ತಾರೆ, ನೋಡಿ ನೋಡಿ ನೋಡಿ, ಆಮೇಲೆ ಆ ಒಂದು ಸ್ಥಾನ ಬರೋದಕ್ಕೆ ಸಾಧ್ಯ. ಆದರೆ ಸೇವೆ ಅನ್ನೋದು ಏನಾಗ್ಬಿಡ್ತು ಅಂತಂದರೆ, ಕೆಲಸ ಮಾಡಿದೆ ಬ್ರದರ್, ಕೆಲಸ ಸಿಗ್ತಾ ಇಲ್ಲ, ದೇವ್ರು ನನ್ನ ಸೇವೆ ಕರೆದವ್ರೆ ಸೇವೆ ಕೊಡ್ಬಂದ್ಬಿಟ್ಟೆ ಬ್ರದರ್. ಹಲ್ಲೆಲೂಯಾ. ಸೇವೆಗಲ್ಲ, ಐ ಮೀನ್ ಸೇವಕರು ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಿದೆ. ಹಲ್ಲೆಲೂಯಾ, ಐ ಮೀನ್. ಯಾಕಂದರೆ ಎಲ್ಲ ರೀತಿಯ ಸಮಸ್ಯೆಗಳು, ಫ್ಯಾಮಿಲಿ ಸಮಸ್ಯೆ ಸಾಲ್ವ್ ಮಾಡಬೇಕಾಗುತ್ತೆ, ಅನೇಕ ಸಮಯ ಯೂತ್ ಸಮಸ್ಯೆ ಫೇಸ್ ಮಾಡಬೇಕಾಗುತ್ತೆ, ಅನೇಕರು ಅನೇಕ ವಿಧವಾದ ಪ್ರಶ್ನೆಗಳು ತಂದಾಗ್ತಾರೆ. ಒಂದು ದೊಡ್ಡ ಮಿಷನರಿ ಮಗಳು ಹೇಳಿದು, ನಾನು ಯೇಸು ಸ್ವಾಮಿ ನಂಬಲ್ಲ ಅಂದು. ಆಕೆ ಹೇಳಿದ್ರು, ನಾನು ಚಿಕ್ಕ ವಯಸ್ಸಿನ ದೇವ್ರನ್ನ ಇಷ್ಟು ನಾವು ನಂಬ್ಕೊಂಬಂದ್ವಿ, ನನ್ನ ತಂಗಿ ಆಕೆ ಬಂದು ಸತ್ತೋದ್ಲು, ದೇವ್ರ್ಯಾ ಕಾಪಾಡಲಿಲ್ಲ ಅಂತ ದೇವ್ರು ನನಗೆ ಬೇಕಾಗಿಲ್ಲ. ದೊಡ್ಡ ಮಿಷನರಿ ಮಗಳು ಹೇಳಿದ ಮಾತು ಸುಮ್ಮನೆ ಅಲ್ಲ ಜೀವನದಲ್ಲಿ. ಅದಕ್ಕೆ ಒಂದೊಂದು ವಿಶ್ವಾಸಿಗಳು ಯಾವಾಗ ಯಾವ ಪರಿಸ್ಥಿತಿಯಲ್ಲಿ ಯಾವಾಗ ಚೇಂಜ್ ಆಗಿಬಿಡ್ತಾರೆ, ಯಾವಾಗ ಬದಲಾವಣೆ ಆಗ್ತಾರೆ ಅಂತಂದರೆ, ಯಾಕೆ ಹಂಗಾಗ್ತಾರೆ ಅಂತಂದರೆ, ಜೀವನದಲ್ಲಿ ನಾವು ಬೆಳೀತಾ 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 ನಮಗೆ ಅನೇಕ ಸಂದೇಹಗಳು ಬರಲಾರಂಭಿಸುತ್ತದೆ. ಯಾವಾಗ ಒಂದು ವಿಶ್ವಾಸಿಗೆ ಸಂದೇಹಗಳಿಗೆ ಉತ್ತರ ಸಿಗಲ್ವೋ ಅವನ ಆತ್ಮೀಕ ಪ್ರಯಾಣ ನಿಂತುಬಿಡುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಹೀಗೆ ಲೋಗಣ ಯೋಹಾನ ಬರೆದ ಸುವಾರ್ತೆ 8:30 ನಂಬಿದ ಯಹೋದ್ಯರಿಗೆ, ಎಲ್ಲ ಯಜ ನಂಬ್ತೀರಾ ಪ್ರೈಸ್, ಇಲ್ಲಿಗೆ ನಿಂತುಬಿಡ್ಬೇಡಿ. ನಂಬಿದ ಯಹೋದ್ಯರಿಗೆ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಯಾಗಿರಿ. ಎಲ್ಲ ನೆಲೆಯಾಗಿರಿ. ಡೈಲಿ ಹೇಗೆ ಊಟ ಮಾಡ್ತೀವೋ, ಹೇಗೆ ನಾವು ಬಂದು ಶರೀರಕ್ಕೆ ಆಹಾರ ತೆಗೆದುಕೊಳ್ತೀವೋ, ಹೇಗೆ ಮಾನಸಿಕವಾಗಿ ನ್ಯೂಸ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ವಾಟ್ಸಪ್ ನೋಡ್ತೀವೋ, ಹಾಗೆಯೇ ನಿಮ್ಮ ಆತ್ಮಕ್ಕೆ ದಿನ ನಿಮಗೆ ವಾಕ್ಯ ಬೇಕಾಗಿದೆ. ಪ್ರೈಸ್ ದ ಲಾರ್ಡ್. ವಾಕ್ಯ ಅಂತಂದ್ರೆ ಏನು, ನಾನು ಬೈಬಲ್ ಓದ್ತಾ ಇದ್ದೀನಿ ಅದಲ್ಲ, ವಾಕ್ಯದ ರಹಸ್ಯವನ್ನು ಹೇಳುವ ನಿಮಗೆ ಬೋಧನೆಗಳು ಬೇಕಾಗಿದೆ. ಆಮೇನ್. ಪ್ರೈಸ್ ದ ಲಾರ್ಡ್. ನೋಡಿ, ವಾಕ್ಯ ಓದಿದ್ರೆ ನಿಮ್ಗೆ ಬೋರ್ ಅನಿಸುತ್ತೆ, ಆದರೆ ವಾಕ್ಯದ ರಹಸ್ಯ ನಿಮಗೆ ತಿಳಿದ್ಬಿಟ್ರೆ ನಿದ್ದೆ ಸಮಸ್ಯೆ ಎಲ್ಲ ಓಡೋಗ್ಬಿಡುತ್ತೆ. ಆಮೇನ್. ಹಲ್ಲೆಲೂಯಾ. ಆಮೇನ್. ನಂಬಿ ಏನಾಗಿರ್ಬೇಕು, ನೆಲೆಯಾಗಿದ್ರೆ ಎಲ್ಲಿ ನೆಲೆಯಾಗಿದ್ರೆ ಏನಾಗ್ತೀರಾ, ನೀವು ವಿಶ್ವಾಸಿಗಳಾಗಲ್ಲ ಶಿಷ್ಯರಾಗ್ತೀರ. ಶಿಷ್ಯರಿಗೇನೆ ರಹಸ್ಯ ಸೀಕ್ರೆಟ್ಸ್ಗಳನ್ನ ಹೇಳ್ಕೊಡೋದಕ್ಕೆ ಸಾಧ್ಯ. ನಾವು ಯಶಸ್ವಿತ ವಾಕ್ಯ ಕೇಳಿರ್ತೇವೆ, ಸತ್ಯ ತಿಳ್ಕೊಳ್ಳಿ ಬ್ರದರ್, ಸತ್ಯ ನಿಮ್ಮ ಬೇಡ ಮಾಡುತ್ತೆ. ಸತ್ಯವು ಎಲ್ರಿಗೂ ಬೋಧಿಸಲ್ಪಡಲ್ಲ, ಸತ್ಯವು ಶಿಷ್ಯರಿಗೆ ಮಾತ್ರವೇ ಬೋಧಿಸಲ್ಪಡುತ್ತದೆ. ಅದಕ್ಕೆ ಯೇಸು ಸ್ವಾಮಿ ಅದ್ಭುತ ಮಾಡಿದವ್ರಿಗೆ ಯಾರಿಗೆ ಅದ್ಭುತ ಮಾಡಿದ್ರು ಅಂತಂದರೆ, ಜನಗಳಿಗೆ ಯಾಕೆ ಅದ್ಭುತ ಮಾಡಿದ್ರು ಅಂದರೆ, ಶಿಷ್ಯರಿಗೆ ಒಂದು ಸತ್ಯವನ್ನು ತೋರಿಸೋದಕ್ಕೋಸ್ಕರ. ಅದಕ್ಕೆ ಅದ್ಭುತ ಹೊಂದೋರು ಯಾರು ಸ್ಟ್ರಾಂಗ್ ಆಗಲ್ಲ, ಆದರೆ ಯಾರು ವಾಕ್ಯವನ್ನು ಕೇಳಿ ನಂಬಿ ನೆಲೆ ಆಗ್ತಾರೋ ಅವರು ಶಿಷ್ಯರಾಗಲು ಸಾಧ್ಯ. ಶಿಷ್ಯರಾದರೆ ಮಾತ್ರನೇ 2021 ನಿಮಗೆ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಏನಾಗಲಿದೆ, ಏನಾಗುತ್ತೆ ಎಂಬುದನ್ನು ರಹಸ್ಯವನ್ನು ಸತ್ಯವು ನಿಮಗೆ ಬೋಧಿಸಲ್ಪಡುವಾಗ ನೀವು ಭಯವಿಲ್ಲದೆ ಜೀವಿಸುವಿರಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾಕಂದರೆ ಎಲ್ಲ ಕನ್ಫ್ಯೂಸ್ ಆಗಿದೆ ಏನಾಗುತ್ತೋ ಏನೋ ಅಂತ. ನೀವು ಯಾವ ಭವಿಷ್ಯನ ಹತ್ರ ಹೋಗೋದು ಬೇಕಾಗಿಲ್ಲ, ಯಾವ ಪ್ರಾಫೆಟ್ಸ್ ಬಂದು ನಿಮ್ಗೆ ಏನು ನಡಿಬೇಕಂತ ಹೇಳೋ ಅವಶ್ಯಕತೆ ಇಲ್ಲ, ದೇವರೇ ನಿಮಗೆ ಪ್ರಕಟಿಸುವನಾಗಿರುವನು. ಹಾಗಾದ್ರೆ ವಾಕ್ಯದ ನೆಲೆಗಿರೋದು ಎಷ್ಟು ಶ್ರೇಷ್ಠ ಅಲ್ವಾ, ಶ್ರೇಷ್ಠ ಇಲ್ವಾ? ಆಮೇನ್. ಮುಂದಾಗುವ ಸಂಗತಿ ಬೈಬಲ್ ಹೇಳುತ್ತೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ಮುಂದಾಗುವ ಸಂಗತಿಗಳನ್ನು ನಿಮಗೆ ತೋರಿಸ್ತಾರಂತೆ. ಅದಕ್ಕೆ ನೋಡಿ, ಅನೇಕ ವಿಶ್ವಾಸಿಗಳೇ ಅನೇಕ ಕನಸುಗಳು ಸತತವಾಗಿ ಬರ್ತಾನೇ ಇರುತ್ತೆ. ಯಾಕೆ ಬರ್ತಾ ಇದೆ ಅಂತಂದರೆ, ನೀವು ತಿಳ್ಕೊಳ್ಳೋದವ್ರಿಗೂ ಸಹ ಕನಸು ಬರ್ತಾನೆ ಇರುತ್ತೆ. ಯಾವಾಗ ಕನಸಿನ ಅರ್ಥ ನಿಮಗೆ ಗೊತ್ತಾಗುತ್ತೋ ಆವತ್ತು ಆ ಕನಸು ನಿಂತೋಗುತ್ತೆ. ದೇವರು ಕೊಡೋ ಕನಸಲ್ಲ ಹಾಗೇನೆ.
ದೇವರು ಒಂದನ್ನು ಹೇಳಿದ್ರೆ ಅದು ನೀವು ಮರೆಯೋದಕ್ಕೆ ಸಾಧ್ಯನೇ ಇರಲ್ಲ, ಅದು ನೆರವೇರುವವರೆಗೂ ಅದು ಬರ್ತ. ಅದಕ್ಕೆ ವಾಕ್ಯದಲ್ಲಿ ಹೋಗೋದು ತುಂಬ ಶ್ರೇಷ್ಠ. ವಾಕ್ಯ ಓದೋದು ಬೇರೆ, ಶಿಷ್ಯರಾಗೋದು ಬೇರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಜಗತ್ತಿಗೆಲ್ಲ ಹೋಗಿ ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿ ಅವ್ರನ್ನೆಲ್ಲ ಏನು ಮಾಡಿ ಸಭೆಗೆ ಸೇರಿಸ್ಬಿಡಿ ಅಂತ ಹೇಳಿದ್ರು. ಅವ್ರನ್ನೆಲ್ಲ ಶಿಷ್ಯರನ್ನಾಗಿ ಮಾಡಿ. ಯಾಕೆ? ಅವ್ರು ಶಿಷ್ಯರಾದ್ರೇ ಅವ್ರ ರಹಸ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಯಾವಾಗ ಸತ್ಯ ತಿಳ್ಕೊಳ್ತಾರೋ ಸತ್ಯವೇ ಅವ್ರನ್ನೇನು ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಯಾವ ಸತ್ಯ? ಯಾವ ಸತ್ಯ? ಐಶ್ವರ್ಯವೆಂಬ ಸತ್ಯ ನೀವು ತಿಳ್ಕೊಳ್ಳ ಅಂತಂದರೆ ನಿಮಗೆ ಐಶ್ವರ್ಯ ಬರಲ್ಲ. ಆರೋಗ್ಯವೆಂಬ ಸತ್ಯ ತಿಳಿದ ಅಂತಂದರೆ ಆರೋಗ್ಯ ಬರಲ್ಲ. ಎಲ್ಲನೂ ಏನು ಮಾಡ್ತೀವಿ? ನಾವು ಪ್ರೇಯರಲ್ಲೇ ನಾವು ಡೀಲ್ ಮಾಡ್ತಾ ಇರ್ತೀವಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಎಷ್ಟೋ ವಿಷಯದ ಸತ್ಯಗಳು ಬೇಕು, ಎಷ್ಟೋ ವಿಷಯಗಳು ಸತ್ಯ ನಮಗೆ ತಿಳಿಬೇಕಾಗಿದೆ. ಅದನ್ನೇ ಸೀಕ್ರೆಟ್ ಅಂತ ಹೇಳ್ತೀವಿ. ಅದಕ್ಕೆ ಪೌಲ್ ಹೇಳ್ತಾನೆ, ದೇವರು ನನಗೆ ರಹಸ್ಯಗಳನ್ನು ತಿಳಿಯಪಡಿಸುತ್ತಾನೆ. ಅದಕ್ಕೆ ಪೌಲ್ ವಿಶ್ವಾಸಿ ಹೇಳ್ತಾನೆ, ನಾನು ಬರುವಾಗ ಅನೇಕ ರಹಸ್ಯಗಳೊಂದಿಗೆ ಬರುತ್ತೇನೆ, ಅನೇಕ ಸೀಕ್ರೆಟ್ಸ್ ನಿಮ್ಗೆ ಹೇಳ್ಕೊಡ್ತೇನೆ, ಅನೇಕ ಕೀ ಹೇಗೆ ಓಪನ್ ಆಗುತ್ತೆ ಅಂತ ಹೇಳ್ಕೊಡ್ತೇನೆ. ಅದರಲ್ಲಿ ಒಂದು ರಹಸ್ಯ ಇವತ್ತು ನಿಮ್ಗೆ ಹೇಳ್ಕೊಡಲು ಇಷ್ಟಪಡುತ್ತೇನೆ. ಹಲ್ಲೆಲೂಯಾ, ಆಮೇನ್. ಇವತ್ತು ಮಾರ್ಚ್ 1ನೇ ತಾರೀಕು, ಒಂದು ಕೀ ಇದೆ ಕೈ ಮೇಲೆ ಎತ್ತೋದು. ಎಲ್ಲ ಕೈ ಮೇಲೆ ತಿನ್ನೋಣ, ಎಲ್ಲ ಕೈ ಎತ್ತಿದ್ರಲ್ವಾ, ಇದರೊಂದು ಅರ್ಥನೇ ಇದೆ. ಕೈ ಎತ್ತೋದ್ರೊಂದು ಅರ್ಥ ಇದೆ. ಸುಮ್ಮನೆ ಕೈ ಎತ್ಬಿಡ್ಬಾರ್ದು. ಆನ್ಸಪ್ ಆಮೇಲೆ ಇನ್ಸ್ಪೆಕ್ಟರ್ ಪೊಲೀಸ್ ಗನ್ ಅಂತಂದರೆ ಆ ಕೈ ಎತ್ತೋದಲ್ಲ. ಕೈ ಇನ್ಮೇಲೆ ನೀವು ಎತ್ತುತ್ತೀರಾ ಅಂತಂದರೆ ಅದೊಂದು ಅರ್ಥ ಇದೆ. ನಿಮಗೆ ಇವತ್ತು ಹೇಳ್ಕೊಡ್ತೇನೆ. ಇದು ನನಗೆ ಮುಂಜಾನೆ ಇವತ್ತು ಪ್ರಾರ್ಥನೆಯಲ್ಲಿ ಸಭೆಯಲ್ಲಿ ನಾವು ಆರಾಧನೆ ಮಾಡುವಾಗ ಜನೆಲ್ಲ ಕೈ ಎತ್ತಿ ಆರಾಧನೆ ಮಾಡ್ತಾಯಿದ್ರು. ಅವ್ರ ಕೈ ನೋಡುವಾಗಲೇ ದೇವರೊಂದು ರಹಸ್ಯವನ್ನು ತೋರಿಸ್ತು. ಏನಂತಂದರೆ ಅಬ್ರಹಾಮನ ಬಗ್ಗೆ ದೇವರು ಒಂದು ವಿಷಯವನ್ನು ತಿಳಿಯಪಡಿಸ್ತು. ಅಬ್ರಹಾಮನು 3 ಜಾಗದಲ್ಲಿ ಕೈಗಳನ್ನ ಮೇಲೆ ಎತ್ತಿದ. ಎಲ್ಲೆಲ್ಲ ಅಂತ ಗೊತ್ತಾ ನಿಮಗೆ? ಇದನ್ನೇ ಸೀಕ್ರೆಟ್ ಅಂತ ಹೇಳೋದು. ಕೈ ಎತ್ತೀರ ಅಂತಂದರೆ ಅದಕ್ಕೆ ನೋಡಿ, ಸ್ತುತಿ ಮಾಡುವಾಗ ಕೈ ತಟ್ತೀರಾ, ಆರಾಧನೆ ಮಾಡುವಾಗ ಮಾತ್ರನೇ ಕೈ ಎತ್ತೀರಾ. ಸ್ತುತಿ ಮಾಡೋಕೆ ಯಾರು ಕೈ ಮೇಲೆ ಎತ್ತ ನೋಡಿ, ಅದಕ್ಕೆ ಆರಾಧನೆ ಮಾಡುವಾಗ ಆರಾಧನೆ ಹಿಂದಿ ಹಾಡೆ ಬರ್ತಾ ಇದೆ. ಆಮೇನ್. ಆರಾಧನಾ ಹಮ್ ಕರ್ತೇ ಹೈ ಚರಣೋ ಮೇ ತೇರೇ ಪ್ರಭು. ಎಲ್ಲ ಕೈ ಮೇಲೆ ಬಿಡುತ್ತೆ. ಸಮರ್ಪಣ ಕುದುಕೋ ಕರ್ತೇ ಹೈ ಆತೋ ಮೇ ತೇರೇ ಪ್ರಭು ಚೂಲೇ ತೂ ಮೇರೇ ಆತ್ಮಾ ಕೋ ಬರ್ದೇ ಸಾಮರ್ಥ ತೇರೇ ಅಭಿಷೇಕ ಕರ್ ಅಬ್ ಮುಜ್ಕೋ ಲೇಕೆ ಬಾಹೋ ಮೇ ತೇರೇ ಆರಾಧನಾ ಹಮ್ ಕರ್ತೇ ಹೈ ಚರಣೋ ಮೇ ತೇರೇ ಪ್ರಭು. ಎಲ್ಲರೂ ಸ್ತುತಿ ಮಾಡ್ಬೋದು, ಆದರೆ ಆರಾಧನೆ ಎಲ್ಲರೂ ಮಾಡೋಕ್ಕಾಗಲ್ಲ. ದೇವರ ಪ್ರೀತಿಯನ್ನು ರುಚಿ ಮಾಡೋದನ್ನು ಮಾತ್ರನೇ ಆರಾಧನೆ ಮಾಡೋಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ದೇವರ ಶಬ್ದವನ್ನು ಕೇಳೋನು ಮಾತ್ರನೇ ಯಾಕಂದರೆ ಆರಾಧನೆ 5 ಥರದ ಆಶೀರ್ವಾದ ಇದೆ. ಯಾಕಂದರೆ ಕೈ ಎತ್ತುವಾಗ ಏನೋ ಒಂದು ನೀವು ನಿಮ್ಮ ಹೃದಯದ ಆಳದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಾ. ಆ ನಿರ್ಧಾರದೊಂದಿಗೆ ನೀವು ಕೈ ಎತ್ತಾ ಇರೋದು, ಇನ್ಮೇಲೆ ನೀನೇ ಸ್ವಾಮಿ ಎಲ್ಲನೂ, ಇನ್ಮೇಲೆ ನಿನ್ನನ್ನೇ ಹಿಂಬಾಲಿಸುತ್ತೇನೆ, ಇನ್ಮೇಲೆ ನಿನಗಾಗಿಯೇ ಜೀವಿಸ್ತೇನೆ, ನೀನಲ್ಲದೆ ಬೇರೆ ಯಾರು ನನಗೆ ಬೇಡ. ಯಾಕಂದರೆ ಆ ಒಂದು ಉದ್ದೇಶದೊಂದಿಗೆ ನೀವು ಕೈ ಎತ್ತುವಾಗ ರಿಲೀಸ್ ಆಗುತ್ತೆ ದೇವರ ಅಭಿಷೇಕ. ಹಲ್ಲೆಲೂಯಾ, ಆಮೇನ್. ಹೀಗೆ ಅಬ್ರಹಾಮನ ಜೀವನದಲ್ಲಿ ನೋಡಿ, ಒಂದು ಕೀ ನಿಮ್ಗೆ ಹೇಳ್ಕೊಡ್ತೇನೆ. ಯಾಕಂದರೆ ಅನೇಕ ಡೋರ್ಗಳಿಗೆ ಕೀ ಬೇಕಾಗುತ್ತೆ. ಸುಮ್ಮನೆ ತಟ್ಟರೆ ಏನಾಗಲ್ಲ, ಓಪನ್ ಆಗಲ್ಲ. ಅಂತಂದರೆ ಡೋರ್ಸ್ ಅಂತಂದರೆ ಅದು ಮದುವೆ ಆಗಿರ್ಬೋದು, ಅದು ಮನೆ ಕಟ್ಟುವಂಥ ವಿಷಯ ಆಗಿರ್ಬೋದು. ಈ ಜಗತ್ತಲ್ಲಿ ಅನೇಕ ವಿಷಯ ನಮ್ಮ ಕೈಗೆ ಸಿಗಲ್ಲ ನೋಡಿ. ಯಾವುದಂದ್ರೆ ಲ್ಯಾಂಡ್ ನಮ್ಮ ಕೈ ಸಿಗಲ್ಲ. ಎಷ್ಟೋ ವಿಷಯಗಳು ಹಿಡಿತವಾಗಿದೆ. ಇವಾಗ ನಾವು ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ ನಮ್ಮ ತಂದೆ ತಾಯಿಗಳ ಆಸ್ತಿಗಳಲ್ಲಿ ನಾವು ಬಾಳ್ತಾ ಇರ್ತೇವೆ. ಆದರೆ ಸ್ವಂತವಾಗಿ ಒಂದು ಜಮೀನನ್ನ ನೀವೀಗ ಖರೀದಿ ಮಾಡಿ ನೋಡೋಣ.
ಇವತ್ತು ಈ ಬೆಂಗಳೂರಲ್ಲಿ ಒಂದು ಜಾಗ ತೊಗೊಳ್ಬೇಕಂತಂದ್ರೆ ಭಾಳ ಜ್ಞಾನ ಬೇಕು. ಯಾಕಂದ್ರೆ ಒಂದು ಸೈಡ್ನ 8 ಜನಕ್ಕೆ ಮಾರಿರ್ತಾರೆ, ಅದು ತೆಗೆದುಕೊಂಡು ಅದು ಮನೆ ಕಟ್ಟಿ ಮುಗಿಸೋದ್ರೊಳಗೆ ಬೇರೆ ಯಾರು ಬಂದು ವಾಸ ಮಾಡಿಬಿಟ್ಟಿರ್ತಾರೆ. ಯಾಕಂದ್ರೆ ಕೋರ್ಟು ಕಚೇರಿಂದ ಅಲ್ಲಿ ಅಲ್ಲಿಗೆ ಹೋಗ್ಬಿಡುತ್ತೆ. ಯಾಕಂದ್ರೆ ಅನೇಕ ವಿಷಯಗಳು ಜೀವನದಲ್ಲಿ ಬರಲ್ಲ, ಅದಕ್ಕೆ ಯಾವುದು ಬರಲ್ಲೋ ಅದ್ರ ಮೇಲೆ ಆಸೆ ಇಡಬೇಕು. ಆಮೇನ್. ಅದಕ್ಕೆ ಕೀರ್ತನೆ 109 ಹೇಳ್ದಲ್ವಾ, ಅವರು ಆಶೀರ್ವಾದವನ್ನು ಆಸೆ ಪಡದ ಕಾರಣ ಅದು ಅವರಿಗೆ ದೊರೆಯಲಿಲ್ಲ. ಆಮೇನ್. ಆದ್ರೆ ನೀವು ಅದಕ್ಕೆ ಸಭೆ ಏನಿದೆ ಅಂತಂದ್ರೆ ನಿಮಗೆ ಆಸೆಗಳನ್ನು ಹುಟ್ಟಿಸುತ್ತದೆ. ನಿಮ್ಮಲ್ಲಿ ಆಸೆ ಬರುವಾಗ ನಿಮ್ಮಲ್ಲಿ ವಿಶ್ವಾಸವೂ ಬರುತ್ತದೆ. ನಿಮ್ಮಲ್ಲಿ ವಿಶ್ವಾಸ ಬಂದ್ರೆ ಪ್ರಾರ್ಥನೆ ಬರುತ್ತೆ. ಆಮೇನ್. ಈಗ ಹೇಳೋ ವಿಷಯ ಒಂದೊಂದು ಬಹಳ ಮುಖ್ಯವಾದುದು. ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮ ನಿಮಗೆ ಸಹಾಯ ಮಾಡಲಿ. ಆದಿಕಾಂಡ 14 ಅಧ್ಯಾಯದಲ್ಲಿ ಆಮೇನ್ ಅಬ್ರಹಾಮನು ಎಷ್ಟು ಕೆಲಸದೊಂದಿಗೆ ಕೆಲಸದಾರದೊಂದಿಗೆ ಹೋದ? 316-17 ಕೆಲಸದಾರದೊಂದಿಗೆ 5 ರಾಜರನ್ನು ಕೊಂದ, 5 ರಾಜ್ಯ ಹಾಗೂ ಸೈನ್ಯಗಳನ್ನು ಕೊಂದನು. ಇಲ್ಲಿ ಸೀಕ್ರೆಟ್ ಏನು ಗೊತ್ತಾ? ಒಂದು ಕೆಲಸದಾರು ಅಬ್ರಹಾಮನ ಕೆಲಸದಾರು ಸತ್ತು ಹೋಗಲಿಲ್ಲ. ಇವತ್ತು ಫಿಲಮಲ್ಲಿ ನೋಡ್ಬೋದು ನೀವು, ಈ ಕಡೆ ರಾಜರು ಈ ಕಡೆ ರಾಜ ಇಬ್ಬರು ಯುದ್ಧ ಮಾಡುವಾಗ ಇಲ್ಲೊಂದು 100 ಜನ ಸಾಯ್ತಾರೆ, ಇಲ್ಲೊಂದು 500 ಜನ ಸಾಯ್ತಾರೆ. ಆದರೆ ಅಬ್ರಹಾಮನ ಕೆಲಸದವ್ರಲ್ಲಿ ಒಬ್ಬರು ಸತ್ತಿಲ್ಲ. ಕಾರಣ ಏನು ಗೊತ್ತಾ? ಕರ್ತನ ಆಶೀರ್ವಾದ ಕೆಲಸದವ್ರನ್ನು ಕೂಡ ಕಾಯುತ್ತದೆ. ಆಮೇನ್. ಅದಕ್ಕೆ ಆಶೀರ್ವಾದ ಶ್ರೇಷ್ಠ ನಮ್ಗೆ ಗೊತ್ತಾಗಬೇಕು. ಅಬ್ರಹಾಮ ಅಯ್ಯೋ ನಮ್ಮ ಕಡೆ 5 ಜನ ಸತ್ತೋಗ್ಬಿಟ್ರ ಅಂತ ಹೇಳಲೇ ಇಲ್ಲ ಅವನು. ಆದರೆ ಇಲ್ಲಿ ನಿಮಗೆ ಸ್ಟೋರಿ ಥರ ಹೇಳ್ತೀನಿ, ಯಾಕಂದರೆ ಆಮೇಲೆ ಹೋಗಿ ಎಲ್ಲ ಬೈಬಲ್ ನೋಡ್ಕೊಳ್ಳಿ, ಯಾಕಂದರೆ ಟೈಮ್ ನಮಗೆ 10 ನಿಮಿಷ ಮಾತ್ರ ಇದೆ. 3 ವಿಷಯ ಹೇಳಬೇಕು ನಿಮಗೆ. ಆಮೇನ್. ಎಷ್ಟು ಜನ ಕೇಳೋಕೆ ರೆಡಿಯಾಗಿದ್ದೀರಾ? ಕೇಳಿ ಇಲ್ಲೇ ಬಿಟ್ಬಿಡ್ಬೇಡಿ, ಕೂತ್ಕೊಂಡು ಪಾಸ್ಟ್ ಹೇಳೋದು ನಿಜಾನಾ ಸುಳ್ಳ ಅಂತ ಹೋಗಿ ಸ್ವಲ್ಪ ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಾನು ಹೇಳದಿರುವಂಥ ಇನ್ನೂ ಅನೇಕ ರಹಸ್ಯಗಳು ಕೂಡ ದೇವರು ನಿಮಗೆ ತಿಳಿಯಪಡಿಸ್ಬೋದು. ಆಮೇನ್. ಈಗ ರಾಜನನ್ನ ಕೊಂದು ಅಲ್ಲಿರುವ ಖಜಾನೆಗಳನ್ನು ತಂದು ಈಗ ಅಲ್ಲಿ ಶೇಖರಣೆ ಮಾಡುವಾಗ ಯಾವಾಗೆಲ್ಲ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಬರುತ್ತೋ, ಯಾವಾಗೆಲ್ಲ ನಿಮ್ಮ ಜೀವನದಲ್ಲಿ ಹಣ ಬರುತ್ತೋ, ಆವಾಗ ಮೆಲ್ಕಿಜೇದಕನು ಬರ್ತಾನೆ ಅನ್ನೋದು ಮರಿಬೇಡಿ. ಹಲ್ಲೆಲೂಯ. ಅಲ್ಲಿ ಮೆಲ್ಕಿಜೇದಕನು ಬಂದನು. ಅಬ್ರಹಾಮನಿಗೆ ದೇವರು ಹೇಳಲಿಲ್ಲ ನೀನು ಈ ಕೊಳ್ಳೆ ಹೊಡ್ಕೊಂಡು ಬಂದಿರೋದ್ರಲ್ಲಿ ನೀನೆಲ್ಲವನ್ನ ದಶಮಭಾಗ ಕೊಡು ಅಂತ ಹೇಳಲಿಲ್ಲ. ಅಲ್ಲಿ ಅಬ್ರಹಾಮನು ದೇವರೊಂದಿಗೆ ಐಕ್ಯಡುವಾಗ ಅವನು ದೇವರ ಹೃದಯ ಅವನ ಹೃದಯದಲ್ಲಿ ಒಂದು ಬೆಳಕು ಬೀಸ್ತು ಅಂತಂದರೆ ಏನು ಗೊತ್ತಾ? ಈ ಐಶ್ವರ್ಯವು ನನ್ನನ್ನು ಉನ್ನತ ಸ್ಥಾನಕ್ಕೆ ತರೋದಿಲ್ಲ, ನಿನ್ನ ಆಶೀರ್ವಾದವೇ ನನ್ನನ್ನು ಉನ್ನತ ಸ್ಥಾನಕ್ಕೆ ತರಲಿ. ಆಮೇನ್. ಅದಕ್ಕೆ ನಿಮ್ಮ ಸ್ತಂಭಗಳನ್ನು ತೆಗೆದುಕೊಂಡು ಬರುವಾಗ ಯಾಕೆ ದಶಮಭಾಗ ಕೊಡಬೇಕಂತ ಹೇಳ್ತೀವಿ ಅಂತಂದರೆ ನಿಮ್ಮ ದಶಮಭಾಗದಿಂದ ಬಾಡಿಗೆ ಕಟ್ಟೋದಕ್ಕಲ್ಲ, ನೀವು ನಿಮ್ಮ ಅರಿದನೇ ಒಂದು ಹೇಳ್ತಾ ಇದ್ದೀರಾ, ದೇವರೇ ನನ್ನ ಈ ಸಂಬಳದಲ್ಲಿ ನಿಶ್ಚಯವಾಗಿ ಬೆಂಗಳೂರಲ್ಲಿ ನನ್ನ ಮನೆ ತಗೊಳಕ್ಕಾಗಲ್ಲ, ಒಳ್ಳೆಯ ಜೀವನ ನಾನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ವಿಷಯಗಳು ಅನೇಕ ಜೀವನದಲ್ಲಿ ಬರೋದೇ ಇಲ್ಲ ಸಾಯಿವರೆಗೂ. ಯಾವುದು ಅಂತಂದರೆ ಅನೇಕರಿಗೆ ಲ್ಯಾಂಡ್ ಬರಲ್ಲ, ಅನೇಕ ಜೀವನದಲ್ಲಿ ಡೈಮಂಡ್ಸ್ ಬರಲ್ಲ, ಅನೇಕ ಜೀವನದಲ್ಲಿ ಆ್ಯಂಟಿಕ್ ಪೀಸ್ಗಳು ಬರಲ್ಲ. ಆ್ಯಂಟಿಕ್ ಪೀಸ್ ಅಂತ ಗೊತ್ತಾ? ಒಂದೇ ಒಂದು ಡ್ರಾಯಿಂಗ್, ಅದು ಬಂದು 100 ಕೋಟಿ ಅಂಥದ್ದು ಚಿತ್ರ ಮೈಲಿ ಇದೆಯಾ? ಈಗ ನಮ್ಮಲ್ಲಿರೋ ಚಿತ್ರ ಅಲ್ಲಿ ಎಷ್ಟು 100 ರೂಪಾಯಿ 100 ರೂಪಾಯಿ. ಆದರೆ ಆ್ಯಂಟಿಕ್ ಪೀಸ್ ಅಂತಂದರೆ ಅದು ಇಷ್ಟೇ, ಅದು ನೋಡೋಕೆ ಇಷ್ಟೇ ಇರುತ್ತೆ, ಅದೊಂದು ಪಾತ್ರೆ, ಅದಕ್ಕೆ ನೋಡಿದ್ರೆ 100 ಕೋಟಿ. ಇದನ್ನು ನಿಮ್ಮ ನಮ್ಮನೇಲಿ ಬರುತ್ತಾ? ಹಳೆಯ ವಸ್ತು ಅಂತ ಹೇಳ್ತಾರಲ್ವಾ, ಈ ಮ್ಯೂಸಿಯಮ್ಸ್ ಅಲ್ಲಿ ಇರುತ್ತೆ ನೋಡಿ, ಅದನ್ನು ಆ್ಯಂಟಿಕ್ ಪೀಸ್ ಅಂತ ಹೇಳ್ತಾರೆ. ಅದು ಪ್ರೈಸ್ ಅಲಾರ್ಡ್, ಅದೆಷ್ಟು ಈ ಕಳಶ ಅಂತ ಹೇಳ್ತಾರಲ್ಲ 1000 ಕೋಟಿ ಅದು ಸೇಲ್ ಮಾಡ್ತಾರೆ. ಇದೆಲ್ಲ ಆ್ಯಂಟಿಕ್ ಪೀಸ್ ಅಂತ ಹೇಳ್ತಾರೆ. ಕಾಯಿನ್ 100 ಕೋಟಿ, ಅದು ನೋಡಿದ್ರೆ ಹಳೇ ಕಾಲದ ಆ್ಯಂಟಿಕ್ ಪೀಸ್ ಅದೆಲ್ಲ. ಏನಪ್ಪ ಅಷ್ಟು ಶ್ರೇಷ್ಠತೆ ಅದರಲ್ಲಿ? ಆದರೆ ಜನ ಅದಕ್ಕೋಸ್ಕರ ಓಡಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಗುದ್ದಾಡ್ತಾ ಇದ್ದಾರೆ. ನನಗೆ ಬೇಕು ನಿನಗೆ ಬೇಕು, ನಾವು ಹೇಳ್ತೀವಿ 1 ಕೋಟಿ ನಮಗೆ ಬಂದರೆ ಬ್ಯಾಂಕಲ್ಲಿ ಹಾಕೋದು, ಇಂಟ್ರೆಸ್ಟ್ ಬಂತ ತಿನ್ಕೊಂಡು ಜೀವನ ಮಾಡೋಣ ಅಂತ. ಆದರೆ ಅಲ್ಲಿ ಜನ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ? ಗುದ್ದಾಡ್ತಾ ಇದ್ದಾರೆ. ಈ ಮೈಕೇಲ್ ಜಾಕ್ಸನ್ ಒಂದು ಸತಿ ಈ ಇಂಡಿಯಾಗೆ ಬಂದಿದ್ದರು, ಅವನ ದಿಂಬು 50 ಲಕ್ಷಕ್ಕೆ ಹೋಯಿತು. ಅವ್ನು ಮಲಗಿದ್ದ ದಿಮ್ಮು, ಬೆಡ್ಡು, ಬೆಡ್ಶೀಟು, ಆಮೇಲೆ ಅವ್ನು ಯೂಸ್ ಮಾಡಿದ ಸೋಪು ಎಲ್ಲನೂ ಹರಾಜು. ಯಾಕಂದರೆ ಅಂಥ ಜನ ತೆಗೆದುಕೊಂಡಂಥ ಜನ ಇದ್ದಾರೆ, ಅದನ್ನು ಆ್ಯಂಟಿಕ್ ಪೀಸ್ ಅಂತ ಹೇಳೋದು. ನಮಗೆ ಆ ದಿಮ್ಮು ನಾ ಯಾವ ದಿಮ್ಮು ಬೇಕಾಗಿಲ್ಲ, ಅದು ಎದ್ದು ಬಿಸಾಕ್ಬಿಡ್ತೀವಿ. ನಮಗಿರೋ ದಿಮ್ಮುಗಳೇ ಸಾಕು, ಜಾಸ್ತಿ ಆಯಿತು, ನಾ ಆ ದಿಮ್ಮೆ ಅಂತ ಕೊಡೋದು. ಯಾಕಂದರೆ ಅದೊಂದು ಶ್ರೇಷ್ಠತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಂಥದ್ದೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಸಂಪಾದನೆಗಳಿಂದ ನಾವು ತಗೊಳಕ್ಕಾಗಲ್ಲ. ಕರ್ತನ ಆಶೀರ್ವಾದ ಮಾತ್ರ ತರೋಕ್ಕೆ ಸಾಧ್ಯ. ಈ ಆಶೀರ್ವಾದ ತರುತ್ತೆ ಯೇಸುವಿನ ನಾಮದಲ್ಲಿ.
ಆಮೇಲೆ ಸ್ವಲ್ಪ ಜನ ಮಾತ್ರ ಮಾಡ್ತಾರೆ. ಆಮೇನ ಅಂದರೆ ನನ್ನ ಜೀವನದಲ್ಲಾಗಲಿ ಅಂತ. ಎಲ್ಲಿವರೆಗೂ ನಿಮ್ಮ ದರ್ಶನಗಳು ದೊಡ್ಡದಾಗುತ್ತೋ ಅಲ್ಲಿ ನಿಮ್ಮ ಕೆಲಸಗಳನ್ನು ದೇವರು ಜಾಸ್ತಿ ಮಾಡ್ತಾರೆ. ಎಲ್ಲಿವರೆಗೂ ನೀವು ತೃಪ್ತಿಯಾಗಿ ನನಗಿಷ್ಟೇ ಲೈಫ್ ಸಾಕಂತ ಇರ್ತಿರೋ ನಿಮ್ಮ ಕೆಲಸಗಳೆಲ್ಲ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲ್ಲಿಗೆ ಸಾಕಲ್ವಾ? ಎಲ್ಲಿವರೆಗೂ ನಿಮ್ಮ ದರ್ಶನ ದೊಡ್ಡದಾಗುತ್ತೋ ನಿಮಗೆ ದೇವರು ಕ್ಷಮ ಅಂತಂದರೆ ಅದನ್ನು ಹೊಂದಿಕೊಳ್ಳುವ ಸಾಮರ್ಥ್ಯಗಳನ್ನ ಹೆಚ್ಚಿಸುವನು. ಆಮೇನ್. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅಬ್ರಹಾಮನ್ ಏನು ಹೇಳ್ತಿದ್ದಾನೆ ಅಂತಂದರೆ, ಅದಕ್ಕೆ ನೋಡಿ ಸೊದೋಮ್ ಗೊಮೊರಾ ರಾಜ ಹೇಳ್ತಾ ಇದ್ದಾನೆ, ಈ ಎಲ್ಲ ಹಣವನ್ನು ಏನು ಮಾಡು, ತೆಗೆದುಕೊಂಡು ಹೋಗು. ಆಗ ಅಬ್ರಹಾಮ್ ಹೇಳ್ತಾ ಇದ್ದಾನೆ ಏನಂತ, ನಿನ್ನ ಐಶ್ವರ್ಯದಿಂದ ನಾನು ದೊಡ್ಡವನಾದನೆಂದು ಬರೆಯಲ್ಪಡಬಾರ್ದು, ಹೇಳಲ್ಪಡಬಾರ್ದು, ನನ್ನ ಕೈಗಳನ್ನು ದೇವರ ಕಡೆಗೆ ಎತ್ತುತ್ತೇನೆ. ಹಲ್ಲೆಲೂಯಾ. ನೆಕ್ಸ್ಟ್ ಅಧ್ಯಾಯ 15ನೇ ಅಧ್ಯಾಯ 1ನೇ ವಾಕ್ಯ ಓದಿದ್ರೆ ದೇವರು ಅವನೊಂದಿಗೆ ಮಾತಾಡಿದನು. ಕೈ ಎತ್ತಿದ್ರೆ ಅಂತಂದ್ರೆ ನಿಜವಾಗಿ ನಿಮ್ಮ ಕೈಗಳ ಮೇಲೆ ಎತ್ತಲ್ಪಡುತ್ತೆ ಅಂತಂದ್ರೆ ಯಾವುದೋ ಒಂದು ತೀರ್ಮಾನದೊಂದಿಗೆ ನಿಮ್ಮ ಕೈಗಳನ್ನ ನೀವು ಮೇಲೆತ್ತಬೇಕಾಗಿದೆ. ಆಗ ನಿಮಗೆ ವಾಕ್ಯಗಳು ರಿಲೀಸ್ ಆಗುತ್ತೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇನ್ನು ಇಷ್ಟು ದಿನ ಪಾಸ್ಟ್ ತುಂಬ ಕಷ್ಟಪಡ್ತಾ ಇದ್ದಾರೆ, ನಾವು ಚರ್ಚ್ ಸ್ವಲ್ಪ ಬೆಳೆಸೋಣ, ಚರ್ಚ್ ಕೊಡೋಣ, ಈ ಮೈಂಡೆಲ್ಲ ತೆಗೆದುಬಿಟ್ಟು ದೇವರೇ ನಿನ್ನ ಆಶೀರ್ವಾದದಿಂದಲೇ ನಾನು ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ. ಆಮೇನ್. ಆಶೀರ್ವಾದನೇ ನಾನೇನು ಮಾಡೋದಕ್ಕೆ ಸಾಧ್ಯ? ಆಮೇನ್. ಶ್ರೇಷ್ಠತೆಯನ್ನು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಯೆರೆಮೀಯ ಎಜೇಕಿಯೇಲ್ ಬರೆದ ಪುಸ್ತಕ 44ನೇ ಅಧ್ಯಾಯ 30ನೇ ವಾಕ್ಯನ ಓದೋಣ. ಎಜೇಕಿಯೇಲ್ 44:30. ಎಲ್ಲ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದದ್ದು ನೀವು ನನಗೆ ಪ್ರತ್ಯೇಕಿಸಿ ಸಮರ್ಪಿಸುವ ಎಲ್ಲ ಪದಾರ್ಥಗಳನ್ನು ಅವರಿಗಾಗಬೇಕು. ನಿಮ್ಮ ಮನೆಯು, ಇಲ್ಲಿ ನನ್ನ ಮನೆಯು ಆಶೀರ್ವಾದಕ್ಕೆ ನೆಲೆಯಾಗಿರಬೇಕು. ಎಲ್ಲ ನೆಲೆಯಾಗಿರಬೇಕು. ಇವತ್ತು ಅನೇಕರ ಮೇಲೆ ಜಿರಳೆ ನೆಲೆಯಾಗಿದೆ, ಅನೇಕರ ಮೇಲೆ ತಿಗಣೆಗಳ ನೆಲೆಯಾಗಿದೆ, ಅನೇಕರ ಮೇಲೆ ಸೊಳ್ಳೆಗಳ ನೆಲೆಯಾಗಿದೆ, ದರಿದ್ರ ನೆಲೆಯಾಗಿದೆ, ಕಾಯಿಲೆಗಳ ನೆಲೆಯಾಗಿದೆ. ಆಮೇಲೆ ಯಾವುದು ನಿಂತ್ಕೊಳ್ತಾ ಇಲ್ಲ, ಯಾವ್ದು ನಿಂತ್ಕೊಳ್ತಾ ಇದೆ ಅಂತಂದರೆ ಈ ಕಾಯಿಲೆಗಳು, ದರಿದ್ರ ಇದೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಆದರೆ ಅನೇಕರ ಮನೆಯಲ್ಲಿ ಐಶ್ವರ್ಯ ನಿಲ್ತಾ ಇಲ್ಲ, ಅನೇಕರ ಮೇಲೆ ಆರೋಗ್ಯ ನಿಲ್ತಾ ಇಲ್ಲ, ಅನೇಕರ ಮೇಲೆ ಸಮಾಧಾನ ನಿಲ್ತಾ ಇಲ್ಲ, ಅನೇಕರ ಮನೆ ನರಕವಾಗಿದೆ. ಹಾಗಾದರೆ ಕೀ ದೇವ್ರು ಕೊಡ್ತಾ ಇದ್ದಾರೆ ಏನಂತಂದರೆ, ನಿನ್ನ ಮನೇಲಿ ಆಶೀರ್ವಾದ ನೆಲೆಯಾಗಿರ್ಬೇಕಂದ್ರೆ ನನ್ನನ್ನು ಮೊದಲು ಇಡೋದನ್ನು ಕಲ್ತ್ಕೊ. ನಿಮ್ಮ ಹಣದಲ್ಲಿ ಫಸ್ಟು ನೀವು ಕೊಡುವ 1,000 ರೂಪಾಯಿ ದೇವ್ರಿಗೆ ಬೇಕಾಗಿಲ್ಲ, ದೇವರು ನನ್ನ ಯಾವ ಸ್ಥಾನದಲ್ಲಿ ನೀನನ್ನು ಇಟ್ಟಿದ್ದೀಯ ಎಂಬುದನ್ನು ದೇವ್ರು ನೋಡ್ತಾ ಇದ್ದಾರೆ. ನಿಜಕ್ಕೆ ಅರ್ಥ ಆಯ್ತು, ದೇವ್ರನ್ನ ಎಲ್ಲಿಟ್ಟಿದ್ದೀರ ನೀವು? ಅದಕ್ಕೆ ಇಂಗ್ಲೀಷಲ್ಲಿ ಥ್ಯಾಂಕ್ಸ್ ಸೇಯಿಂಗ್ ಅಲ್ಲ, ಥ್ಯಾಂಕ್ಸ್ ಗಿವಿಂಗ್. ಆಮೇನ್. ಥ್ಯಾಂಕ್ಸ್. ದೇವರೇ, ದೇವ್ರಿಗೆ ಸ್ತೋತ್ರ ಮಾಡ್ಬೇಕು ಬ್ರದರ್. ಸ್ತೋತ್ರ 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 ಅಲ್ಲ, ಸ್ತೋತ್ರ ಗಿವಿಂಗ್. ಕೊಡಿ. ಕೊಡುವಾಗ ಈಗ ನೀವು ಒಂದು ಮದುವೆ, ಒಂದು ಬರ್ತ್ಡೇ ಮಾಡ್ತೀರಾ, ಏನು ಎದುರು ನೋಡ್ತೀರಾ? ನೀವು ಕೇಕ್ ಕೊಟ್ಟಾಗ ಥ್ಯಾಂಕ್ ಯು ಅಂತ ಹೇಳಿದ್ರೆ ಎದುರು ನೋಡ್ತೀರಾ, ಕೈ ನೋಡ್ತೀರಾ, ಗಿಫ್ಟ್ ತಂದ ಅಂತ? ಅರ್ಥದ ಅರ್ಥ ಆಗಿಲ್ವಾ? ಥ್ಯಾಂಕ್ ಯು ಅಂತ ಹೇಳ್ತಾರೆ ಅಂತಿಟ್ಕೊಳ್ಳಿ, ಬಾಯ್ ಥ್ಯಾಂಕ್ ಯು ಅಷ್ಟೇನಾ? ಈಗ ಆ ವ್ಯಾಲ್ಯೂ, ಈಗ ಒಂದು ಮದುವೆಗೆ ಹೋಗ್ತೀರ ಅಂತ ಇಟ್ಕೊಳ್ಳಿ, ಈಗ ಮದುವೆಯಲ್ಲಿ ಎಲ್ಲ ಊಟ ತಿಂದ್ಬಿಟ್ಟು ಕೈ ಕೊಡ್ತೀರಲ್ಲ, ಏನು ಕೊಡ್ತೀರ ಕೈಗೆ, ಏನು ಕೊಡ್ತೀರ? ನಿಮ್ಮ ಆ ಮನುಷ್ಯನ ಮೇಲೆ ನೀವು ಏನು ವ್ಯಾಲ್ಯೂ ಇಟ್ಟಿದ್ದೀರೋ ನಿಮ್ಮ ಗಿಫ್ಟ್ ತೋರಿಸುತ್ತೆ. ಅರ್ಧದ ಅರ್ಧ ಆಗಿಲ್ವಾ? ಪ್ರೈಸ್ ದಿ ಲಾರ್ಡ್. ಒಂದ್ಸತಿ ಮೈಸೂರಲ್ಲಿ ಇರುವಾಗ ಒಬ್ಬರು, ನಮಗೆ ಪರಿಚಯ ಇಲ್ಲ, ಆದರೆ ಪಕ್ಕದ ಮನೆಯವರು ಪಾರ್ಸಲ್ ಸುಮ್ಮನೆ ಇದ್ರಲ್ಲ, ಬನ್ನಿ ಒಂದು ಮದುವೆಗೆ ನಮ್ಮನ್ನು ಕರೆದಿದ್ದಾರೆ, ಬನ್ನಿ ಹೋಗೋಣ ಅಂದರು. ಸರಿ, ನಮಗೆ ಅವತ್ತು ಫ್ರೀ ಆಗಿದ್ವಿ, ಸರಿ ಹೋಗೋಣ ಅಂತ. ಎಷ್ಟು ಜನ ಹೋಗಿದ್ವಿ ಅಂದರೆ 12-15 ಜನ ಹೋಗಿದ್ವಿ. ನಮಗೆ ಅವ್ರು ಯಾರಂದ್ರೆ ಪರಿಚಯ ಇಲ್ಲ. ನಾನು ಹೇಳಿದೆ, ನಾನು ಅಲ್ಲಿ ಸ್ಟೇಜ್ಗೆಲ್ಲ ಬರೋಲ್ಲ, ನಾನು ಯಾರು ಪರಿಚಯ ಇಲ್ಲ, ನಾನು ಬರೋಲ್ಲ, ನಾನು ಏನು ಮಾಡ್ತೀನಿ ಹಿಂದೆ ಕೂತಿರ್ತೀನಿ. ಆಗ ನನ್ನ ಕಣ್ಮುಂದೇ ಅವ್ರು 20 ರೂಪಾಯಿ ಆಗ್ತಾ ಇದ್ದಾರೆ. ಎಷ್ಟು ತಿಂತಾರದು ಊಟ? ಏ, ಇವನಿಗೆ 20 ರೂಪಾಯಿ ಕೊಟ್ಟರೆ ಸಾಕು ಬಿಡಿ ಪಾಸ್ಟ್ರೆ ಇವನಿಗೆ ಅಂತಂದರೆ ಆ ವ್ಯಕ್ತಿಯ ವ್ಯಾಲ್ಯೂ ನನಗೆ ಅರ್ಥ ಆಯ್ತಾ? ಆದರೆ ತಿಂದಿದ್ದು ಎಷ್ಟು? ನನ್ನ ಸೇರಿಸೋದು 15 ಜನ. ಅದಕ್ಕೆ ಫಸ್ಟು ತಿಂದ್ಬಿಟ್ಟು ಆಮೇಲೆ ಮೊಯ್ ತೊಗೊಂಬರ್ತಾರೆ. ಇನ್ಮೇಲೆ ಚೇಂಜ್ ಮಾಡಬೇಕು, ಫಸ್ಟು ಮೊಯ್ ಕೂಬಿಟ್ಟು ಆಮೇಲೆ ತಿನ್ನಿರಿ ಅಂತ. ಯಾಕೆ ಹೇಳ್ತೀನಿ ಅಂತಂದರೆ ಇದು ನಿಜ, ಇದು ಸತ್ಯವಾಗಿ ನಡೆದಿದ್ದು.
ಆವಾಗ ದೇವರು ಸಡನ್ನಾಗಿ ಒಂದಿನ ಈ ಹಿಂದಿ ಹಾಡು ಆಡ್ತಿದ್ದೆ ಧನ್ಯವಾದ ಆವಾಗ ಥ್ಯಾಂಕ್ಸ್ ಗಿವಿಂಗ್ ಸಡನ್ ದೇವರು ಹೇಳಿದ್ರು ಥ್ಯಾಂಕ್ಸ್ ಈಸ್ ನಾಟ್ ಸೇಯಿಂಗ್ ಥ್ಯಾಂಕ್ಸ್ ಈಸ್ ಗಿವಿಂಗ್ ನೀವು ದೇವರಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀರಂತ ದೇವರೇ ನನಗೆ ಇಂಥ ಒಂದು ಒಳ್ಳೆ ಆರೋಗ್ಯ ಐಶ್ವರ್ಯ ಸಮಾಧಾನ ಸಂತೋಷ ಕೊಡಿದೆ ಸ್ವಾಮಿ ಧನ್ಯವಾದ ಅಂತೇಳಿ ನೀವು ಸನ್ಮಾನ ಮಾಡೋರಾಗಿರಬೇಕು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸುವಂತಂದು ಅವ್ರು ಒಳಗೆ ಬಂದ ತಕ್ಷಣ ಎದ್ದು ನಿಂತ್ಕೊಳ್ಳೋದಲ್ಲ ಸನ್ಮಾನಿಸೋದಂದರೆ ಕೊಡಿರಿ ಅಂತ ಈಗ ಸ್ಕೂ ಟೀಚರ್ ಒಳಗೆ ಬಂದಾಗ ಎಲ್ಲ ಎದ್ದು ನಿಂತ್ಕೊಳ್ತೀವಲ್ಲ ಗುಡ್ ಮಾರ್ನಿಂಗ್ ಸರ್ ಆ ಸನ್ಮಾನ ಬೇರೆ ನಿಮ್ಮ ತಂದೆ ಬಂದಾಗ ಗುಡ್ ಮಾರ್ನಿಂಗ್ ಮಮ್ಮಿ ಗುಡ್ ಮಾರ್ನಿಂಗ್ ಡ್ಯಾಡಿ ಅಂತ ಹೇಳೋದಲ್ಲ ಆ ಸನ್ಮಾನ ಅಲ್ಲ ಇದು ಪ್ರೈಸ್ ದಿ ಲಾರ್ಡ್ ಸನ್ಮಾನ ಅಂತಂದರೆ ನಿಮ್ಮ ದೇವರ ಮೇಲೆ ನೀವಿಟ್ಟ ವ್ಯಾಲ್ಯೂ ಎಂಥದ್ದು ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲ ಫಲಗಳಲ್ಲಿಯೂ ನಿನ್ನ ಸಮಯದಲ್ಲಿಯೂ ನಿನ್ನ ಏನು ನಿನ್ನ ಸಾಮರ್ಥ್ಯದಲ್ಲಿಯೂ ನಿನ್ನ ಶಕ್ತಿಯಲ್ಲಿಯೂ ನಿನ್ನ ದಿನದಲ್ಲಿಯೂ ನನ್ನನ್ನು ಸನ್ಮಾನಿಸು ಅಲ್ಲೆಲ್ಲೂಯ ಈಗ 500 ರೂಪಾಯಿ ನೋಟಲ್ಲಿ ಯಾರ ಪಿಕ್ಚರ್ ಇದೆ ಹಿಂದ್ಗಡೆ ರೆಡ್ ಫೋರ್ಟ್ ಆದ ದುಡ್ಡು ಯಾರ್ದು ಓ ಗಾಂಧಿ ಕೊಟ್ಬಿಡ್ತೀರಾ ನಿಮ್ಮದೇ ದುಡ್ಡು ನಮ್ದಲ್ಲ ಅಂತ ಆದ್ರೆ ದುಡ್ಡು ಯಾರ್ದು ನಿಮ್ಮದೇನೆ ಈಗ ನೋಡಿ ಅನೇಕರು ತಪ್ಪ ತಿಳ್ಕೋಬಾರ್ದು ಇದು ತುಂಬ ಮುಖ್ಯವಾದ ಸತ್ಯ ಇದು ಆ 500 ರೂಪಾಯಿ ಹಿಂದ್ಗಡೆ ನಿಮ್ಮ ಶ್ರಮ ಇದೆ ನಿಮ್ಮ ದಿನ ಇದೆ ನಿಮ್ಮ ಅಮೇನ್ ಏನಿದೆ ನಿಮ್ಮ ಶಕ್ತಿ ಇದೆ 8 ಅವರ್ ಕಷ್ಟಪಡ್ತೀರಾ ಈಗ ಒಬ್ರಿಗೆ 15,000 ರೂಪಾಯಿ ಸಂಬಳ ಅಂತಂದರೆ ಒಂದು ದಿನಕ್ಕೆ ಒಂದು 450 ರೂಪಾಯಿ ಅಂತಂದರೆ ನೀವು 450 ರೂಪಾಯಿ ನೀವು ದೇವ್ರಿಗೆ ಕೊಡ್ತಾ ಇದ್ದೀರಾ ಅಂತಂದರೆ ನೀವು 450 ರೂಪಾಯಿ ಕೊಡ್ತಾ ಇಲ್ಲ ಆ ಕೆಲಸದ ದುಃಖಗಳನ್ನು ಆ ಕೆಲಸದ ವೇದನೆಗಳನ್ನು ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಸಮಯವನ್ನು ಆಮೇನ್ ನೀವು ಅದನ್ನು ದೇವರಿಗೆ ಕೊಟ್ಟು ಸನ್ಮಾನ ಮಾಡ್ತಾ ಇದ್ದೀರಾ ಹಣದಿಂದ ಇಷ್ಟೊಂದು ಸಮಸ್ಯೆಗಳಿದೆ ಇಷ್ಟೊಂದು ವಿಷಯಗಳಿದೆ ಅದಕ್ಕೆ ಕೊಡಿರಿ ನಿಮಗೆ ಕೊಡಲ್ಪಡುತ್ತೆ ಅಂತಂದರೆ ನಿಮ್ಮ ದಿನಗಳನ್ನು ಹೆಚ್ಚಿಸುವನು ನಿಮ್ಮ ಸಮಯಗಳನ್ನು ಹೆಚ್ಚಿಸುವನು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸುವನು ಹಲ್ಲೆಲೂಯ ಆಮೇನ್ ಅದಕ್ಕೆ ದೇವರು 100 ಕೊಟ್ಟ 500 ಕೊಟ್ಟ 1,000 ಕೊಟ್ಟ ಅಂತ ಕೇಳ್ತಾಯಿಲ್ಲ ಯಾವ ಐ ಮೀನ್ ಯೋಚನೆಯೊಂದಿಗೆ ಯಾವ ಸ್ಥಾನ ದೇವರು ನೀವು ಇಟ್ಟಿದ್ದೀರ ಅನ್ನೋದು ಬಹಳ ಮುಖ್ಯ ಅದಕ್ಕೆ ಅಬ್ರಹಾಮನು ಶ್ರೇಷ್ಠವಾದದನ್ನು ಕೊಡುವಾಗ ಮೆಲ್ಕೀಸೆದೆಕ್ ಏನು ಮಾಡಿದನು ಬ್ಲೆಸ್ ಮಾಡಿದನು ಎಲ್ಲಿ ಆಶೀರ್ವದಿಸ್ತಾನು ಅದಕ್ಕೆ ಐಶ್ವರ್ಯ ಆಶೀರ್ವಾದ ತರಲ್ಲ ಆದರೆ ಆಶೀರ್ವಾದ ಐಶ್ವರ್ಯವನ್ನು ತರುತ್ತದೆ ಈಗ ಐಶ್ವರ್ಯದಿಂದ ಮನೆ ಕಟ್ಕೊಳ್ಬೋದು ಪ್ಯಾಲೆಸ್ ಮಾಡ್ಕೊಳ್ಬೋದು ಒಳ್ಳೆ ಮ್ಯಾನ್ಷನ್ ತೊಗೊಳ್ಬೋದು ಒಳ್ಳೆ ಅಪಾರ್ಟ್ಮೆಂಟ್ಸ್ ತೊಗೊಳ್ಬೋದು ಒಳ್ಳೆ ಕುಟುಂಬ ಆಶೀರ್ವಾದದಿಂದ ಮಾತ್ರನೇ ಸಾಧ್ಯ ಪ್ರೈಸ್ ದಿ ಲಾರ್ಡ್ ಒಳ್ಳೆ ಹಣ ಕೊಟ್ಟು ಪಕ್ಕದಿರುವಂಥ ಆಡಿ ಕಾರ್ ತೊಗೊಳ್ಬೋದು ಆದರೆ ಸೇಫ್ಟಿ ಆಶೀರ್ವಾದ ಮಾತ್ರನೇ ಮಾಡೋದಕ್ಕೆ ಸಾಧ್ಯ ಹಲ್ಲೆಲೂಯ ಒಳ್ಳೆ ಕಾಮಿಡಿಯನ್ನು ಕರೆದು ನೀವು ಒಳ್ಳೆ ನಗಿಬೋದು ಅಹಹ ಅಂತ ನಗಿಬೋದು ಅಷ್ಟೇ ದುಡ್ಡು ಕೊಟ್ಟು ಕಾಮಿಡಿಯನ್ನು ಕರಿಬೋದು ಅಥವಾ ಕಾಮಿಡಿ ಚಾನಲ್ ಕೂತ್ಕೊಂಡು ನೋಡ್ಬೋದು ಅಥವಾ ಈ ಪ್ರ್ಯಾಂಕ್ ಶೋಗಳು ನೋಡ್ಕೊಂಡು ನಗಿತಿರ್ಬೋದು ಆದರೆ ಆನಂದ ಅವ್ರು ಕೊಡಬೇಕು ಹಲ್ಲೆಲೂಯ ಅಮೆರಿಕನಲ್ಲಿ ನನ್ನ ಡಾಕ್ಟರ್ ಗೊತ್ತು ಇಂಗ್ಲೆಂಡ್ ಡಾಕ್ಟರ್ ಗೊತ್ತ ಅಂತೇಳಿ ದುಡ್ಡು ಖರ್ಚು ಮಾಡಿ ಡಾಕ್ಟ್ರನ್ನ ಕರಿಬೋದು ಆದರೆ ಆರೋಗ್ಯ ದೇವರು ಮಾತ್ರನೇ ಕೊಡು ಸರ್ ಅದಕ್ಕೆ ಆಶೀರ್ವಾದ ಯಾವ್ದು ತರುತ್ತೆ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ ಅದಕ್ಕೆ ದುಡ್ಡು 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 ಐಶ್ವರ್ಯ ದುಡ್ಡು ಬೇಕು ಬೇದರ್ ಅಲ್ಲಿ ಹೋದ್ರೆ ಓಟಿ ಸಿಗುತ್ತೆ ಅಲ್ಲಿ ಹೋದ್ರೆ ದುಡ್ಡು ಸಿಗುತ್ತೆ ದುಡ್ಡಿಗಿಂತ ಆಶೀರ್ವಾದದ ಮೇಲೆ ಗಮನ ಹರಿಸ್ರಿ ಅದಕ್ಕೆ ಬೆಳಗ್ಗೆದ್ದು ಜಿಮ್ಗೆ ಹೋಗ್ಬೋದು ಬೆಳಗ್ಗೆದ್ದು ವಾಕಿಂಗ್ ಹೋಗೋದು ತಪ್ಪೇ ಇಲ್ಲ ಬೇಕಾದ್ರೆ ಶೇಪ್ ಬರುತ್ತೆ ಆದರೆ ಆರೋಗ್ಯ ಬರಬೇಕಂದ್ರೆ ಕರ್ತನ ಆಶೀರ್ವಾದನ ಆರೋಗ್ಯ ತರೋದು ಅದಕ್ಕೆ ಈ ಯವನಸ್ಥರು ಹೇಳೋದು ಡಬ್ಲ್ಯೂ ಡಬ್ ಜಾಸ್ತಿ ನೋಡ್ತಾರಲ್ಲ ಬರೀ ಹೊಡೆಯೋದು ಗುದ್ದಾಡೋದು ಮಾತ್ರ ನೋಡಬೇಡಿ ಅವರೆಲ್ಲ ಎಷ್ಟು ದಿನ ಬದುಕುತ್ತೋ ಸ್ವಲ್ಪ ನೋಡಿ ನೋಡಿ 40 ಮೇಲೆ ರೀಚ್ ಮಾಡಿರೋ ಅನೇಕರು ಆಕ್ಸಿಡೆಂಟ್ ಸತ್ತಿರ್ತಾರೆ ಡ್ರಗ್ ಅಡಿಕ್ಟೆಡ್ ಸತ್ತಿರ್ತಾರೆ ಯಾಕಂದರೆ ದ ಪ್ರಾಸ್ಪರಿಟಿ ಆಫ್ ಫೂಲ್ಸ್ ಅಂದರೆ ಮೂರ್ಖನ ಐಶ್ವರ್ಯ ಅವನನ್ನು ನಾಶ ಮಾಡುತ್ತೆ ಅದಕ್ಕೆ ಮೂರ್ಖನ ಕೈಗೆ ಐಶ್ವರ್ಯ ಕೊಟ್ಟರೆ ಅವನೇನು ಮಾಡಿಸುತ್ತೆ ಪಾಪ ಮಾಡಲು ಪ್ರೇರೇಪಿಸುತ್ತೆ ಅದಕ್ಕೆ ಅವನು ಬೇಗ ಸಾಯ್ತಾನೆ ಯಾಕೆ ನಿಮ್ಗೆ ದೇವ್ರ ಹಣ ನಿಮ್ಗೆ ಕೊಡ್ತಾ ಇಲ್ಲ ಕಾರಣ ಅಂತಂದರೆ ನಿಮ್ಮನ್ನು ಇನ್ನೂ ಬದುಕಿಸ್ಬೇಕು ನಿಮ್ಮನ್ನು ಟ್ರೈನಪ್ ಮಾಡಬೇಕು ನಿಮ್ಮನ್ನು ಹ್ಯಾಂಡ್ಲ್ ಮಾಡಬೇಕಂತ ಕಲಿಸ್ಕೊಡ್ತಾ ಇದ್ದಾರೆ ಆಮೇಲೆ ಹಣ ನಿಮ್ಮನ್ನು ರೂಲ್ ಮಾಡಲ್ಲ ನೀವು ಹಣವನ್ನು ರೂಲ್ ಮಾಡ್ತೀರಾ ಹಲ್ಲೆಲೂಯ ಪ್ರೈಸ್ ದಿ ಲಾರ್ಡ್ ಅದಕ್ಕೆ ಹಣ ಎನ್ನುವುದು ನನ್ನ ಕಾಲ್ ಕೆಳಗೆ ಬರಬೇಕು ದೇವರನ್ನೋದು ನನ್ನ ಹೃದಯದಲ್ಲಿ ಬರಬೇಕು ಅವಾಗ ಯಾವುದು ಕೊಡೋಕ್ಕೂ ರೆಡಿಯಾಗಿರ್ತೇವೆ
ಯಾವಾಗ ಅದು ನಮ್ಮ ಹೃದಯದಲ್ಲಿ ಬಂದ್ಬಿಡುತ್ತೋ ಅದಕ್ಕೆ ಇಲ್ಲಿ ಪಾಕೆಟಲ್ಲಿ ಇಟ್ಬಿಟ್ಟಿರ್ತಾರೆ. ಯಾಕಂದರೆ ಯಾವಾಗ ದುಡ್ಡು ಇಲ್ಲಿ ಇಲ್ಲಿ ಬರಲ್ಲ ಆಚೆ ಅಲ್ಲಿ ದುಡ್ಡು ದೇವರಾಗ್ಬಿಡ್ತಾನೆ. ಅದಕ್ಕೆ ಅಬ್ರಹಾಮನು ಏನೇಳ್ತಾನಂತಂದರೆ ನಿನ್ನ ಐಶ್ವರ್ಯ ನನ್ನನ್ನು ಉನ್ನತ ಸ್ಥಾನದಲ್ಲಿ ಬರೋದು ಬೇಡ. ಅದಕ್ಕೆ ಇನ್ಮೇಲೆ ಇನ್ಮೇಲೆ ನೀವು ಕೊಡುವಂಥ ಈ ಮಾಸ ತಿಂಗಳಲ್ಲಿ ದಶವಾಗ ಕಾಣಿಕೆ ಏನು ಕೊಡೋ ಏನು ಹೇಳ್ಬೇಕಂದ್ರೆ ದೇವರೇ ಈ ದುಡ್ಡಿಂದ ಈ ಬೆಂಗಳೂರಲ್ಲಿ ನಿಶ್ಚಯ ನಾನು ಮನೆ ಕಟ್ಟೋಕ್ಕಾಗಲ್ಲ, ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡೋಕ್ಕಾಗಲ್ಲ, ಅದು ನೀ ನನ್ನನ್ನು ಆಶೀರ್ವದಿಸು, ನಿಮ್ಮ ಆಶೀರ್ವಾದವನ್ನು ನಾನು ನಂಬ್ತೇನೆ. ನೋಡಿ ಯಾವಾಗ ಯೇಸು ಸ್ವಾಮಿ ನೀವೆಲ್ಲ ನಂಬಿದ್ರು ನೀವು ಆಶೀರ್ವಾದ ಹೊಂದ್ಬಿಟ್ಟಿದ್ದೀರ, ಆದರೆ ಆಶೀರ್ವಾದ ಆಕ್ಟಿವೇಟ್ ಆಗಬೇಕಂದ್ರೆ ಅದಕ್ಕೆ ಮಾರ್ಗ ತೋರಿಸ್ತಾ ಇದ್ದೇನೆ. ಅರ್ಥ ಎಲ್ಲರದ್ದು ಸಿಮ್ ಇದೆ, ಎಲ್ಲರ ಹತ್ರ ಮೊಬೈಲ್ ಇದೆ, ಆದರೆ ಆಕ್ಟಿವೇಷನ್ ಮಾಡಬೇಕು. ಸುಮ್ಮನೆ ನೀವು ಫೋನ್ ಮಾಡಿದ್ರೆ ಹೋಗುತ್ತಾ ಫೋನು, ಇನ್ನೂ ಆಕ್ಟಿವೇಟ್ ಆಗಿಲ್ಲ ಆಕ್ಟಿವೇಟ್ ಆಗಿಲ್ಲ ಅಂತ ಹೇಳ್ತಾರಲ್ವಾ. ಅದಕ್ಕೆ ಆಗಾಯಿ ಬರೆದ ಪುಸ್ತಕ 2:19 ಹೇಳುತ್ತೆ, ಇದೇ ದಿವಸ ಮೊದಲುಕೊಂಡು ನಿಮ್ಮನ್ನು ಆಗದ ಇದ್ರಿಗೆ ಆಶ್ವಾಸಿಸಿಲ್ವಾ. ಎಷ್ಟು ಜನ ಆಗಾಯಿ ಪುಸ್ತಕ ಓದಿದ್ದೀರಾ? 2 ಅಧ್ಯಾಯ. ಎಲ್ಲ ಅವರು ಮನೆ ಕಟ್ಕೊಳ್ತಾ ಇದ್ರು, ಎಲ್ಲ ಅವರವರು ಮನೆಗಳು ಮಕ್ಕಳು ಇದು ನೋಡ್ಕೊಳ್ತಾ ಇದ್ರು, ಆಗ ದೇವರು ಪ್ರವಾದಿ ಕಳಿಸ್ತಾರೆ, ನನ್ನ ಮನೆಯು ಹಾಳಾಗಿದೆಯಲ್ಲ, ಅದನ್ನು ಸ್ವಲ್ಪ ಗಮನಾರಿಸಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಮನಸ್ಸು ಮಾಡುವರು. ದೇವರು ನಿಮ್ಮ ಕೈ ನೋಡಲ್ಲ, ನಿಮ್ಮ ಮನಸ್ಸು. ಅದಕ್ಕೆ ಕೈ ಎತ್ತುವಾಗಲೇ ನೀವೇನೋ ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದೀರಾ, ದೇವರು ಅದನ್ನು ನೋಡುವನಾಗಿದ್ದಾನೆ. ಅದಕ್ಕೆ ದೇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಈ ದಿವಸ ಮೊದಲುಕೊಂಡು ನಿನ್ನ ಆಶೀರ್ವಾದ, ನಿನ್ನ ಮೇಲೆ ಒಂದು ಆಶೀರ್ವಾದ ಇಟ್ಟಿದ್ದೀನಲ್ವಾ, ಅದು ನಿನ್ನ ಮೇಲೆ ಆಕ್ಟಿವೇಟ್ ಆಗುತ್ತೆ. ಏನು ಆಕ್ಟಿವೇಟ್ ಆಗುತ್ತೆ? ಸಾಮರ್ಥ್ಯ ದೊಡ್ಡದಾಗುತ್ತೆ, ಐಡಿಯಾಸ್ಗಳು ಜಾಸ್ತಿ ಆಗುತ್ತೆ, ಮಾರ್ಗಗಳು ತೆರಲ್ಪಡುತ್ತೆ, ಅನೇಕ ಡಿವೈನ್ ಕನೆಕ್ಷನ್ಸ್ ಬರುತ್ತೆ. ಯೇಸುವಿನ ನಾಮದಲ್ಲಿ ಅಂತ ಕಾರ್ಯ ನಡೆಯಲಿ. ಯೇಸು ನಾಮದಲ್ಲಿ ಆಮೆನ್, ಹಲ್ಲೆಲೂಯಾ. ಎರಡನೇದು ಆದಿಕಾಂಡ 13 ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಅಬ್ರಹಾಮನು ಸ್ವಲ್ಪ ನೋಡ್ಬೇಡ ಅದನ್ನು. ಆದಿಕಾಂಡ 13. ಒಂದು ನಿಮಿಷ, 13 ಅಧ್ಯಾಯದಲ್ಲಿ 14ನೇ ವಾಕ್ಯ. ಅಬ್ರಹಾಮ್ ಜೊತೆ ಯಾರಿದ್ದ? ಆಮೇನ್. ಈಗ ಲೋತು ಅಬ್ರಹಾಮ್ ಜೊತೆ ಇದ್ದಾಗ ಇಬ್ರಿಗೂ ಏನಾಯ್ತು? ಇಲ್ಲಿ ಕ್ಲ್ಯಾಶ್ ಆಯಿತು. ಯಾಕಂದರೆ ಅಬ್ರಹಾಮನಿಗೂ ಲೋತು ಕ್ಲ್ಯಾಶ್ ಆಗಿಲ್ಲ, ಅಬ್ರಹಾಮನ ಜೊತೆ ಇದ್ದ ಕೆಲಸದವರಲ್ಲಿ ಜಗಳ ಬಂದ್ರಿಂದ ಅಬ್ರಹಾಮ್ ಹೇಳ್ತಾ ಇದ್ದಾನೆ, ಸರಿಪ್ಪ ಇನ್ಮೇಲೆ ನೀನು ಅಲ್ಲಿ ಹೋಗ್ಬಿಡು, ನಾನು ಇಲ್ಲಿ ಹೋಗ್ತೀನಿ ಅಂತ ಹೇಳಿಲ್ಲ. ಅವನಿಗೆ ಚಾಯ್ಸ್ ಕೊಡ್ತಾ ಇದ್ದಾನೆ ಅಂತಂದರೆ, ನೀನು ರೈಟ್ಗೆ ಹೋದರೆ ನಾನು ಲೆಫ್ಟ್ಗೆ ಹೋಗ್ತೀನಿ, ನೀನು ಲೆಫ್ಟ್ಗೆ ಹೋದರೆ ನಾನು ರೈಟ್ಗೆ ಹೋಗ್ತೀನಿ, ನೀನು ಈಸ್ಟ್ಗೆ ಹೋದರೆ ವೆಸ್ಟ್ಗೆ ಹೋಗ್ತೀನಿ, ವೆಸ್ಟ್ಗೆ ಹೋದರೆ. ಆಮೇಲೆ ಹೀಗೆ ಚಾಯ್ಸ್ ಯಾರಿಗೆ ಯಾರು ಕೊಡ್ತಾ ಇದ್ದಾನೆ? ಯಾರು ಕೊಡ್ತಾರದು? ಪ್ರೈಸ್ ದ ಲಾರ್ಡ್. ಅಂದ ಅರ್ಥ ಏನು ಗೊತ್ತಾ? ಜಾಗವು ನನ್ನನ್ನು ಆಶ್ವಾಸಿಸಲ್ಲ, ದೇವರೇ ನನ್ನ ಆಶ್ವಾಸಿಸ್ಬೇಕು. ಅಮೆರಿಕಾಗೆ ಹೋಗ್ಬಿಟ್ರೆ ಬ್ರದರ್ ಸೆಟ್ಲ್ ಆಗಿಬಿಡ್ತೀವಿ ಬ್ರದರ್, ದುಬೈ ಮಾತ್ರ ಪ್ಲೇ ಟ್ರೈ ಮಾಡ್ತಾ ಇದ್ದೀನಿ, ದುಬೈ ಮಾತ್ರ ಸಿಗ್ಬಿಡ್ಲಿ ಬ್ರದರ್. ಎಷ್ಟು ಜನ ದುಬೈಲಿ ಜೈಲಿದ್ದಾರೆ? ಹಲ್ಲೆಲೂಯಾ. ಎಷ್ಟೋ ಜನ ಇಲ್ಲಿ ಒಳ್ಳೆ ಕೆಲಸ ಅಂತ ಅಲ್ಲಿ ಹೋಗ್ಬಿಟ್ಟು ಪಾಪ ರೋಡ್ ಕೆಲಸ ಮಾಡ್ತಾ ಇದ್ದಾರೆ, ಡ್ರೈವರ್ ಅಂತ ಅಲ್ಲಿ ಕೆಲಸ ಮಾಡ್ಕೊ ತೊಗೊಂಡೋಗಿ ಎಷ್ಟೋ ಜನ ಅಲ್ಲಿ ಅಗ್ರಿಮೆಂಟ್ 2 ವರ್ಷ ಹಾಕ್ಕೊಂಡು ಅಲ್ಲಿ ತೋಟದ ಕೆಲಸ ಮಾಡ್ತಾಯಿದ್ರು. ಯಾಕಂತಂದರೆ ಬಿಸಿಲಿಗೆ ಅಲ್ಲಿ ಯಾರು ಆಚೆ ಬರ್ತಾ ಇಲ್ಲ, ಅದಕ್ಕೆ ಇಲ್ಲಿ ಅನೇಕ ಲೋಕ ಕಷ್ಟಪಡ್ತಾ ಇದ್ದಾರೆ. ದೇಶವು ನನ್ನನ್ನು ಆಶ್ವಾದಿಸಲ್ಲ, ದೇವರು ನನ್ನನ್ನು ಆಶ್ವಾದಿಸುವನು. ಆ ಪ್ರಕಟಣೆ ಅಬ್ರಹಾಮಗಿತ್ತು. ಈ ಕಂಪ್ನಿ ಮಾತ್ರ ಸಿಕ್ಬಿಟ್ರೆ, ನನಗೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ, ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ, ನನಗೆ ಈ ಕಂಪ್ನಿ ಮಾತ್ರ ಸೆಟ್ಲ್ ಆಗ್ಬಿಟ್ರೆ ಬ್ರದರ್, ಅದು ಮಾತ್ರ ನೋಡಿ ಬ್ರದರ್, ಅದಕ್ಕೆ ಜಾಗವಲ್ಲ. ಅದಕ್ಕೆ ಅಬ್ರಹಾಮ್ ಲೋತಿಗೆ ಅವಕಾಶ ಕೊಡ್ತಾ ಇದ್ದಾನೆ, ನೀನು ಎಲ್ಲಿ ಬೇಕಾದರೂ ಹೋಗು, ಆದರೆ ಆಪೋಸಿಟ್ ನಾನು ಹೋಗ್ತೀನಿ ಅಂತ. ಆದ ಲೋತ್ ಏನು ನೋಡ್ದ? ಆಹಾ, ತುಂಬ ಹೇಗಿದೆ, ಗ್ರೀನ್ ಆಗಿದೆ, ಎಲ್ಲ ಹೇಗಿದೆ, ಹಸಿರಾಗಿದೆ. ಅಪ್ಪ ಈ ಕಂಪ್ನಿಯಲ್ಲಿ PF ಸೆಟ್ಲ್ಮೆಂಟ್ ಎಲ್ಲ ಸೂಪರ್ ಆಗಿದೆ, ಇಲ್ಲಿ ಹೋಗ್ಬಿಟ್ರೆ ನಮ್ಮ ಲೈಫು ಸೆಟ್ಲ್ ಆಗಿಬಿಡುತ್ತೆ. ಪ್ರೈಸ್ ಅದು ತಪ್ಪೇ ಇಲ್ಲ, ಅದು ದೇವ್ರು ಕಳಿಸಿದ್ರೆ ಹೋಗಿ, ನೀವಾಗ ಓಡೋಗ್ಬಿಡ್ಬೇಡಿ. ಯಾವುದು ನಿಮ್ಮನ್ನು ದೇವರಿಂದ, ದೇವರ ಸಮ್ಮುಖದಿಂದ, ದೇವರ ವಾಕ್ಯದಿಂದ ನಿಮ್ಮನ್ನು ಅಗಲಿಸ್ತಾ ಇದೆಯೋ, ನಿಮಗೆ ಐಶ್ವರ್ಯ ಸಿಗ್ಬೋದು, ಆಶೀರ್ವಾದ ಸಿಗಲ್ಲ. ಆಶೀರ್ವಾದ ಇಟ್ಕೊಂಡು ನೀವು ಐಶ್ವರ್ಯವಂತರಾಗ್ಬೋದು, ಆದರೆ ಐಶ್ವರ್ಯ ಅದು ನಿಮಗೆ ಕೆಲಸ ಮಾಡಲ್ಲ. ನೀವು ಅನ್ಕೋಬೇಡಿ ಬರೀ ಆಶ್ವಾಸಲ್ಪಟ್ಟರು ಮಾತ್ರ ಐಶ್ವರ್ಯವಂತರಾಗಿರ್ತಾರೆ, ಇಲ್ಲ, ಮೂರ್ಖರು ಕೂಡ ಐಶ್ವರ್ಯವಂತರಾಗಿದ್ದಾರೆ ಬೈಬಲಲ್ಲಿ. ನಾಬಾಲ್ ಅಂತ ಒಬ್ಬ ವ್ಯಕ್ತಿ, ಅವನು ಐಶ್ವರ್ಯವಂತನಾಗಿದ್ದ, ಅವನು ಮೂರ್ಖನಾಗಿದ್ದ, ಅವನು ಕಳ್ಳನಾಗಿದ್ದ, ಆದರೆ ಒಂದೇ ರಾತ್ರಿ ಹಾರ್ಟ್ ಅಟ್ಯಾಕಲ್ಲಿ ಸತ್ತೋದ. ಅಂದರೆ ಐಶ್ವರ್ಯ ಉಳೀತು, ಅವನು ಸತ್ತೋದ. ಆದರೆ ನಾನು ಹಾಗೂ ನೀವು ಆಗಲ್ಲ. ಐಶ್ವರ್ಯವೂ ಉಳಿಬೇಕು, ನಾನು ಹಾಗೂ ನೀವು ಉಳಿಬೇಕು. ಆಮೇನ್. ಎಲ್ಲ ಜಾಗವು ನನ್ನನ್ನು, ಅದಕ್ಕೆ ಈ ಡೋರು, ಈ ಸೂರ್ಯ ಡೋರು, ಆ ಡೋರು, ಕಿಟಕಿ ಎಲ್ಲಿಡಿ ಬ್ರದರ್, ಕಿಟಕಿ ಮೇಲಿಡಿ ಬ್ರದರ್, ಈ ಕಡೆ ಕಿಟಕಿ, ಆ ಕಡೆ ಕಿಟಕಿ. ಮತ್ತು ಎಷ್ಟೋ ವಿಶ್ವಾಸ ಇಲ್ಲಿ ಸೂರ್ಯ ಬಾಗಿಲು ಬ್ರದರ್, ಇಲ್ಲಿ ಸೂರ್ಯ ಬರಲ್ಲ, ಅಲ್ಲಿ ದೇವನೇ ಬರೋದು. ಪ್ರೈಸ್ ದ ಲಾರ್ಡ್.
ಸೂರ್ಯ ಸೂರ್ಯ ಈ ಜೋಪಡಿ ಇರೋಲ್ಲ ಹೇಗಿದ್ದಾರೆ ಅವರು ಸೂರ್ಯ ನೋಡ್ಕೊಂಡು ಕೂತ್ಕೊಂಡಿದ್ದಾರಾ ಇಲ್ಲ ರೋಡ್ ರೋಡ್ ಕೆಲಸ ಮಾಡ್ತಿದ್ದಾರೆ ಆ ಬಿಲ್ಡಿಂಗ್ ಕೆಲಸ ಮಾಡೋಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಬಂದುಬಿಟ್ರೆ ಸ್ವಲ್ಪ ಐಶ್ವರ್ಯ ಸ್ಟ್ಯಾಂಡರ್ಡ್ಗಳು ಜಾಸ್ತಿ ಬಂದುಬಿಟ್ರೆ ಈಗ ಡೋರ್ಗಳನ್ನ ಬದಲಾಯಿಸ್ತಿದ್ದಾರೆ ಅದಕ್ಕೆ ಜಾಗವು ನನ್ನನ್ನು ಕೈ ಎತ್ತದ್ರೆ ಎಷ್ಟು ಅರ್ಥ ಇದೆ ನೋಡಿದ್ರ ಕೀ ಸುಮ್ಮನೆ ಕೈ ಹಾಲೇಲು ಹಾಲೇಲು ಯಾ ಮನೇಲಿ ಟಿಫನ್ ಮಾಡಿದ್ವಲ್ಲ ಹಾಲೇಲು ಯಾ ಪ್ರೈಸ್ ದಿ ಲಾರ್ಡ್ ನಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಬಹಳ ಮುಖ್ಯ ಆಮೇನ್ ನೀ ಅದಕ್ಕೆ ಅದಕ್ಕೆ ಸ್ತುತಿ ಅದಕ್ಕೆ ಸ್ತುತಿ ಇವಾಗ ಬಂದ್ಬಿಡ್ವಿ ನೋಡಿ ಸ್ತುತಿಸೋದು ನೋಡಿ ಯಾಕೆ ಆರಾಧನೆ ಅನೇಕರು ಲೇಟ್ ಬರ್ತಾರೆ ಒಂದು ಸೀಕ್ರೆಟ್ ಹೇಳ್ತೀನಿ ನೋಡಿ ಈ ಸೀಕ್ರೆಟ್ ಕೇಳಿದ್ಮೇಲೆ ನೀವು ಆರಾಧನೆ ಮೇಲೆ ಲೇಟ್ ಬರಲ್ಲ ನೀವು ಈ ಸೀಕ್ರೆಟ್ ಅದಕ್ಕೆ ಸೀಕ್ರೆಟ್ ಯಾಕೆ ಕೇಳಬೇಕಂದ್ರೆ ಅದು ಕೇಳಿದ್ರೆ ನಿಮ್ಗೆ ಆಸೆ ಬರೋದು ಇನ್ಮೇಲೆ ನೋಡಿ ಇದು ಈ ಸಂದೇಶ ಈ ಸತ್ಯ ಕೇಳಿದ್ಮೇಲೆ ಆರಾಧನೆ ಲೇಟ್ ಬರಲ್ಲ ಅಂದಮೇಲೆ ಆರಾಧನೆ ಅದೇ ಗೊತ್ತಾ ಒಂದು ಸಮುದ್ರ ಸಮುದ್ರ ನೋಡಿದಿರ ಅಲೆ ಥರ ಇಲ್ಲಿ ಸೌಂಡ್ ಜಾಸ್ತಿ ಇರುತ್ತೆ ಅದಕ್ಕೆ ನೋಡಿ ಸ್ತುತಿಸುವಾಗ ಜೋರಾಗಿ ಕೈ ತಟ್ಟಿ ಏನು ಮಾಡ್ತಾರೆ ಹಾಡಾಡ್ತಾರೆ ದೇವರು ನನಗೆ ಎಲ್ಲ ಕೈ ತಟ್ಟಿ ಆಡ್ತಾರೆ ಯಾಕೆ ಕೈ ತಟ್ಟಿ ಜೋರಾಗಿ ಆಡಬೇಕಂತಂದರೆ ನಿಮ್ಮ ಶತ್ರು ನಿಮ್ಮ ಮನವು ಎಂಬುದನ್ನು ಮರಿಬೇಡಿ ಯಾಕೆ ಜೋರಾಗಿ ಹಾಡುವಾಗ ನಿಮ್ಮ ಮನಕ್ಕೆ ನೀವು ಬೋಧಿಸ್ತಾ ಇದ್ದೀರಾ ಯಾಕಂದ್ರೆ ನೋಡಿ ನೀವು ಒಂಟಿಯಾಗಿ ನೀವು ಹೋಗಿ ಒಂದು 10 ನಿಮಿಷ ಪ್ರೇಯರ್ ಮಾಡಿ ನೋಡಿ ನೀವು 10 ನಿಮಿಷ ಮಾಡಲ್ಲ ಯಾಕೆ ಗೊತ್ತಾ ನಿಮ್ಮ ಮನವು ನಿಮ್ಮ ಕಷ್ಟಗಳನ್ನ ಮುಂದೆ ತಂದಾಕುತ್ತೆ ಹೌದು ಏನು ಪ್ರೇಯರ್ ಮಾಡಿ ಏನು ಸುಖ ಬೇಡ ಬೇಡ ಯಾಕಂದ್ರೆ ಅಲ್ಲೊಂದು ಫೈಟ್ ಇದೆ ಅದಕ್ಕೆ ಯಾಕೆ ಸೇರಿ ನಾವು ಆರಾಧನೆ ಮಾಡಬೇಕಂತಂದರೆ ನಾವು ಜೋರಾಗಿ ಹಾಡುವಾಗ ಆ ಮನಕ್ಕೆ ನೀವು ಬೋಧಿಸ್ತಾ ಇದ್ದೀರಾ ಪ್ರೈಸ್ ದಿ ಲಾರ್ಡ್ ಯುಕ್ತವು ಎಲ್ಲಿದೆ ನಿಮ್ಮ ಮನದಲ್ಲಿ ಅದಕ್ಕೆ ಸೋಮವಾರ ಮಂಗಳವಾರ ಬುಧವಾರ ಶುಕ್ರವಾರ ಶನಿವಾರ ವಾರ 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 ಎಲ್ಲಿ ವಾರು ಮನದಲ್ಲಿ ವಾರು ಬಾಡಿ ಕಟ್ಟಿಲ್ಲ ಬಡ್ಡಿ ಕಟ್ಟಬೇಕು ಇನ್ನು ಆ ಕಾರ್ಯ ಮಾಡಬೇಕು ಇಲ್ಲ ಆರಾಧನೆ ಬರುತ್ತೆ ಈಗ ದೇವರೇ ಸ್ತೋತ್ರ ಹಾಲೆಲೂಯ ಅದಕ್ಕೇ ನಾವು ಸಭೆಯಲ್ಲಿ ಕೂಡಿ ಆರಾಧನೆ ಮಾಡುವಾಗ ಇಲ್ಲಿ ಸ್ಟಾರ್ಟಿಂಗ್ ಸೌಂಡ್ ಇರುತ್ತೆ ಒಬ್ರಿಗೆ ಕೇಳಿದ್ರೆ ಯಾಕೆ ಜಾಸ್ತಿ ಸೌಂಡ್ ಮಾಡ್ತೀರಾ ಯಾಕಂದ್ರೆ ಮೈಂಡ್ ಸೌಂಡ್ನ ಕಡಿಮೆ ಮಾಡೋಕ್ಕೇನೆ ಆಮೇನ್ ಆಮೇಲೆ ಏನಾಗುತ್ತೆ ಇಲ್ಲಿ ಸೈಲೆಂಟ್ ಆಗುತ್ತೆ ವರ್ಷಿಪ್ ಯಾಕಂದ್ರೆ ನಿಮ್ಮ ಮೈಂಡ್ ಏನಾಗುತ್ತೆ ರೆಸ್ಟ್ ಬರುತ್ತೆ ಯಾವಾಗ ನಿಮ್ಮ ಮನವು ರೆಸ್ಟ್ ಆಗುತ್ತೋ ಅಂದರೆ ಪೀಸ್ ಆಗುತ್ತೋ ಪವರ್ ರಿಲೀಸ್ ಆಗುತ್ತೆ ಆಮೇನ್ ಪವರ್ ಎಲ್ಲಿ ರಿಲೀಸ್ ಆಗುತ್ತೆ ಗೊತ್ತಾ ಈಗ ಸಮೀಪದಲ್ಲಿ ಒಬ್ಬರು ಒಂದು ಮನೆಗೆ ಸೂಸೈಡ್ ಆಗಿತ್ತು ಆ ಮನೆಗೆ ಪ್ರೇಯರ್ ಮಾಡೋಕ್ಕೆ ಕರ್ಕೊಂಡೋಗಿದ್ರು ನಾವೇನು ಪ್ರೇಯರ್ಗೆ ಏನು ಮಾಡಿಲ್ಲ ಸುಮ್ಮನೆ ಹಂಗೆ ಒಳಗೆ ಹೋಗ್ಬಿಟ್ಟೆ ಅವಾಗ ಹೇಳಿದ್ರು ಈ ಮನೆಯೊಳಗೆ ಯಾರು ಬರಲ್ಲ ಅದು ನೀವೆಲ್ಲ ಬಂದುಬಿಟ್ಟಿದ್ದೀರಾ ನಮ್ಗೆ ಆಶ್ಚರ್ಯವಾಗಿದೆ ಅವ್ರು ಹಿಂದೂಗಳವರು ಅವ್ರ ಹೆಂಡತಿ ನೇಣಾಕೊಂಡು ಸತ್ತೋದು ಯಾಕಂದ್ರೆ ನೋಡಿ ಐಶ್ವರ್ಯ ಮನೆ ಕಟ್ಕೊಳ್ಬೋದು ಯಾವ ಸಮಯ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಆ ವ್ಯಕ್ತಿ ನೆನೆಸುವ ನಿಜ ತುಂಬ ದುಃಖ ಅನಿಸುತ್ತೆ ನೋಡಿ ಅಷ್ಟು ಅವ್ರು ಹೇಳಿದ್ರು ನಾನು ಬೀದಿಲಿದ್ದೆ ಆಟೋ ಓಡಿಸಿ ಅದು ಮಾಡಿ ಇದು ಮಾಡಿ ಸ್ವಂತ ಮನೆ ಮಾಡಿ ಇಷ್ಟೊಟ್ಟು ಮನೆ ಮಾಡಿಕೊಂಡು ನನ್ನ ಹೆಂಡತಿ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಗೆ ಸೂಸೈಡ್ ಮಾಡಿಕೊಂಡು ಈಗ ನನ್ನ ಮಗಳನ್ನ ದೂರ ಆದರು ಈಗ ಎಲ್ಲ ವಸ್ತುಗಳು ಈಗ ಮನೆಯೊಳಗೆ ಬರೋಕ್ಕೆ ಭಯ ಆಗ್ತಿದೆ ನಾನೀಗ ಪಿ ಜಿ ತೊಗೊಂಡಿದ್ದೀನಿ ಅದಕ್ಕೆ ಹೇಳೋದು ಐಶ್ವರ್ಯ ಮನೆ ಮಾಡ್ಕೊಳ್ಬೋದು ಮದುವೆ ಮಾಡ್ಕೊಳ್ಬೋದು ಗ್ರ್ಯಾಂಡಾಗಿ ಆಶೀರ್ವಾದ ಮಾತ್ರ ಒಳ್ಳೆ ಕುಟುಂಬನ ಕಟ್ಟೋದಕ್ಕೆ ಸಾಧ್ಯ ಪ್ರೈಸ್ ದಿ ಲಾರ್ಡ್ ಅದಕ್ಕೆ ದೊಡ್ಡ ದೊಡ್ಡ ಮನೆ ನೋಡಿ ಅಂತ ಅನ್ಬೇಡಿ ದೇವರು ಒಳ್ಳೆ ಕುಟುಂಬ ಕೊಟ್ಟಿದ್ದೀರಾ ಒಳ್ಳೆ ಗಂಡ ಕೊಟ್ಟಿದ್ದೀರಾ ಒಳ್ಳೆ ಮಕ್ಕಳು ಕೊಟ್ಟಿದ್ದು ಅದಕ್ಕಾಗಿ ಸ್ತೋತ್ರ ಯಾಕಂದರೆ ಮಗ ಕುಟುಂಬ ಸ್ಟ್ರಾಂಗ್ ಆಗಿದ್ದಾಗ ನಾಳೆ ದೊಡ್ಡ ಮನೆನೂ ಕಟ್ಕೊಳ್ಬೋದು ಆಗ ಅವರು ನನ್ನಲ್ಲಿ ಪ್ರಾರ್ಥನೆ ಮಾಡುವಾಗ ಟಕ್ಕನ್ನು ನಾನು ಯೋಚನೆ ಮಾಡೋದು ಒಂದು ರೆವಲೇಷನ್ ಬಂತು ಏನಂತಂದರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಮೇಲಿಂದ ಬರಲ್ಲ ದೇವರ ಪ್ರಸನ್ನತೆ ಮೇಲಿಂದ ಬರಲ್ಲ ನಾನು ಅವ್ರ ಹತ್ರ ಮಾತಾಡ್ತಿರುವಾಗ ಯಾಕಂದರೆ ಮನೆಯೇ ಕತ್ತಲೆಯಾಗಿದೆ ದೇವ್ರು ಹೇಳಿದ್ರು ಪವರ್ ಎಲ್ಲಿದೆ ಗೊತ್ತಾ ನಿನ್ನೊಳಗೇನೆ ಇದೆ ಪ್ರೈಸ್ ದಿ ಲಾರ್ಡ್ ಯಾಕಂದರೆ ಯೇಸು ಸ್ವಾಮಿ ಆಮೇನ್ ಅವರು ಆ ಬೆಟ್ಟದ ಮೇಲೆ ಮತ್ತಾಯ 17 ಬೆಟ್ಟದ ಮೇಲೆ ಹೋದಾಗ ಒಳಗೆ ಬೆಳಕು ಏನಾಯಿತು ಒಳಗಿನ ಬೆಳಕು ಹೊರಗೆ ಬಂದು ಅವರು ಬಟ್ಟೆನಾಯಿತು ಬೆಳಿಗಾಯಿತು ನೀವು ಯಾವಾಗೆಲ್ಲ ನೀವು ರೆಸ್ಟಿಗೆ ಬರ್ತೀರೋ ನಿಮ್ಮ ಮನವು ಯಾವಾಗ ವಿಶ್ರಾಂತಿ ಆಗುತ್ತೋ ನಿಮ್ಮೊಳಗೇನೆ ಆರೋಗ್ಯ ನಿಮ್ಮೊಳಗೆ ಐಶ್ವರ್ಯ ರಿಲೀಸ್ ಆಗುತ್ತೆ ಹೊರಗೆ ಆಮೇನ್ ಬೆಳಕು ಬೀಳಲಿ ಯೇಸು ನಾಮದಲ್ಲಿ ಅದಕ್ಕೆ ಆರಾಧನೆ ಮಾಡೋಕೆ ಏನಾಗುತ್ತೆ ಪವರ್ ಎಲ್ಲ ಹೇಳಿ ಪವರ್
ಆಗ ಪವರ್ ಬರುವಾಗ ನಿಮ್ಮಲ್ಲಿ ಏನಾಗುತ್ತೆ ಆ ವಿಶ್ವಾಸ ಬರುತ್ತೆ ಪವರ್ ಬಂದಾಗ ಏನಾಗುತ್ತೆ ನೆಕ್ಸ್ಟ್ ಪ್ರೋಗ್ರೆಸ್ ಬರುತ್ತೆ ಅಂದರೆ ಈಗ ನೀವು ಕೈನ ಮೇಲೆತ್ತೀರಾ ಎಸ್ ನಾನು ಮುಂದೆ ಹೋಗ್ತೇನೆ ಎಸ್ ನಾನು ಇನ್ನೂ ಬಿಡಲ್ಲ ಇನ್ನೂ ಸ್ತುತಿಸ್ತೇನೆ ವ್ಯಾಪಾರ ಆಗಿಲ್ವಾ ದ್ರಾಕ್ಷೆ ಗಿಡಗಳು ಏನಾಗಿಲ್ಲ ಫಲ ಕೊಡದೆ ಹೋದರೂ ನಾನು ಇನ್ನೂ ಸ್ತುತಿಸ್ತೇನೆ ಆಗ ಡಿಸಿಷನ್ ಬರುತ್ತದೆ ಈ ಡಿಸಿಷನೇ ನಿಮಗೆ ಬಾಗಿಲುಗಳನ್ನ ತೆರೆಯೋದಕ್ಕೆ ಸಾಧ್ಯ ಆಮೆನ್ ಸುಮ್ಮನೆ ಹೇಳ್ಬಿಡ್ತೀವಿ ನಾಳೆ ಮೆಸೇಜ್ ಮಾಡ್ಬಿಡ್ತೀವಿ ಬ್ರದರ್ ಅಲ್ಲಿ ಪವರ್ ಇರಲ್ಲ ಯಾಕಂದ್ರೆ ಈ ಪವರ್ ಪವಿತ್ರಾತ್ಮ ಕೊಡ್ಬೇಕು ನಿಮಗೆ ಯಾವಾಗ ನಮ್ಮ ಮನವು ರೆಸ್ಟ್ ಬರುತ್ತೋ ಪವಿತ್ರಾತ್ಮ ನಿಮಗೆ ಶಕ್ತಿ ಕೊಡುವನು ಆಗ ನೀವು ತೆಗೆದುಕೊಳ್ಳೋ ಡಿಸಿಷನ್ಗೆ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡುವನು ಅದಕ್ಕೆ ಅನೇಕರು ಡಿಸೆಂಬರ್ ಡಿಸಿಷನ್ ತೊಗೊಂಡು ಇನ್ನೂ ಯಾಕೆ ಅನೇಕರು ಮಾಡಿಲ್ಲ ಅಂತಂದರೆ ಅವರು ಡಿಸಿಷನ್ ತೊಗೊಂಡ್ರು ಆದರೆ ಬ್ಯಾಕಪ್ ಮಾಡುವ ಪವರ್ ಇಲ್ಲ ಯಾಕೆ ಪವರ್ ಇಲ್ಲ ಅಂತಂದರೆ ಅವರ ಮನವು ಇನ್ನೂ ರೆಸ್ಟಿಗೆ ಬಂದಿಲ್ಲ ಇನ್ನೂ ಚಿಂತೆಯಲ್ಲೇ ಇರ್ತಾರೆ ಪ್ರೈಸ್ ದಿ ಲಾರ್ಡ್ ಈಗ ಇಲ್ಲೇ ಕೂತಿರ್ತೀರ ಅನೇಕರು ಮನೆಗೆ ಹೋಗ್ಬಿಟ್ಟಿರ್ತೀರ ನೋಡ್ತಾ ಇರ್ತೀರ ಹೇಳಿ ನೋಡಿದ್ರ ಅಂತವ್ರನ್ನ ಅಂತಂದರೆ ಇವಾಗ ನೋಡಿ ನಿಮ್ಮ ಮೈಂಡ್ ಎಷ್ಟು ಬ್ಯುಸಿ ಅಂದರೆ ನೀವು ಮಾಡಿರ್ತೀರ ಫೋನು ಯಾರಿಗೆ ಮಾಡಿದೆ ಅಂತ ಒಂದು ಸೆಕೆಂಡಲ್ಲಿ ಮರ್ತುಬಿಟ್ಟಿರ್ತೀರ ಆ ಥರ ಎಷ್ಟು ದಿನಕ್ಕೆ ಆಗಿದೆ ಆಗಿದೆಯಾ ಫೋನ್ ಮಾಡಿರ್ತೀರ ಟಕ್ ಹೌದು ಯಾರು ಮಾಡಿದೆ ಟಕ್ ನೋಡಿರ್ತೀರ ಇಲ್ಲ ಯಾಕಂದರೆ ಅಷ್ಟು ಬ್ಯುಸಿ ಮೈಂಡು ಅದಕ್ಕೆ ಮನವು ಎಷ್ಟು ಬ್ಯುಸಿ ಇರುತ್ತೋ ಅಷ್ಟು ದೇವ್ರನ್ನ ಹೊಂದ್ಕೊಳಕ್ಕಾಗಲ್ಲ ಅದಕ್ಕೆ ಯೇಸು ಸ್ವಾಮಿ ಸಬ್ಬತ್ತಿಂದಲೇ ಯಾಕೆ ಅದ್ಭುತ ಮಾಡಿದ್ರು ಅಂದರೆ ರೆಸ್ಟಲ್ಲಿ ಯಾವಾಗ ಮನುಷ್ಯ ಬರ್ತಾನೋ ಆವಾಗಲೇ ಅದ್ಭುತ ಮಾಡೋದಕ್ಕೆ ಸಾಧ್ಯ ಹಾಲೆಲೂಯ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ಮತ್ತಾಯನ ಬರೆದ ಪುಸ್ತಕದಲ್ಲಿ ಇಬ್ರು ಬರೆದ ಪುಸ್ತಕದಲ್ಲಿ ನಿಮ್ಮ ಹೃದಯಗಳನ್ನು ಕಠಿಣ ಮಾಡ್ಕೊಳ್ಬೇಡಿ ನಿಮ್ಮ ಮನವನ್ನು ಕಠಿಣ ಮಾಡ್ಕೊಳ್ಬೇಡಿ ಯಾಕಂದರೆ ನೀವು ವಿಶ್ರಾಂತಿಗೆ ಸೇರಿದವರಾಗ್ಬಿಡ್ತೀರ ಫಿಕ್ಸಡ್ ಮೈಂಡ್ ಇರಬಾರ್ದು ಯಾವುದೇ ಸತ್ಯ ಕೂಡ ಸ್ವಲ್ಪ ನಿಧಾನ ಕೇಳಿ ಆಮೇಲೆ ಅವ್ರು ಮೆಡಿಸಿನ್ ಕೊಡ್ತಾ ಇದ್ದಾರೆ ಇಂಜೆಕ್ಷನ್ ಆಗ್ತಾ ಇದ್ದಾರೆ ಏನೊಂದು ಒಳ್ಳೆಯದಕ್ಕೆ ನೋಡೋಣ 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 ಕೂತ್ಬಿಡಿ ಅದು ಕೆಲಸ ಮಾಡೇ ಮಾಡುತ್ತೆ ಆಮೇನ್ ಫಸ್ಟ್ ಯಾವುದು ನನ್ನ ಹಣವು ಆಮೇನ್ ಬೇರೆ ಯಾವುದು ನಾನೇನು ಮಾಡಲ್ಲ ಉನ್ನತ ಸ್ಥಾನಕ್ಕೆ ತರಲ್ಲ ನನ್ನ ಉನ್ನತ ಸ್ಥಾನ ತರಬೇಕಂದ್ರೆ ಯಾವುದು ಕರ್ತನ ಆಶೀರ್ವಾದ ಅದಕ್ಕೆ ತೈದು ಕೊಡುವಾಗ ದೇವರೇ ನನ್ನನ್ನು ಆಶೀರ್ವದಿಸು ಸೇವಕರು ಕೊಡುವಾಗ ಸೇವಕರು ನಮ್ಮನ್ನು ಬ್ಲೆಸ್ ಮಾಡಿ ಅಂತೇಳಿ ಬ್ಲೆಸ್ ಮಾಡಿ ನಮ್ಮನೇನು ಆಶೀರ್ವದಿಸಿ ಆಶೀರ್ವಾದ ನೆಲೆಯಾಗಿರಲಿ ಅಂದರೆ ಪರ್ಮನೆಂಟ್ ಆಶೀರ್ವಾದ ಏನು ಮಾಡುತ್ತೆ ಉತ್ಪತ್ತಿ ಮಾಡುತ್ತದೆ ಎರಡನೇದು ಸ್ಥಳಗಳನ್ನು ಬ್ಲೆಸ್ ಮಾಡಲ್ಲ ದೇವನನ್ನು ಬ್ಲೆಸ್ ಮಾಡ್ತಾರೆ ಈ ಅಮೇರಿಕನ್ಸ್ ಏನು ಮಾಡಿದ್ರು ಸೌತ್ ಆಫ್ರಿಕನ್ಗೆ ಸೌತ್ ಆಫ್ರಿಕಾ ಜನಗಳಿಗೆ ಏನು ಮಾಡಿದ್ರು ಒಂದು ಅವಕಾಶ ಕೊಟ್ಟು ಯಾರೆಲ್ಲ ಕಷ್ಟಪಡ್ತಾರೋ ಬನ್ನಿ ನಮ್ಮ ದೇಶಕ್ಕೆ ಬನ್ನಿ ನಾನು ನಿಮಗೆ ಫ್ರೀ ವೀಸಾ ಎಲ್ಲ ಕೊಡ್ತೀವಿ ಅಂತೇಳಿ ದೇಶನೇ ಅದರಲ್ಲಿ ಸುಮಾರು ಒಂದು 60% ಜನಗಳು ಅಮೇರಿಕಾಗೆ ಹೋದರು ಇವತ್ತು ಅಮೇರಿಕಾದಲ್ಲಿ ಆ ಜನರು ದರಿದ್ರಲ್ಲೇ ಇದ್ದಾರೆ ಯಾಕಂದರೆ ದೇಶ ಬದಲಾಯಿತು ಮೈಂಡ್ ಇನ್ನೂ ಬದಲಾಗಿಲ್ಲ ಪ್ರೈಸ್ ದಿ ಲಾರ್ಡ್ ನಿಜಕ್ಕೆ ಅರ್ಥ ಆಯಿತು ಅದಕ್ಕೆ ಇಸ್ರಾಯೇಲ್ ಜನರು ಐಗುಪ್ತ ದೇಶ ಜನ ದೇಶ ಬಿಟ್ಟು ಬಂದ್ರೂ ಇನ್ನು ಐಗುಪ್ತ ಮೆಂಟಾಲಿಟಿ ಹಾಗೇ ಇದೆ ಒಬ್ಬರು ಮನೆ ತುಂಬ ಚೆನ್ನಾಗಿ ಕಟ್ಟಿದ್ರು ಆದರೆ ಅವ್ರನ್ನ ಒಂದು ಚಿಕ್ಕ ಮನೆಯಿಂದ ನೋಡಿದ್ದೀನಿ ಅವರು ಜೋಪಡಿ ಥರ ಚಿಕ್ಕ ಮನೆಯಿಂದ ನೋಡಿದ್ದೀನಿ ಆದರೆ ದೊಡ್ಡ ಮನೇನ ಹಂಗೆ ಇಟ್ಕೊಂಡ್ರು ಆಗ ಹೇಳಿದೆ ನಿಮ್ಮ ಮನೆ ಚೇಂಜ್ ಆಗಿದೆ ಅಷ್ಟೇ ನಿಮ್ಮ ಮೈಂಡ್ ಚೇಂಜ್ ಆಗಿಲ್ಲ ಅಂತ ಎಷ್ಟು ಗೊತ್ತಿಲ್ಲ ಪ್ರೈಸ್ ದಿ ಲಾರ್ಡ್ ಯಾವ ಚೇಂಜ್ ಆಗಬೇಕು ಪ್ರೈಸ್ ದಿ ಲಾರ್ಡ್ ಹಾಗಾದ ಮೈಂಡ್ ಚೇಂಜ್ ಆಗಿ ಏನು ಮಾಡಬೇಕು ಒಳ್ಳೆಯದನ್ನು ಕೇಳಬೇಕು ಆಮೇನ್ ಮೂರನೇದು ಆದಿಕಾಂಡ 21ನೇ ಅಧ್ಯಾಯದಲ್ಲಿ ಇದು ತುಂಬ ಕಷ್ಟ ಇದು ಆಮೇನ್ ಯಾವಾಗ ನಿಮಗೆ ಇಷ್ಟವಾದದನ್ನು ನಿಮ್ಮ ಹೃದಯದಲ್ಲಿ ಇರುವುದನ್ನು ಯಾವಾಗ ಸಮರ್ಪಿಸ್ತೀರೋ ನಿಮ್ಮ ಕೈಗಳನ್ನೆತ್ತಿ ಅದನ್ನು ಕೊಡೋಕ್ಕೂ ನಾನು ರೆಡಿ ಇದ್ದೀನಿ ಅಂತ ಯಾವಾಗ ಆ ಸ್ಥಾನಕ್ಕೆ ಬರ್ತೀರೋ ಆಮೇನ್ ಹಲ್ಲೆಲೂಯ ಆಮೇನ್ ಈ ಬುಕ್ಕ ಬ್ರದರ್ ನಾನು ಯಾರು ಕೊಡಲ್ಲ ಈ ಬೀರುನ ನಾನು ಯಾರು ಕೊಡಲ್ಲ ಈ ಬಟ್ಟೆನ ನಾನು ಯಾರು ಕೊಡಲ್ಲ ಬ್ರದರ್ ನಾನು ಬ್ಯಾಂಕಲ್ಲಿ ಸೇವ್ ಮಾಡಿದ್ದೀನಿ ಆ ದುಡ್ಡು ಮಾತ್ರ ಮುಟ್ಟಕ್ಕೆ ಹೋಗಲ್ಲ ಬ್ರದರ್ ಅದನ್ನೇ ಶ್ರೇಷ್ಠವಾದದ್ದು ಅಬ್ರಹಾಮ್ ಅಬ್ರಹಾಮನು ಪ್ರೈಸ್ ದಿ ಲಾರ್ಡ್ ನಿನ್ನ ಪ್ರಿಯನಾದ ನಿನಗೆ ಪ್ರಿಯವಾದ ನಿನಗೆ ಪ್ರಿಯವಾದ ನಿನಗೆ ಪ್ರಿಯವಾದ ಏಷ್ಯಾನ ಬರೆದ ಪುಸ್ತಕ 53 ಟೈಮ್ ಜಾಸ್ತಿ ಆಗೋದು ಇವತ್ತು ಎಷ್ಟು ಜನಕ್ಕೆ ಆಶೀರ್ವಾದವಾಗಿತ್ತು ಇವತ್ತು ಕಲಿತಾ ಇದ್ದೀರಾ ನೋಡಿ ಇದೆಲ್ಲ ಕೇಳುವಾಗ ನಿಮಗೆ ಒಂದು ವೇಳೆ ಮಾಡೋಕ್ಕಾಗ ನಾವೆಲ್ಲ ಈ ಸ್ಥಾನದಲ್ಲಿಲ್ಲ ಅಂತ ಅಂದ್ಕೊಬೇಡಿ ಸ್ವಲ್ಪ ನೋವಾಗ್ಬೋದು ಸ್ವಲ್ಪ ಸಹಿಸ್ಕೊಳ್ಳಿ ಆದರೆ ಒಂದು ತಗೊಳ್ಳಿ ದೇವರೇ ನನ್ನ ಈ ರೀತಿಯಾಗಿ ನೀನು ಮಾರ್ಪಡಿಸುವಿ ನಾನು ಅದನ್ನು ನಂಬುತ್ತೇನೆ ನಾನು ಸ್ಥಿರವಾಗಿ ಕೇಳ್ತೇನೆ ಕೂತ್ಕೊಳ್ಳಿ ಅಷ್ಟೇ ಆದರೆ ಒಂದಿನ ಬರುತ್ತೆ ನೋಡಿ ನಿಮ್ಮ ಕೈಗಳೆಲ್ಲ ಆ ರೀತಿಯಾಗಿ ಮಾರ್ಪಡ್ಬಿಡುತ್ತೆ ಆಮೇನ್ ಪ್ರೈಸ್ ದಿ ಲಾರ್ಡ್ ಆಮೇನ್
ಕರ್ತನ ಆಶೀರ್ವಾದ ಐಶ್ವರ್ಯ ತರುತ್ತದೆ. ಕರ್ತನ ಆಶೀರ್ವಾದ ಆಮೇನ್. ಎಲ್ಲ ಹಾಕಿ ಮನೆ ತರುತ್ತೆ, ಮಕ್ಕಳು ತರುತ್ತೆ, ಅದರೊಂದಿಗೆ ವ್ಯಸನವನ್ನು ಸೇರಿಸೋದು. ವ್ಯಸನವನ್ನು ಕರ್ತನಾಶ್ವದ ಗಾಡಿ ತರುತ್ತದೆ, ಕರ್ತನಾಶ್ವದ ಕಾರ್ ತರುತ್ತದೆ, ಕರ್ತನಾಶ್ವದ ಏನೆಲ್ಲ ಬೇಕೋ ಲಿಸ್ಟ್ ನೀವೇ ಹಾಕೊಂಬಿಡಿ. ಅದರೊಂದಿಗೆ ಸೇಫ್ಟಿಯೂ ತರುತ್ತದೆ, ಅದರೊಂದಿಗೆ ಜೀವವೂ ಉಂಟಾಗುತ್ತದೆ, ಅದು ನನಗೆ ವ್ಯಸನ ಉಂಟಾಗುವುದೇ ಇಲ್ಲ. ಆಮೇನ್. ಮತ್ತು ಶ್ರೀಮಂತರಿಗೆ ಏನು ಸಮಸ್ಯೆ ಗೊತ್ತಾ? ಡೌಟ್ ಸಮಸ್ಯೆ. ಬಡವ್ರಿಗೆ ಏನು ಸಮಸ್ಯೆ ಅಂದರೆ ದುಡ್ಡು ಸಮಸ್ಯೆ. ಅಷ್ಟೇ ಡಿಫರೆನ್ಸು. ಕರ್ತನಾಶೀರ್ವಾದ, ಡೌಟ್ ಇರಲ್ಲ, ಹಣನೂ ಇರುತ್ತೆ. ಯೇಸು ನಮ್ದ್ರ ಹಾಗೆ ಆಗಲಿ. ಹಲ್ಲೆಲೂಯಾ, ಆಮೇನ್. ಈ ಒಂದು ವಾಕ್ಯ ಒಂದು ಓದ್ಬಿಡೋಣ. ಯೆಶಾಯನ ಬರೆದ ಪುಸ್ತಕ 53ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. ಐವತ್ತೆಂಟನೇ ಅಧ್ಯಾಯ. ಇದು ಉಪವಾಸದ ಬಗ್ಗೆ ಬರೆದಿದೆ. ಹತ್ತನೇ ವಾಕ್ಯ ಓದಿ. ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ. ಕೊಳತೋಗಿರೋದು, ನೈಟ್ ಮಿಕ್ಕಿರೋದು ಇದೆಲ್ಲ. ನಿಮಗೆ ಪ್ರಿಯವಾದದ್ದನ್ನು ಅಬ್ರಹಾಮ್ಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪ್ರಿಯನಾದ ಈ ಸಾಕನ್ನು ಕೊಡೋಂತ ನಾನು ಮೋದಿ ತಗೊಳಕ್ಕೆ ಬಲಿ ಇಟ್ಬಿಡ್ತಿದ್ದ. ದೇವರೇ ಸ್ಟಾಪ್ ಮಾಡಿದ್ರು, ಇಲ್ಲ ದೇವ್ರಿ ಅವ್ನು ಮೋದಿ ಇರೋದೇ ಬೇಡ, ಅವನು ನಿದ್ರೆ ಸಮಸ್ಯೆ ಅಂತ ಹೊಡೆಸಾಯಿಸ್ಬಿಡ್ತಿದ್ದ. ಆದರೆ ಈಸಾಕ್ ಅನೇಕರ ಜೀವನದಲ್ಲಿ ನೆಲೆಯಾಗಿರೋದ್ರಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ಈಸಾಕ್ ನಮ್ಮ ಜೀವನ ಅಂದರೆ ಹೀಗೆ ಹೇಳ್ತೀನಿ ನೋಡಿ, ನಿಮ್ಮ ನಂಬಿಕೆ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಪಿ ಎಫ್ ಮೇಲೆ, ನಿಮ್ಮ ಮನೆ ಮೇಲೆ, ನಿಮ್ಮ ಜಮೀನ್ ಮೇಲೆ, ಇದೆಲ್ಲ ಅನೇಕರು ವಿಕ್ರಯಗಳನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆಶೀರ್ವಾದ ಲೆವೆಲ್ ಯಾವುದಂತಂದರೆ ನನ್ನ ಹೃದಯ ಯಾವಾಗ ಫ್ರೀ ಆಗಿರೋದು ಕಲ್ತ್ಕೊಳ್ಬೇಕು. ಅದಕ್ಕೆ ಎಲ್ಲವನ್ನ ಅನುಭವಿಸ್ಬೇಕು, ಯಾವುದು ಹೃದಯ ತನಕ ತಗೊಳ್ಬಾರ್ದು. ಯಾಕಂದ್ರೆ ಇದು ಕೀ, ಇದು ಕೈ ಅದು ಸುಮ್ಮನೆ ಅಲ್ಲ. ಅದಕ್ಕೆ ನೋಡಿ, ಈ ಮೂರು ಅಧ್ಯಾಯದಲ್ಲಿ ನೋಡುವಾಗ ಲೋತನ್ನ ಬಿಟ್ಟಾಗ ದೇವರು ಅವನೊಂದಿಗೆ ಮಾತಾಡಿದ್ರು. ಸೋದೋಮ್ ಗೊಮೊರ ಪಟ್ಟ ರಾಜ್ಯ ಅವನ್ನ ಬಿಟ್ಟಾಗ ದೇವ್ರು ಹೇಳ್ತಾರೆ, ನಾನು ನಿನಗೆ ಅತ್ಯಧಿಕವಾದ ಬಹುಮಾನವನ್ನು ಕೊಡ್ತೇನೆ. ಈಗ ದೇವರು ಮಾತಾಡ್ತಾ ಇದ್ದಾರೆ. ಅದೇ ನಿಮ್ಗೆ ಹೇಳಿದ್ದು, ನಿಜವಾದ ಆಶ್ವಾಸಲ್ಪಟ್ಟ ವ್ಯಕ್ತಿ ಯಾರಂತಂದ್ರೆ ದೇವ್ರು ಅವನಿಗೆ ರಿಪ್ಲೈ ಕೊಡಬೇಕು. ರಿಪ್ಲೈ ಕೊಟ್ಟಿದ್ದ ಅವನ ಜೀವನ ನೆರವೇರಬೇಕು. ಪ್ರೈಸ್ ದಿ ಲಾರ್ಡ್. ದೇವ್ರು ಮಾತಾಡಿದ್ರು, ಬ್ರದರ್ ಏ ಮಾತಾಡೋ ಸರಿ ಏನು ನಡೀತಿದ್ಯಾ? ಅವರು ಮಾತಾಡಿದ್ರೆ ನೆರವೇರಿಸ್ತಾರೆ. ಆಮೇನ್. ಹಾಲೆಲೂಯಾ. ಅನೇಕ ಸಮಯ ದೇವ್ರು ನಮ್ಮೊಂದಿಗೆ ಮಾತಾಡ್ತಾರೆ, ಬಿಡು ಕೊಡು, ನಾವೇನು ಮಾಡ್ತೀವಿ ಅದನ್ನು ಬಿಗಿಯಾಗಿ ಇಟ್ಕೊಳ್ತೀವಿ. ಅದಕ್ಕೆ ನಾನು ಆವಾಗವಾಗ ಹೇಳ್ತೀನಿ, ಒಂದು ತಂದೆ ಏನು ಮಾಡಿದ್ರು, ಒಂದು ಮಗನ ಮಾರ್ಕೆಟ್ ತೊಗೊಂಡೋಗು, ಒಂದು ಮಗಳನ್ನ ಮಾರ್ಕೆಟ್ ತೊಗೊಂಡೋಗುವಾಗ ಆ ಮಗಳಿಗೆ ಒಂದು ಈ ಮುತ್ತಿನ ಆಹಾರ ತುಂಬ ಇಷ್ಟ ಆಯಿತು, ಬರೀ ಒಂದು 20 ರೂಪಾಯಿದು, ಅದು ಒಂದು 2 ತಕ್ಕೊಟ್ರು. ಆ ಹುಡುಗಿಗೆ ಎಷ್ಟು ಖುಷಿ ಆಯಿತು ಅಂದ್ರೆ ಅಷ್ಟು ಸಂತೋಷ ಆಯಿತು, ತಂದೆಗೆ ತುಂಬ ಸಂತೋಷ ಆಯಿತು. ಆ ತಂದೆ ಒಂದಿನ ಆಸೆ ಪಟ್ಟರು, ಈ ಮಗಳು ಬರೀ ಈ ಡೂಪ್ಲಿಕೇಟ್ ಹಾಕೊಳ್ಳೋದಕ್ಕೆ ಎಷ್ಟು ಖುಷಿ ಪಡ್ತಲ್ವಾ, ಒರಿಜಿನಲ್ ತೊಗೊಂಬಂದು ಕೊಟ್ಬಿಟ್ರೆ ಇನ್ನೇ ಸಂತೋಷ ಪಡ್ಬೋದು. ಆದರೆ ಆ ತಂದೆ ಏನು ಮಾಡಿದ್ರು ಅಂತಂದರೆ, ಮಗಳೇ ಆ 20 ರೂಪಾಯಿದು ತಗೊಂಡ್ನಲ್ವಾ, ಅದು ಕೊಡು ಅಂತ ಕೇಳಿದ್ರು.
ಆದರೆ ಹಾಗೆ ಕೊಡೋಕ್ಕೆ ಮೈಂಡ್ ಇಲ್ಲ, ಕೊಟ್ಟಿಲ್ಲ ಅದು. ಕೊಡಲ್ಲ. ಆಗಿ 2 ವರ್ಷ ಆಯಿತು. ಆಮೇಲೆ ಡ್ಯಾಡಿ ತಗೊಳ್ಳಿ ಅಂತ ಕೊಟ್ಟಾಗ ಆಮೇಲೆ ಒರಿಜಿನಲ್ ಕೈ ಕೊಟ್ಟರು. ಇದನ್ನು ಅವಾಗೇ ಕೊಟ್ಟಿದ್ರೆ ಆ ಒರಿಜಿನಲ್ ಸಿಗ್ತಾ ಇತ್ತು. ಹಾಗೆ ಅನೇಕ ನಾವು ಬಿಗಿಯಾಗಿ ಇಟ್ಕೊಂಡ್ಬಿಟ್ಟಿರ್ತೀವಿ. ದೇವರು ಒಬ್ಬ ವ್ಯಕ್ತಿಗೆ ಕೊಡು ಅಂತ ಹೇಳ್ತಾ ಇದ್ದಾರಂತಂದರೆ ಹಿಂದುಗಡೆ ದೊಡ್ಡ ಒಂದು ಆಶೀರ್ವಾದ ಇದೆ ಎಂಬುದನ್ನು ಮರೆಯಬಾರದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸುಮ್ಮನೆ ದೇವರು ನಿಮ್ಮನ್ನು ಕಿತ್ಕೊಂಡು ಅವರು ನಿಮ್ಮನ್ನು ಬರೀದು ಮಾಡಿ ನಿಮ್ಮನ್ನು ತಮಾಷೆ ನೋಡೋ ದೇವರಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಮ್ಮ ಕೈಗಳನ್ನ ಎತ್ತುವಾಗ ಅನೇಕ ಸಮಯ ನಾವು ಬಿಡಬೇಕಾಗುತ್ತೆ ಅನೇಕ ಕಾರ್ಯಗಳನ್ನ. ಅನೇಕ ಸಮಯ ದೇವರ ಹತ್ರ ಹೋಗಿ ಕ್ಷಮಿಸು, ಮಾತಾಡು, ಇದೆಲ್ಲ ಭಾಳ ಕಷ್ಟ. ಆದರೆ ಯಾವಾಗ ಅದನ್ನು ವಿಧಿಯರಾಗುವಾಗ ಹೀಲಿಂಗ್ ರಿಲೀಸ್ ಆಗುತ್ತೆ. ಆಮೇನ್. ಅದಕ್ಕೆ ಒಂದು ಸತಿ ನಾನು ಕೇಳಿದೆ ದೇವ್ರ ಹತ್ರ, ಅನೇಕ ಕ್ರೈಸ್ತರಿಗೆ ಗುಣ ಆಗ್ತಲ್ವ ದೇವ್ರೆ, ಯಾಕೆ? ಯಾಕಂದ್ರೆ ಕ್ಷಮಿಸುವ ಹೃದಯ ಇಲ್ಲ. ಹಣ ಕೊಡಕ್ಕೆ ರೆಡಿ ಇದ್ದಾರೆ, ಆದರೆ ಕ್ಷಮಿಸುವ ಹೃದಯ ಇಲ್ಲ. ಅದಕ್ಕೆ ಪರಲೋಕ ರಾಜ್ಯ, ದೇವರ ರಾಜ್ಯ, ಪ್ರೈಸ್ ಅಲ್ಲಾ ಬಗ್ಗೆ ನಮ್ಮ ಪ್ರಸಂಗ ಮಾಡಿದೆ. ಪರಲೋಕ ರಾಜ್ಯ ಅನ್ನೋದು ಹೊರಗಿನ ರಾಜ್ಯ, ದೇವರಾಜ್ಯ ಒಳಗಿನ ಬದಲಾವಣೆ. ನಮ್ಮನ್ನು ಒಳಗೆ ಬದಲಾಯಿಸೋಕ್ಕೆ ಇಷ್ಟಪಡ್ತಾರೆ ದೇವರು. ಒಳಗೆ ಬದಲಾಗಿ ಅವ್ರ ರಾಜ್ಯ ಆಗ್ಬಿಟ್ರೆ ಎಲ್ಲ ಕಾಲ್ ಕೆಳಗೆ ಬಂದು ಬಿದ್ದಿರುತ್ತೆ. ಪ್ರೈಸ್ ಅಲ್ಲಾಡ್. ನನ್ನಾಗೂ ನಿಮ್ಮ ಜೀವಿತದಲ್ಲಿ ಹಾಗೇನೆ ಬರಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕಾಲ್ ಕೆಳಗೆ ಬಂದು ಬೀಳುತ್ತೆ. ಇದೆಲ್ಲ ಯಾರಿಗೆ ಅಂತಂದರೆ ನಿಮಗೋಸ್ಕರನೇ. ಆದರೆ ಯಾವಾಗ ಅದು ಬರುತ್ತೆ ಅಂತ ಹೇಳುವಾಗ ಹೃದಯದಲ್ಲಿ ದೇವ್ರು ಬರಬೇಕು, ಕಾಲ ಹತ್ರ ಅವುಗಳೆಲ್ಲ ಬರಬೇಕು. ಆದರೆ ಇವತ್ತು ದೇವ್ರನ್ನ ಕೆಳಗಿಟ್ಟಿದ್ದೇವೆ, ಮಿಕ್ಕಿದೆಲ್ಲ ಮೇಲಿಟ್ಕೊಂಡ್ಬಿಟ್ಟಿದ್ದೇವೆ. ಆಮೇನ್. ಹಲ್ಲೆಲೂಯಾ. ಇವತ್ತು ನಿಮಗೆ ಕೀ ಹೆಲ್ಪ್ ಮಾಡ್ತಾ ಇದೆಯಾ, ಕಲಿತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಸುಮ್ಮನೆ ಕೈ ಎತ್ತಿ ನಿಂತ್ಬಿಟ್ಟು ನಮ್ಮ ಸಭೆ ಒಂದು ಹುಡುಗಿ ಫುಲ್ ಹ್ಯಾಂಡ್ಸ್ ಅಪ್ ಹಿಂಗೆ ಎತ್ಬಿಟ್ಟಿರುತ್ತೆ ಕೈ. ನಾನು ಹೇಳಿದೆ ಈ ಕೈ ಎತ್ತದ್ರಿಂದ ದೇವ್ರು ಇಟ್ಬಿಡಲ್ಲಮ್ಮ. ಡಿಸಿಷನ್ನೊಂದಿಗೆ ಕೈ ಮೇಲೆತ್ತು. ಫುಲ್ ಸ್ಟ್ರೈಟ್ ಹಿಂಗಿರುತ್ತೆ, ಆರದ ಮುಗಿದ್ರೆ ಹಿಂಗಿರುತ್ತೆ, ಸ್ಟ್ರೈಟ್ ಫುಲ್ಲು ಆರಾಧನೆ. ಯಾಕಂದ್ರೆ ಸ್ಟ್ರೈಟ್ ಆಗಿದೆ, ದೇವರು ಅಭಿಷೇಕ ಹೇಳ್ಸ್ಬಿಡ್ತಾರೆ. ಕೈ ಎತ್ತದ್ರಲ್ಲ, ಕೈ ಎತ್ತಿದ್ರೆ ಹಿಂದುಗಡೆ ಸ್ತುತಿ, ನಿಮ್ಮ ಮನದ ಯುಕ್ತಗಳನ್ನು ನಿಲ್ಲಿಸಿ, ನಿಮ್ಮಲ್ಲಿ ವಿಶ್ರಾಂತಿ ಬರುವಾಗ, ನಂಬಿಕೆ ಬರುವಾಗ, ನೀವು ತೀರ್ಮಾನದೊಂದಿಗೆ ಇನ್ನ ಮೇಲೆ ದೇವರೇ ನಿನ್ನನ್ನೇ ನಂಬುತ್ತೇನೆ, ಆ ಒಂದು ಡಿಸಿಷನ್ನೊಂದಿಗೆ ನೀವು ಕೈ ಎತ್ತುವಾಗ ಆಗಲೇ ದೇವರ ಮಹಿಮೆ ನಿಮ್ಮಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಹಾಡು ಚೆನ್ನಾಗಿದೆ ಅಂತ ನಾವು ಕೈ ಎತ್ತೋದಲ್ಲ, ಒಂದು ತೀರ್ಮಾನದೊಂದಿಗೆ ನಾವು ಕೈ ಎತ್ತೇವೆ. ಆ ರೀತಿ ಅನೇಕರು ನೀವು ಕೈ ಎತ್ತಿರ್ತೀರ, ಅನೇಕರಿಗೆ ಅದ್ಭುತ ನಡೆದಿರುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅದ್ಭುತ ಅನ್ನೋದು ಎಲ್ಲೋ ಪರಲೋಕದಿಂದ ಬರಲ್ಲ, ನಿಮ್ಮೊಳಗೆ ಒಂದು ಸೆಕೆಂಡ್ ಇಲ್ಲೇ ಇದೆ, ಪಕ್ಕದಲ್ಲಿದೆ, ಸೌಖ್ಯ ಪಕ್ಕದಲ್ಲೇ ಇದೆ. ಆಮೇನ್. ಟಕ್ ಅಂತ ಕ್ಯಾಚ್ ಆಗ್ಬಿಡುತ್ತೆ, ಯಾಕಂದ್ರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ವಾ, ಆ ಥರ ಪವರ ಕೆಲಸ ಮಾಡುತ್ತೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಸ್ವಾಮಿನೇ ಸ್ವಂತ ಊರಿಗೆ ಹೋದಾಗ ಯಾಕೆ ಅಲ್ಲಿ ಅದ್ಭುತ ನಡೆದಿಲ್ಲ ಅಂತಂದರೆ ಅನೇಕರ ಮನವು ಕಠಿಣವಾದುದರಿಂದ. ಯಾಕಂದರೆ ಯೇಸು ಸ್ವಾಮಿ ನೋಡುವಾಗಲೇ ಹೇಗೆ ನೋಡಿದ್ರು, ಈತನ ಯೋಸೆಫನ ಮಗ, ಇವರ ಮರಿಯಳನ ಮಗ, ನಮಗೆ ಗೊತ್ತು, ಇಲ್ಲಿ ಇಲ್ಲಿ ಕೆಸ ಕೊಟ್ಟರು ನೋಡಿ. ಅದಕ್ಕೆ ಇಲ್ಲಿ ತಡೆಯಾಯಿತು. ಅದಕ್ಕೆ ಯೇಸುವಿನ ನಾಮದಲ್ಲಿ ಆಮೇಲೆ ನಮ್ಮ ಮನವು ವಿಶ್ರಾಂತಿಗೆ ಬರಬೇಕು. ಆರಾಧನೆ ಮಾಡೋದು ಪಾಸ್ಟ್ರೆ, ಆದರೆ ಆರಾಧನೆ ಹಿಂದೆ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಸಂದೇಶ ಹೇಳೋದು ಸೇವಕರೇ, ಆದ್ದರಿಂದ ದೇವರು ಮಾತಾಡ್ತಾ ಇದ್ದಾರೆ. ಯಾವಾಗ ಆ ಗ್ರಹಿಕೆಯೊಂದಿಗೆ ನೀವು ತೆಗೆದುಕೊಳ್ತಿರೋ, ಆಮೇಲೆ ನೀವು ಇನ್ನೊಂದು ಡಿಸೆಂಬರ್ಗೋಸ್ಕರವೋ ಇನ್ನೊಂದು ಜನವರಿಗೋಸ್ಕರ ನೀವು ಕಾಯಬೇಕಾದ ಅವಶ್ಯಕತೆ ಇಲ್ಲ. ದೇವರು ಇವತ್ತು ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ನಿಮಿಷ ನಿಂತ್ಕೊಂಡು ಥ್ಯಾಂಕ್ ಯು ಜೀಸಸ್. ನಿಶ್ಚಯವಾಗಿಯೂ ಸಂದೇಶದ ಮುಖಾಂತರ ದೇವರು ನಿಮ್ಮೊಂದಿಗೆ ಮಾತಾಡಿರ್ತಾರೆ. ನಮ್ಮ ನಂಬಿಕೆ ಎಲ್ಲಿಟ್ಟಿದ್ದೇವೆ? ಅನೇಕ ಸಮಯ ಅಬ್ರಹಾಮನು ಅವನು ಹಣವನ್ನು ನೋಡುವಾಗ ದೇವರೇ ಈ ಐಶ್ವರ್ಯಗಳು ನನ್ನನ್ನು ಉನ್ನತ ಸ್ಥಾನಕ್ಕೆ ತರಬಾರ್ದಪ್ಪ, ಮೆಲ್ಕಿ ಜೇದಕನನ್ನು ಸನ್ಮಾನಿಸಿ ನನ್ನನ್ನು ಆಶೀರ್ವದಿಸು ಎಂದು ಕೇಳಿಕೊಂಡನು. ಯಾಕಂದರೆ ಕರ್ತನ ಆಶೀರ್ವಾದ ಅವನು ಹೋದ ಎಲ್ಲ ಹಾದಿಗಳಲ್ಲಿಯೂ ರಾಜನಿಂದ ತಪ್ಪಿಸಿತು, ಬಂದಂಥ ಬರಗಳಿಂದ ಅವನ ತಪ್ಪಿಸಿತು, ಬರುವ ಶೋಧನೆಗಳಿಂದ ಅವನು ತಪ್ಪಿಸಿತು. ಆಶೀರ್ವಾದದಿಂದ ಅವನ ಜೀವಿತವು ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸಿತು. ಅದೇ ಆಶೀರ್ವಾದ ಈಸಾಕನ ಜೀವಿತದಲ್ಲಿ ಬರುವಾಗ, ಅದೇ ಆಶೀರ್ವಾದ ಅವನ ಆಮೇಲೆ ಮಗನ ಜೀವಿತದಲ್ಲಿ ಬರಗಳು ಬರುವಾಗ ಐಡಿಯಾಗಳು ಕೆಲಸ ಮಾಡುತ್ತದೆ. ಎಲ್ಲರೂ ಆಕಾಶ ನೋಡುವಾಗ ಮಳೆ, ದೇವರು ಅವನಿಗೆ ಐಡಿಯಾವನ್ನು ಕೊಟ್ಟರು. ಮಳೆ ಮೇಲೆಲ್ಲ ಭೂಮಿಯಲ್ಲೇ ನೀರಿಟ್ಟಿದ್ದೇನೆ. ಹಾಗೆ ನಿಮ್ಮ ಐಶ್ವರ್ಯವು, ನಿಮ್ಮ ಸಹಾಯವು ಬೇರೆ ಯಾವುದೋ ಊರಿಂದನೋ, ಬೇರೆ ಜಾಗದಿಂದನೋ, ಜನದಿಂದಲ್ಲ, ನಿಮ್ಮೊಳಗೆ ದೇವರು ಸಾಮರ್ಥ್ಯ ಇಟ್ಟಿದ್ದಾರೆ, ನಿಮ್ಮೊಳಗೆ ಆಶೀರ್ವಾದ ಇಟ್ಟಿದ್ದಾರೆ, ನಿಮ್ಮನ್ನೇ ದೇವರು ಆಶೀರ್ವದಿಸಿದ್ದಾನೆ. ನೀವು ಯಾರ ಕೆಳಗೆ, ಯಾರ ಕಾಲ್ ಕೆಳಗೂ ನೀವು ಇರುವಂಥ ಜನಗಳಲ್ಲ.
ಓ ನಿಮಗೆ ವಂದನೆ ಸ್ವಾಮಿ ಹಾಲೆಲೂಯಾ. ಕೆಲಸಗಳು ಕೈ ಬಿಡಬಹುದು, ಮನುಷ್ಯರೆಲ್ಲ ಕೈ ಬಿಡಬಹುದು, ಸಾಮರ್ಥ್ಯಗಳು ಕೈ ಬಿಡಬಹುದು, ಆದರೆ ಕರ್ತನ ಆಶೀರ್ವಾದ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ನಿಶ್ಚಯವಾಗಿ ಕರೆದೊಯ್ಯುತ್ತದೆ. ನೀವು ಉನ್ನತ ಉನ್ನತ ಉನ್ನತದಲ್ಲಿಯೇ ನೀವು ಮೇಲೆ 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 ಹೋಗೋರೆ ಹೊರತು ನೀವು ಕೆಳಗೆ ಬರುವ ಜನಗಳೇ ಅಲ್ಲ. ಇವತ್ತು ಸಾಲದಲ್ಲಿ ಇರುವವರು ಯೇಸುವಿನ ನಾಮದಲ್ಲಿ ಕರ್ತನ ಆಶೀರ್ವಾದ ಸಾಲ ಕೊಡೋರಾಗಿ ನಿಮ್ಮನ್ನು ಮಾರ್ಪಡಿಸುತ್ತದೆ. ಯೇಸುವಿನ ನಾಮದಲ್ಲಿ ಸಾಲಗಳನ್ನು ತೀರಿಸುವುದಕ್ಕೆ ಬೇಕಾದ ಸಾಮರ್ಥ್ಯಗಳನ್ನು ಕರ್ತ ನಿಮಗೆ ಒದಗಿಸುವನು, ನಿಮಗೆ ಕೆಲಸ ಕಾರ್ಯನ ಡಬಲ್ ಮಾಡುವನು, ಅದಕ್ಕೆ ಬೇಕಾದ ಆರೋಗ್ಯವನ್ನು ಕೊಡುವನು, ಒಳ್ಳೆ ಯಜಮಾನರನ್ನು ಪರಿಚಯ ಮಾಡುವನು ಯೇಸುವಿನ ನಾಮದಲ್ಲಿ. ಓ ನಿಮಗೆ ವಂದನೆ ವಂದನೆ, ಥ್ಯಾಂಕ್ ಯು ಜೀಸಸ್. ನಿಮ್ಮಲ್ಲಿ ಅಂಥ ಭಾವನೆಗಳು ಬರಲಿ. ದೇವರೇ, ನನ್ನ ಈ ಹಣದಿಂದ ನನ್ನ ಸ್ವಂತ ಹಣ ಮನೆ ತೆಗೆದುಕೊಳ್ಳೋಕ್ಕಾಗಲ್ಲ, ಆದರೆ ಈ ಹಣವನ್ನು ನಿಮ್ಮ ರಾಜ್ಯದಲ್ಲಿ ಬಿತ್ತನೆ ಮಾಡ್ತೇನೆ, ನನ್ನನ್ನು ಆಶೀರ್ವದಿಸು, ನಿನ್ನ ಆಶೀರ್ವಾದ ನನಗೆ ಮನೆಗಳನ್ನು ತರಲಿ, ನಿನ್ನ ಆಶೀರ್ವಾದ ನನಗೆ ಐಶ್ವರ್ಯವನ್ನು ತರಲಿ, ನಿನ್ನ ಆಶೀರ್ವಾದ ನನಗೆ ಆರೋಗ್ಯವನ್ನು ತರಲಿ, ನಿನ್ನ ಆಶೀರ್ವಾದ ನನಗೆ ದೀರ್ಘಾಯುಷ್ಯನ ತರಲಿ, ನಿನ್ನ ಆಶೀರ್ವಾದ ನನ್ನ ಕಾಲುಗಳಿಗೆ ಒಂದು ಫಲವನ್ನು ಕೊಡಲಿ, ರಾಜ್ಯ ಫಲವನ್ನು ಕೊಡಲಿ ಯೇಸುವಿನ ನಾಮದಲ್ಲಿ. ರೀಮಾ ಶಾಂದಾರ ರೀಖಾಬಾ ರಿಬಾಲಾ ದೂಡಬಾ. ಓ ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಅನೇಕ ಯೌವನಸ್ಥರಿಗೆ ಕರ್ತನ ಇನ್ವೆನ್ಷನ್ ದೇವರು ಕೊಡುವನು, ಅನೇಕರಿಗೆ ವರಗಳನ್ನು ದೇವರು ಕೊಡುವನು, ಕನಸುಗಳ ಅರ್ಥವನ್ನು ಹೇಳುವ ವರಗಳನ್ನು ದೇವರು ಕೊಡುವನು, ಅನೇಕರಿಗೆ ಪ್ರವಾದನೆ ವರಗಳನ್ನು ಕೊಡುವನು, ಸೌಖ್ಯಗೊಳಿಸುವ ವರಗಳನ್ನು ದೇವರು ಕೊಡುವನು, ಹಾಡುಗಳ ವರಗಳನ್ನು ಕೊಡುವನು. ನೀವು ಹಾಡುವಾಗ ಅನೇಕರ ಆ ಜೀವನದಲ್ಲಿ ಒಂದು ಬದಲಾವಣೆ ತರುತ್ತದೆ. ರೀಮಾ ಶಾಂದಾರ ರೀಬಾಬಾ ಬಾಬಾ ರೀಖಾಬಾ ರೀಬಾಲ ದೂಡಬಾ ಶಾಂದಾರ ಬಾ. ಓ ನಿಮಗೆ ವಂದನೆ 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 ವಂದನೆ, ಥ್ಯಾಂಕ್ ಯು ಜೀಸಸ್. ಕರ್ತನ ವಾಕ್ಯಕ್ಕೂ ಕರ್ತನ ಪ್ರಸನ್ನತೆಗೂ ಕರ್ತನ ಕಾರ್ಯಗಳಿಗೆ ಮುಖ್ಯತೆ ಕೊಡುವಾಗ ಕರ್ತನ ಆಶೀರ್ವಾದ, ಚಿಕ್ಕ ಸ್ಯಾಲ್ರಿಯಲ್ಲಿ ನೀವು ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡುವಿರಿ. ನಿಮ್ಮ ಮನೆ ಚಿಕ್ಕದು, ನಿಮ್ಮ ಮನಸ್ಸು ದೊಡ್ಡದು, ನಿಮ್ಮ ದರ್ಶನ ದೊಡ್ಡದಾಗಿದೆ, ಆದರೆ ನಿಮ್ಮ ಮನೆ ಚಿಕ್ಕದಾಗಿದೆ. ಕರ್ತನ ಆಶೀರ್ವಾದ ನೆರವೇರಿಸುತ್ತೆ. ಇದು ಹೇಗೆ ಆದೀತು? ಮರಿಯಾಳು ಕೇಳಿದ, ಇದು ಹೇಗೆ ಆದೀತು? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು. ಯಾವುದೆಲ್ಲ ನಿಮ್ಮ ಹೃದಯದಲ್ಲಿ ಕಲ್ಪನೆಯಾಗಿದೆಯೋ, ಯಾವುದೆಲ್ಲ ನಿಮ್ಮ ವಾಕ್ಯ ನಂಬಿದಿರೋ, ಅದು ಮಾಂಸವಾಗಿ ಜೀವವಾಗಿ ಹೊರಬರುತ್ತದೆ ಯೇಸುವಿನ ನಾಮದಲ್ಲಿ. ನಿಶ್ಚಯವಾಗಿಯೂ ಸಹಾಯಗಳು ನಿಮ್ಮ ನಡ್ಕೊಂಡು ಬಂದೇ ಬರುತ್ತೆ ಯೇಸುವಿನ ನಾಮದಲ್ಲಿ. ಓ ಗ್ಲೋರಿ ಟು ಗಾಡ್, ಹಾಲೆಲೂಯಾ. ನಿಮಗೆ ವಂದನೆ ರಾಜ್ಯ, ನಿಮಗೆ ವಂದನೆ. ನೀವೇನೆಲ್ಲ ಕಳ್ಕೊಂಡ್ರು, ನಿಮ್ಮ ಯೌವನವನ್ನು ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರ ಮಾಡುವ ದೇವರು. ಏನೆಲ್ಲ ಕಳ್ಕೊಂಡ್ರು ಅದು ಯೇಸುವಿನ ನಾಮದಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಕರ್ತನ ಆಶೀರ್ವಾದ ಅದಕ್ಕೆ ಬಾಗಿಲನ್ನ ತೆರೆದು ಅವುಗಳನ್ನೆಲ್ಲ ಹೊಂದಿಕೊಳ್ಳೋದಕ್ಕೆ ನಿಮಗೆ ಸಹಾಯಗಳನ್ನ ಮಾಡಲಿ ಯೇಸುವಿನ ನಾಮದಲ್ಲಿ. ಸೇವಕನಾಗಿ ನನ್ನ ಕೊಟ್ಟ ಅಧಿಕಾರದ ಮೇರೆಗೆ ಈ ಸಭೆಯಲ್ಲಿ ಈ ಸಂದೇಶ ಕೇಳಲು ಬಂದಿರುವ, ಈ ಸಂದೇಶ ಕೇಳುವ ಪ್ರತಿಯೊಬ್ಬರ ಮೇಲೆಯೂ ಕರ್ತನ ಆಶೀರ್ವಾದ ಮಳೆ ಸುರಿಯಲಿ ಯೇಸುವಿನ ನಾಮದಲ್ಲಿ. ಹೊಸ ಐಡಿಯಾಗಳು ಬರಲಿ, ಹೊಸ ಬಾಗಿಲು ತೆರೆಯಲ್ಪಡಲಿ, ಹೊಸ ಜ್ಞಾನ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ತಂದೆಯೇ ನಿಮಗೆ ವಂದನೆ ಸ್ವಾಮಿ, ನೀನು ಹಾಗೆ ಮಾಡಿದಕ್ಕಾಗಿ ವಂದನೆ ರಾಜ, ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್. ಈ ಸಂದೇಶ ಕೇಳುವಾಗಲೇ ದೇವರಾತ್ಮ ನಿಮ್ಮೊಂದಿಗೆ ಮಾತಾಡಿರ್ತಾರೆ. ತಕ್ಷಣವೇ ವಿಧಿಯರಾಗಿ ಕರ್ತನ ಆಮೇನ್. ಅಬ್ರಹಾಮನಿಗೆ ಮಾತಾಡಿದ ದೇವರು ಈವತ್ತು ಜೀವವುಳ್ಳ ದೇವರಾಗಿದ್ದಾರೆ. ಕರ್ತ ನಿಮ್ಮ ಕೈಗಳನ್ನ ದೇವರು ನೋಡಲ್ಲ, ನಿಮ್ಮ ಹೃದಯ ದೇವರು ನೋಡುವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ನಿಮ್ಮ ಕೈಗಳು, ನಿಮ್ಮ ದಶಮಭಾಗಗಳನ್ನು, ನಿಮ್ಮ ಕಾಣಿಕೆಗಳನ್ನು ನೀವು ತೆಗೆದುಕೊಳ್ಳಿ. ಒಂದು ವೇಳೆ ಸ್ಯಾಲ್ರಿ ಬರದೇ ಇರ್ಬೋದು, ಕಲ್ಪನೆ ಮಾಡಿ ಈ ತಿಂಗಳಿಂದ ದೇವರೇ ನಿನ್ನ ರಾಜ್ಯಕ್ಕಾಗಿ ನಾನು ಅಧಿಕವಾಗಿ ನಾನು ಬಿತ್ತನೆ ಮಾಡೋನಾಗಿರುವೆನು. ಕರ್ತನ ಈ ಕೈಗಳು ಎಷ್ಟೋ ಹಾಸ್ಪಿಟ್ಲ್ಗಳಿಗೂ ಎಷ್ಟೋ ಬಡ್ಡಿದಾರರುಗಳಿಗೂ ಕೊಡುವ ಕೈಗಳಾಗಿತ್ತು. ಇನ್ನು ಈ ಕೈಗಳು ನಿನ್ನ ರಾಜ್ಯಕ್ಕೆ, ನಿನ್ನ ಸುವಾರ್ತೆಗೆ, ನಿನ್ನ ಸೇವಕರುಗಳಿಗೆ ನಾನು ಕೊಡುವ ಕೈಗಳಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಇಲ್ಲಿ ನಿಂತಿರುವ ಒಬ್ಬೊಬ್ಬರ ಕೈಗಳು ಆ ರೀತಿಯಾಗಿ ಆಶೀರ್ವಾದವಾಗಲಿ. ಈ ಕಾಲುಗಳೆಲ್ಲ ನಿನ್ನ ಆಲಯದಲ್ಲಿ ನಿಂತುಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಪೊಲೀಸ್ ಸ್ಟೇಷನ್ಗಳಿಗೋ ಕೋರ್ಟ್ಗಳಿಗೋ ಅಲ್ಲ, ಕರ್ತನೇ ಸ್ತೋತ್ರ ಮಲದಾಡಕ್ಕಾಗಿ ಅಲ್ಲ, ನಿನ್ನ ಆಲಯದಲ್ಲಿ ನಿನ್ನ ಕರ್ತನೆಯ ಸಮ್ಮುಖದಲ್ಲಿ ನೆಲೆಯಾಗಿ ನಿಲ್ಲುವ ಕಾಲುಗಳಾಗಿ ಮಾರ್ಪಡಲಿ. ಈ ಕೈಗಳನ್ನು ಬ್ಲೆಸ್ ಮಾಡ್ತೇನೆ. ಈ ಕೈಗಳು ಇನ್ನೂ ಬಡ್ಡಿದಾರಗಳಿಗಲ್ಲ, ಈ ಕೈಗಳು ಆಸ್ಪತ್ರೆಗಳಿಗಲ್ಲ, ಈ ಕೈಗಳು ನಷ್ಟಗಳ ಜಾಗಗಳಿಗಲ್ಲ, ಕರ್ತನೆ ನಿನ್ನ ಕಾರ್ಯಗಳಿಗಾಗಿ ಕೊಡುವ ಕೈಗಳಾಗಿ ಆಶೀರ್ವದಿಸು ರಾಜ. ನೀನು ಕೈ ಇಟ್ಟು ಮಾಡುವ ಕೆಲಸಗಳನ್ನು ನಾನು ಆಶೀರ್ವದಿಸ್ತೇನೆ ಅಂತ ಹೇಳಿದೀನಿ ರಾಜ. ತಂದೆಯೇ ನಿಮಗೆ ವಂದನೆ.
ನೀನು ಹಾಗೆಯೇ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಆಶೀರ್ವಾದದ ಮಹಿಮೆಗಳನ್ನು ನೀನು ನೋಡುವಂತೆ ಸಹಾಯ ಮಾಡು. ಇದು ಕೇಳುವ ಸಮಯಗಳೆಲ್ಲ ಈ ವರ್ಷಗಳು ಕರ್ತನೆ ನೋಡುವ ವರ್ಷಗಳಾಗಿ ಮಾರ್ಪಡಲಿ. ನೋಡುವ ವರ್ಷಗಳು ಯಾವುದೆಲ್ಲ ಸಂದೇಶ ಕೇಳ್ತಾ ಇದ್ದಾರೋ ಅವುಗಳೆಲ್ಲ ನಿಜವಾಗಿ ಅವರ ಜೀವಿತದಲ್ಲಿ ಅದು ನೋಡುವಾಗಿ ಮಾರ್ಪಡಿಸು. ನಿನ್ನ ನಾಮವೊಂದೇ ಮಹಿಮೆ ಪಡಲಿ ರಾಜ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ.